ಈ ಮಧ್ಯದಲ್ಲಿ ಕೂತವನು ಅದನ್ನೇ ಮುಂದುವರಿಸಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ ಇಲ್ಲಿ ಮಧ್ಯದಲ್ಲಿ ಕೂತವು ನಾನು ಅಂತ ಹೇಳ್ದ ಪ್ರಾಣಾಪಾನ ಸಮಯುಕ್ತ ಆ ಮಧ್ಯ ಸರ್ವಸ್ಯ ಚಾಹಂ ಹೃದ ಸನ್ನಿವಿಷ್ಟ ಮತ್ತಸ್ಮೃತಿ ಅಪೋಹನಂಚ ಸರ್ವೈರಹಮೇವ ವೇದ್ಯ ವೇದಾಂತಗದ್ವೇದ ಜಾಹಂ ಅಂದ ಯಾರು ಮಧ್ಯೆಯಲ್ಲಿ ಕೂತವಾ ಅಂದರೆ ನಾನೇ ಹೃದಯ ಸನ್ನಿವಿಷ್ಟ ಚ ಅಹಂ ಹೃದಯ ಸನ್ನಿವಿಷ್ಟ ಮುಖ್ಯವಾಗಿ ಎಲ್ಲ ವಸ್ತುವಿನ ಮಧ್ಯದಲ್ಲೂ ಇದ್ದಾನೆ ಪ್ರಾಣಿಗಳ ಮಧ್ಯದಲ್ಲೂ ಇದ್ದಾನೆ ಆದರೆ ಪ್ರಾಣಿಗಳ ಮಧ್ಯದಲ್ಲಿ ಇದ್ದಾನೆ ಅಂತ ನಮ್ಗೆ ತಿಳ್ಕೊಂಡು ಏನೂ ಆಗಬೇಕಾದ್ದಿಲ್ಲ ಉಪಾಸನೆ ನಮ್ಮ ಹೃದಯದ ಮಧ್ಯದಲ್ಲಿರುವ ಭಗವಂತನ ಉಪಾಸನೆ ನಾವು ಕೂತ್ಕೊಂಡು ಪ್ರಾಣಿಗಳ ಮಧ್ಯದಲ್ಲಿದ್ದ ಭಗವಂತ ಅಂತ ಉಪಾಸನೆ ಮಾಡ್ತೇವಾ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ಹೃದಯದ ಮಧ್ಯದಲ್ಲಿ ಅದರಿಂದ ಪ್ರತಿಯೊಬ್ಬ ಸಾಧಕ ಸರ್ವಸ್ಯ ಅಂತಂದರೆ ಪ್ರಾಣಿಜಾತಸ್ಯ ಹೌದು ಆದರೆ ವಿಶೇಷವಾಗಿ ಕೃಷ್ಣ ಹೇಳೋದು ಸರ್ವಸ್ಯ ಸಾಧಕಸ್ಯ ಪ್ರತಿಯೊಬ್ಬ ಸಾಧಕನ ಹೃದಯದಲ್ಲೂ ನಾನು ಇದ್ದೇನೆ ಅಂದರೆ ಹಾಗೆ ಉಪಾಸನೆ ಮಾಡು ಇದು ಉಪಾಸನೆ ಮಾಡುವವರಿಗೆ ಕೊಡತಕ್ಕ ನಿರ್ದೇಶನ ಎಲ್ಲದಲ್ಲೂ ಇದ್ದಾನೆ ಅದನ್ನು ಹುಲಿ ಎತ್ತ ಒಳಗೆ ಭಗವಂತ ಇದ್ದಾನೆ ನಾಯಿಯೊಳಗೆ ಭಗವಂತ ಅದಕ್ಕೆ ಅದಕ್ಕೆ ಒಂದು ನರೋಭ ನರೋಬಲ್ ಹೇಳಿದ ನಾಯಿ ನಾಯಿಯೊಳಗಿದ್ದ ಭಗವಂತನನ್ನು ನಾಯಿ ಉಪಾಸನೆ ಮಾಡುತ್ತಾ ಅಥವಾ ನಾವು ನಾಯಿಯ ಒಳಗೆ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡೋದಾ ಅದನ್ನ ಅದು ಅಲ್ಲ ಇಲ್ಲಿ ಸರ್ವಸ್ವಿ ಅಹಂ ಹೃದಯ ಸನ್ನಿವಿಷ್ಟ ಅಲ್ಲಿ ಒಂದು ತಮಾಷೆ ಏನು ಅಂದರೆ ಪ್ರತಿಯೊಬ್ಬನ ಹೃದಯದಲ್ಲೂ ನಾನು ಕೂತಿದ್ದೇನೆ ಅಹಂ ಅಂತ ಹೇಳಿದ ಕೃಷ್ಣ ಎಷ್ಟೋ ಸಂದರ್ಭಗಳಲ್ಲಿ ಈಶ್ವರ ಸರ್ವಭೂತಾನ ಹೃದಯ ಅದು ಒಂದು ಕಡೆ ಹೇಳಿದ ಎಲ್ಲರ ಹೃದಯದಲ್ಲಿ ಈಶ್ವರ ಇದ್ದಾನೆ ಅಂತ ಒಂದು ಕಡೆ ಹೇಳ್ತಾನೆ ಮತ್ತೊಂದು ಕಡೆ ನಾನಿದ್ದೇನೆ ಅಂತ ಹೇಳ್ತಾನೆ ಈಶ್ವರ ಇದ್ದಾನೆ ಇಂಡೈರೆಕ್ಟ್ ಸ್ಪೀಚು ಇದೆ ಕೆಲವೊಮ್ಮೆ ನಾನು ಇದ್ದೇನೆ ಈಶ್ ಎಲ್ಲ ಕಡೆಯೂ ಈಶ್ವರ ಇದ್ದಾನೆ ಅನ್ನುವಾಗ ಭಗವಂತ ಇದ್ದಾನೆ ಅಂತ ಭಗವಂತ ಇದ್ದಾನೆ ಅಂತ ಭಗವಂತನೇ ಕೆಲವು ಕಡೆ ಹೇಳ್ತಾನೆ ಕೆಲವು ಕಡೆ ನಾನಿದ್ದೇನೆ ಅಂತ ಅದು ಸರಿ ಭಗವಂತ ಇದ್ದಾನೆ ಅಂತ ಹೇಳಿದ್ದು ಅರ್ಥ ಆಗುತ್ತೆ ನಾನು ಇದ್ದೇನೆ ಈ ಎರಡು ಥರದ ನಿರ್ದೇಶಗಳು ಯಾಕೆ ಅಂತ ಅದಕ್ಕೊಂದು ಕಾರಣ ಇದೆ ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅದನ್ನು ನಾವು ಈಶ್ವರ ನಮ್ಗೆ ಅರ್ಥ ಆಯ್ತು ಈಶ್ವರ ಅನ್ನೋ ಶಬ್ದಕ್ಕೆ ಎಲ್ಲವನ್ನು ನಿಯಂತ್ರಣ ಮಾಡಮ ಅಂತಲೇ ಅರ್ಥ ಇಷ್ಟೇ ಅವನಿ ಪಟೆಂಟು ಅಂತ ಅರ್ಥ ಈಶ್ವರನ ಎಲ್ಲವನ್ನು ನಿಯಂತ್ರಿಸುವ ಸಾಮರ್ಥ್ಯವುಳ್ಳವನು ಆದ್ದರಿಂದ ಎಲ್ಲರ ಒಳಗೂ ಅವನು ಈಶ್ವರನ ಇದ್ದಾನೆ ಈಶ್ವರ ಶಬ್ದ ನಮಗೆ ಅರ್ಥ ಆಯಿತು ಅದೇ ನಮಗೆ ಅಹಂ ಶಬ್ದ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಉಪಯೋಗಿಸ್ತಾನೆ ಅವನು ಅಹಂ ಹೃದಿ ಸನ್ನಿವಿಷ್ಟ ಅಂತಂದರೆ ಕೃಷ್ಣ ನಾನು ಅಂತ ಅಷ್ಟೇ ಹೇಳೋದಲ್ಲ ನಾನು ಅಹಂ ಶಬ್ದ ವಾಚ್ಯನಾಗಿ ಸರ್ವರ ಹೃದಯದಲ್ಲೂ ಇದ್ದೇನೆ ಅಂತ ನಾವು ಅಹಂ ಅಂತಂದರೆ ನಾನು ಅಂತ ಒಂದೇ ಅರ್ಥ ನಮಗೆ ಗೊತ್ತಿರೋದು ಅಹಂ ಅಂದರೆ ನಾವಲ್ಲ ನಮ್ಮೊಳಗಿರುವ ಭಗವಂತ ಅವನು ಅಹಂ ಶಬ್ದ ವಾಚ್ಯನಾಗಿ ನಮ್ಮೊಳಗೆ ಮೊಳಗಿರುವುದರಿಂದ ನಾವು ನಮ್ಮನ್ನು ಅಹಂ ಅಂತ ಹೇಳಿಕೊಳ್ತೇವೆ ಇದು ಈ ಅರ್ಥ ವಿಶೇಷವನ್ನು ಧ್ವನಿಸುವುದಕ್ಕೋಸ್ಕರ ಅಹಂ ನಾಮ ಅಹಂ ಸನ್ನಿವಿಷ್ಟ ಎಲ್ಲರ ಹೃದಯದೊಳಗಿರತಕ್ಕ ಭಗವಂತನ ಹೆಸರೇನು ಅಹಂ ಅವನು ಅಹಂ ಭಗವಂತನ ಎರಡು ರೂಪಗಳು ಅವನು ಹೊರಗಿನಿಂದ ಒಂದು ರೂಪ ಒಳಗಿನಿಂದ ಒಂದು ರೂಪ ಹೊರಗಿನಿಂದ ಇರುವ ರೂಪಕ್ಕೆ ಅಹಹ ಅಂತ ಹೆಸರು ಒಳಗಿನ ರೂಪಕ್ಕೆ ಅಹಂ ಅಂತ ಅಹಂ ಅನುಸ್ವಾರ ಹಾಕಿದರೆ ಒಳಗಿನ ರೂಪ ವಿಸರ್ಗ ಹಾಕಿದರೆ ಹೊರಗಿನ ರೂಪ ಅಹಹಾ ಅಂದರೆ ಒಳಗಿರುವ ರೂಪ ಅಹಂ ಅಂದರೆ ಒಳಗಿರುವ ರೂಪ ಅವನು ನಮ್ಮ ಒಳಗೇ ಇರುವ ರೂಪ ಯಾಕೆ ಯಾಕೆ ಅಂದರೆ ನಾವೀಗ ನಮ್ಮ ದೇಹವನ್ನು ಎಲ್ಲ ಸರ್ವೋತ್ಸವವನ್ನು ಬಿಟ್ಟು ಹೋಗ್ತೇವೆ ಒಂದು ದಿವಸ ಹೋಗಲೇಬೇಕಲ್ವ ಆದರೆ ನಾವು ಎಂದೆಂದೂ ಬಿಡದೆ ನಮ್ಮೊಟ್ಟಿಗೆ ಇರತಕ್ಕಂಥ ಒಂದು ವಸ್ತು ಯಾವುದು ಹೇಳಿ ಎಲ್ಲ ಒಂದು ಒಂದು ಕಾಲದಲ್ಲಿ ಇರುತ್ತೆ ನಾಲ್ಕು ದಿವಸ ಇರುತ್ತೆ ಆಮೇಲೆ ಹೋಗುತ್ತೆ ಅದನ್ನು ನಮ್ಮ ಒಟ್ಟಿಗೆ ಎಂದೆಂದೂ ಇರುವಂಥದ್ದು ಯಾರು ಬಿಂಬರೂಪನಾದ ಭಗವಂತ ಮಾತ್ರ ಯಾರನ್ನು ನಾವು ಹಾ ಅಂದರೆ ಹಾನ ಬಿಡುವುದು ಸಾಧ್ಯ ಇಲ್ಲವೋ ಅವನು ಅದರಿಂದ ನಾವು ಎಂದೆಂದೂ ಯಾರನ್ನು ಬಿಟ್ಟು ಇರುವುದು ಸಾಧ್ಯ ಇಲ್ಲವೋ ಅಂತಹ ಸದಾ ನಮ್ಮ ಜೊತೆಗೆ ದ್ವಾ ಸುಬರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಷ ಸ್ವಜಾತೆ ಎಂದೆಂದೂ ನಮ್ಮ ಜೊತೆಗೆ ಇರುವವನು ಅಹಂ ಅವನು ಅಹಂ ನಮ್ಮ ಒಳಗೆ ಸದಾ ನಮ್ಮ ಜೊತೆಗೆ ಇರುವವನಾದ್ದರಿಂದ ಅವನಿಗೆ ಅಹಂ ಅಂತ ಹೆಸರು ಇಂದ ನೋಡಿ ಸ್ವಲ್ಪ ಯೋಚನೆ ಮಾಡಿ ನಾವು ನಮ್ಮನ್ನು ಅಹಂ ಅಂತೇವೆ ನಾವು ಯಾರಿಗೆ ಅಹಂ ನಮಗೆ ಮಾತ್ರ ನಿಮಗೆ ಯಾ ನಾನು ನನಗೆ ಮಾತ್ರ ಅಹಂ ಆಮೇಲೆ ನನ್ನಿಂದ ಬೇರೆಯಾಗಿರುವ ನಿಮ್ಮ ಕೋಟಿ ಕೋಟಿ ಜನರಿಗೆ ನಾನು ಅಲ್ಲ ತ್ವಮ್ ಇವು ಹಾಗೆ ನೀವು ನಿಮಗೆ ಮಾತ್ರ ಅಹಂ ನನಗೆ ಉಳಿದ ಎಲ್ಲರಿಗೆ ನೀವು ನಾನು ನೀನು ಅನ್ನುವಲ್ಲಿ ನಾನು ಅನ್ನೋದು ಒಬ್ಬ ಇಂಡಿವಿಜುವಲಿಗೆ ಮಾತ್ರ ಆ ಒಬ್ಬ ಇಂಡಿವಿಜುವಲ್ ನಾನು ಅಂದರೆ ಉಳಿದ ಕೋಟಿ ಕೋಟಿ ಜನಗೆ ಅವನು ನೀನು ನಾನಲ್ಲ ಭಗವಂತ ಎಲ್ಲರಿಗೂ ನಾನು ನಿಜ ಗಮನಿಸಬೇಕಾದ ನಾವು ನಾವು ನಮ ನಮಗೆ ಮಾತ್ರ ನಾವು ಭಗವಂತ ಎಲ್ಲರಿಗೂ ನಾನು ಹಾಗಾದರೆ ಎಲ್ಲರ ಅಹಂ ಎಲ್ಲರ ಅಹಂ ಯಾರು ಆ ಅವನು ಅಹಂ ಶಬ್ದದ ಮುಖ್ಯ ಅರ್ಥ ಅಲ್ವಾ ಅದಕ್ಕೆ ಅಹಮಸ್ಮಿ ಅಂತ ಹೇಳೋದು ಶಾಸ್ತ್ರಕಾರ ಭಗವಂತ ನನ್ನೊಳಗೆ ಅಹಂ ಶಬ್ದ ವಾಚ್ಯನಾಗಿದ್ದಾನೆ ನಿಮ್ಮೊಳಗಿದ್ದಾನೆ 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 ಎಲ್ಲರ ಒಳಗೂ ಅದೇ ಸರ್ವಸ ಅಹಂ ಅಹಂ ಎಲ್ಲರ ಒಳಗೂ ಅಹಂ ಶಬ್ದ ವಾಚ್ಯ ಎಲ್ಲರೂ ಎಲ್ಲರಿಗೂ ಅಹಂ ಅಲ್ಲ ನಾನು ಮಾತ್ರ ಎಲ್ಲರಿಗೂ ಅಹಂ ಇದು ಶಾಸ್ತ್ರಕಾರರ ಭಾಷೆ ಅವನು ಹೇಳ್ತಾನೆ ಅಹಂ ಶಬ್ದ ವಾಚ್ಯನಾಗಿ ನಾನು ಚ ಹೃದಿ ಎಲ್ಲರ ಹೃದಯದಲ್ಲಿ ಎಲ್ಲ ಜೀವರ ಹೃದಯದಲ್ಲಿ ಅಲ್ಲಿ ಪುನಃ ಎರಡು ಮುಖ ಜೀವರ ಹೃದಯ ಅಂತಂದ್ರೆ ಈ ಮಟೀರಿಯಲ್ ಬಾಡಿಯಲ್ಲಿ ಒಂದು ಹೃದಯ ಹಾರ್ಟ್ ಅಂತಿದೆ ಅಲ್ಲಿಯೂ ಇದ್ದಾನೆ ಅದರೊಳಗೆ ಜೀವ ಅಂತ ಇದ್ದಾನಲ್ಲ ಆ ಹಾರ್ಟ್ ನಲ್ಲಿ ಜೀವ ಇದ್ದಾನೆ ಜೀವನ ಹೃದಯದಲ್ಲೂ ಇದ್ದಾನೆ ಜನಾಂ ಹೃದಯ ಅಂಗುಷ್ಟ ಮಾತ್ರ ಪುರುಷವು ಜನಾಂ ಹೃದಯ ಸನ್ನಿವಿಷ್ಟ ಅಂತ ಕಠೋಪನಿಷತ್ತು ಹೇಳುವಂಥ ಬ್ರಿ ಕಠೋಪನಿಷತ್ತಿನ ಅನೇಕ ಪ್ರಮೇಯಗಳನ್ನು ಇದ್ದಕ್ಕಿದ್ದ ಹಾಗೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ ಅದು ಅಂಗುಷ್ಠ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ ಅದನ್ನೇ ಜನಾಂ ಹೃದಯ ಸನ್ನಿವಿಷ್ಟ ಜನಾಂ ಹೃದಯೇ ಪ್ರತಿಯೊಬ್ಬ ಜೀವದ ಹೃದಯದಲ್ಲಿ ಇದ್ದಾನೆ ಜೀವದ ಶರೀರದಲ್ಲೂ ಇದ್ದಾನೆ ಅದನ್ನೇ ಅಂಗು ಎರಡು ಅಂಗುಷ್ಠ ಮಾತ್ರ ಅದಕ್ಕೆ ಹೇಳಿದರು ಜೀವಾಂಗುಷ್ಠಮಿತೋ ದೇಹೆ ದೇಹಾಂಗುಷ್ಠಮಿತೋ ದೇಹೆ ಜೀವಾಂಗುಷ್ಠಮಿತೋ ಹೃದಯಿ ದೇಹದಲ್ಲಿರತಕ್ಕಂಥ ಭಗವಂತ ಧ್ಯಾನದಲ್ಲಿ ನಮ್ಮ ದೇಹದ ಅಂಗುಷ್ಠ ಪ್ರಮಾಣದಲ್ಲಿ ಕಾಣಿಸ್ತ ಜೀವ ಸ್ವರೂಪದಲ್ಲಿರತಕ್ಕ ಭಗವಂತ ಜೀವದ ಆಕಾರವನ್ನು ಕಲ್ಪಿಸಿಕೊಳ್ಳಿ ಅದರ ಅಂಗುಷ್ಠ ಎಷ್ಟು ದೊಡ್ಡದಿತ್ತು ಅಷ್ಟು ಸಣ್ಣದಾಗಿ ಕಾಣಿಸ್ತಾ ಹೀಗೆ ಸರ್ವಸ್ಯ ಚ ಅಹಂ ಹೃದಯ ಚ ಅದರಲ್ಲಿ ಒಬ್ಬನನ್ನು ಬಿಟ್ಟು ಎಲ್ಲಿಯೂ ಎಕ್ಸೆಪ್ಷನ್ ಇಲ್ಲ ಪ್ರತಿಯೊಬ್ಬ ಜೀವನ ಹೃದಯದೊಳಗೂ ವಿಶೇಷವಾಗಿ ಸಾಧಕ ಜೀವ ಅದನ್ನು ಹೃದಯ ಎಂದರು ಅಂಗುಷ್ಠ ಅಂತ ಹೇಳಿದರು ಹೃದಯ ಇದೆ ಎಲ್ಲ ಪ್ರಾಣಿಗಳಿಗೆ ಅಂಗುಷ್ಠ ಇಲ್ಲ ಇದು ಯಾರಿಗೆ ಅಂಗುಷ್ಠ ಇದೆ ಒಂದು ವಿಶೇಷ ಇದು ಯಾರಿಗೆ ಅಂಗುಷ್ಠ ಇದೆ ಅವರಿಗೆ ತಲೆ ಇದೆ ಅಂಗುಷ್ಠ ಇಲ್ಲದೇ ಇದ್ದವರಿಗೆ ತಲೆ ಕೆಲಸ ಮಾಡೋದು ಮನುಷ್ಯನಿಗೆ ಅಂಗುಷ್ಠ ಕೊಟ್ಟ ತಲೆಯನ್ನು ಕೊಟ್ಟ ಅದು ಕೆಲವರು ಅಂಗುಷ್ಠವನ್ನು ಮಾತ್ರ ಉಪಯೋಗಿಸ್ತಾರೆ ತಲೆಯನ್ನು ಉಪಯೋಗಿಸೋಲ್ಲ ಅದು ಬೇರೆ ವಿಷಯ ಅವನು ಕೊಟ್ಟಿದ್ದಾನೆ ಉಪಯೋಗಿಸೋದೇ ಬಿಡೋದು ಅವರವರ ಇಷ್ಟ ಅಂಗುಷ್ಠ ಎಲ್ಲಿದೆ ಆ ಅಂಗುಷ್ಠ ಪ್ರಮಾಣದಲ್ಲಿ ಅಲ್ಲಿ ಭಗವಂತ ಕೂತಿದ್ದಾನೆ ಅವರಿಗೆ ಅಂಗುಷ್ಠ ಇದೆ ಅವರಿಗೆ ಅಂಗುಷ್ಠ ಪ್ರಮಾಣದ ಭಗವಂತನ ನೋಡುವಂಥ ಶಕ್ತಿಯನ್ನು ತಲೆಯಲ್ಲಿ ತುಂಬಿದ್ದಾನೆ ಭಗವಂತ ಮಧ್ಯೆ ಆತ್ಮನೇ ತಿ ಅದರಿಂದ ಚಹಂ ಅಹಂ ಜೀವ ಜೀವಸ್ವರೂಪದಲ್ಲಿ ಮತ್ತು ಈ ಹೃದಯದ ಒಳಗೆ ಹೃದಯದೊಳಗೆ ಜೀವ ಇದ್ದಾನೆ ಜೀವನ ಹೃದಯದೊಳಗೆ ಭಗವಂತ ಇದ್ದಾನೆ ಸನ್ನಿವಿಷ್ಟ ಪ್ರವಿಷ್ಟ ಅಂತ ಅಂದರೆ ನಿವಿಷ್ಟ ಅಲ್ಲಿ ನೋಡಿ ನೀವು ಯೋಚನೆ ಮಾಡಿ ಈ ಶಬ್ದ ನಾನು ಯಾವಾಗಲೂ ಹೇಳ್ತಾ ಇದ್ದೆ ವಿಷ್ಟ ಅಂತಂದ್ರೆ ವಿಷ ಪ್ರವೇಶನೆ ಅಂತ ಒಳಗಿದ್ದಾನೆ ಅಂತ ಅರ್ಥ ಸರ್ವಸ್ಸಾಹಂ ಹೃದಿ ವಿಷ್ಟ ಸಾಕು ಮತ್ತೆ ನಿವಿಷ್ಟ ಅಂದರು ನಿವೇಶ ಆಯಿತು ಮನೆ ಮಾಡಿಕೊಂಡಿರೋದು ಅಂತ ಅರ್ಥ ವಿಷ್ಟ ಅಂದ್ರೆ ಇರುವುದು ನಿವಿಷ್ಟ ಅಂದ್ರೆ ಮನೆ ಮಾಡಿಕೊಂಡಿರುವುದು ವಾಸ ಮಾಡಿಕೊಂಡಿರು ಅಷ್ಟು ಆಯಿತು ಆಮೇಲೆ ಸನ್ನಿವಿಷ್ಟ ಇದು ಸಂ ಮತ್ತು ನೀ ಎರಡು ಉಪಸರ್ಗಗಳನ್ನು ಸೇರಿಸಿದ್ದಾನೆ ಬರೇ ವಿಷ್ಟ ಅಂತ ಹೇಳಿದ್ರೆ ಸಾಕಲ್ವ ಸಾಕು ಆದರೆ ಅರ್ಥವಿಶೇಷಗಳನ್ನು ಹೇಳಬೇಕಲ್ಲ ಅದಕ್ಕೆ ನಾವು ಅರ್ಥವಿಶೇಷವನ್ನು ತುಂಬಬೇಕಾಗಿದ್ದರೆ ಅದಕ್ಕೆ ಪೂರಕವಾದಂತಹ ಒಂದು ಅಕ್ಷರವನ್ನು ತುಂಬಿಸಬೇಕಲ್ಲಿ ಅಂದರೆ ನಿವಿಷ್ಟ ಅಂತಂದರೆ ಏನು ಗೊತ್ತಾ ನಿವಿಷ್ಟ ನಾನು ಒಂದು ಅರ್ಥ ಹೇಳಿದೆ ಮನೆ ಮಾಡಿಕೊಂಡಿರುವುದು ಅಂತ ಅಂದರೆ ಖಾಯಂ ಆಗಿರುವುದು ಅಂತ ಅರ್ಥ ನಿತರ ಯಾವಾಗಲೂ ಇರೋದು ವಿಷ್ಠ ಪ್ರವೇಶ ಮಾಡಿದ್ದು ಯಾರೋ ಗೆಸ್ಟ್ ಬರ್ತಾರೆ ಹೋಗ್ತಾರೆ ಹಾಗಲ್ಲ ಗೆಸ್ಟ್ನ ಥರ ಅಲ್ಲ ಅದು ವಾಸಸ್ಥಾನವಾಗಿ ಮಾಡಿಕೊಂಡಿರೋದಕ್ಕೆ ನಿವಿಷ್ಟ ಅಂತ ಅದು ನಾನು ಅಲ್ಲೇ ಖಾಯಮಾಗಿ ವಾಸ ಮಾಡಿಕೊಂಡಿದ್ದೇನೆ ಜೀವನ ಒಟ್ಟಿಗೆ ಆಮೇಲೆ ಆದರೆ ವ್ಯತ್ಯಾಸ ಇದೆ ಏನು ನಿವಿಷ್ಟ ಅಷ್ಟೇ ಅಲ್ಲ ಸನ್ನಿವಿಷ್ಟ ಅಂದರು ಸಂ ನಿವಿಷ್ಟ ಅದು ಸತ್ ನಿವಿವಿಷ್ಟ ಅಂತ ಅಲ್ಲ ಪದಚ್ಛೇದ ಸಂ ಮತ್ತು ನಿವಿಷ್ಟ ಸಂಧಿ ಆಗುವಾಗ ಸನ್ನಿವಿಷ್ಟ ಆಗುತ್ತೆ ಸಂ ಅಂದರೆ ಸಂ ಅಂದರೆ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ಮತ್ತು ಕೆಟ್ಟದಾಗಿರೋದು ಅಂತ ಉಂಟು ಹೌದು ಜೀವ ಇದ್ದಾನಲ್ಲ ಅವನು ಕೆಟ್ಟದಾಗಿದ್ದಾನೆ ಅಲ್ಲಿ ಏನು ಪಡಬಾರದ ಬಾಡ್ ಪಟ್ಟುಕೊಂಡಿದ್ದಾನೆ ಏನು ಕಷ್ಟಪಡ್ತಾನೆ ಅಂದರೆ ಒದ್ದಾಟ ನೋಡಿದರೆ ಬೇಡ ಆದರೂ ಹೊರಗೆ ಹೋಗುವಲ್ಲೇ ಅಲ್ಲೇ ಇರಬೇಕು ಅಂತ ಒದ್ದಾಡ್ತಾನೆ ಅದು ಕಷ್ಟಪಡ್ತಾ ಇರ್ತಾನೆ ನಾನು ಅಲ್ಲಿ ಇದ್ದೇನೆ ಆದರೆ ಆನಂದವಾಗಿದ್ದೇನೆ ಸಂನಿವಿಷ್ಟ ನಾನು ಹೃದಯದಲ್ಲಿ ಜೀವನ ಒಟ್ಟಿಗೆ ಇದ್ದೇನೆ ಆದರೆ ಜೀವನ ಹಾಗೆ ಕಷ್ಟಪಡ್ತಾ ಇಲ್ಲ ನಾನು ನಾನು ಅದರಿಂದ ಸಂಪೂರ್ಣ ಭಿನ್ನವಾಗಿದ್ದೇನೆ ಯಾಕೆಂದರೆ ನಾನು ನಿರ್ಲಿಪ್ತನಾಗಿದ್ದೇನೆ ಸತ್ವಂ ಅಲ್ಲಿ ನೀವು ಸತ್ವಂತ ಇಟ್ಕೊಂಡ್ರು ಸತ್ವಂ ನಿರ್ದೋಷತ್ವಂ ಯಾವ ದೋಷದ ಲೇಪವೂ ಇಲ್ಲದೆ ನಾನು ಇದ್ದೇನೆ ಎಲ್ಲ ದೋಷದ ಲೇಪನ ಅಂಟಿಸಿಕೊಂಡು ಜೀವ ಇದ್ದಾನೆ ಅವನು ಅಂಟಿಸಿಕೊಂಡಿದ್ದಾನೆ ನಾನು ಅಂಟಿಸಿಕೊ ಇದೇ ಸಂ ಅಂದರೆ ಸಮೀಚೀನತೆ ಏನು ಸಮೀಚೀನ ಚೆನ್ನಾಗಿ ಅಂದರೆ ಏನು ಅಂದರೆ ನಾನು ಯಾವುದನ್ನು ಅಂಟಿಸಿಕೊಳ್ಳದೇ ಇದ್ದೇನಪ್ಪ ಅದೇ ಚೆನ್ನಾಗಿರೋ ಜೀವ ಎಲ್ಲವನ್ನು ಅಂಟಿಸಿಕೊಂಡು ಒದ್ದಾಡ್ತಾ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಇದು ಅದೇ ನಡದೆ ಮಧ್ಯೆ ವಾಮನ ಮಾಸೀನಂ ಹೃದಿ ಅಂದರೆ ಮಧ್ಯೆ ಅಂತ ಅಲ್ಲಿ ಹೇಳಿದರು ಅದೇ ಮಧ್ಯೆ ಆತ್ಮನಿತಿಷ್ಠತಿ ಅಂತ ಒಂದು ಕಡೆ ಹೇಳಿದರು ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳಿದರು ಅದನ್ನು ಸ್ಪಷ್ಟವಾಗಿ ಅದು ಯಾವ ರೂಪ ಅಂತ ಆಚಾರ್ಯರು ಭಾಷೆಯಲ್ಲಿ ಸರ್ವ ಪ್ರ ಸರ್ವಸಾಹಂ ಹೃದಯ ಸನ್ನಿವಿಷ್ಟ ಇಲ್ಲಿ ಸರ್ವ ಸರ್ವ ಪ್ರಾಣಿ ಹೃದಿಷ್ಠಾಯ ವಾಮನಾಯ ನಮೋ ನಮಃ ಅಂತ ಆಚಾರ್ಯರ ಮಾತು ಎಲ್ಲಿ ಕಠೋಪನಿಷತ್ ಭಾಷ್ಯದಲ್ಲಿ ಅಲ್ಲ ಅಂದರೆ ಇಲ್ಲಿ ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ ಎಲ್ಲರ ಹೃದಯದಲ್ಲಿರುವ ವಾಮನನಿಗೆ ನಮಸ್ಕಾರ ಅಂದರು ಹಾಗಾಗಿ ಎಲ್ಲರ ಹೃದಯದಲ್ಲಿ ಇರುವುದು ಯಾವುದು ಆ ವಿಶೇಷ ರೂಪ ಯಾವುದು ಅನ್ನೋದನ್ನು ಅಲ್ಲಿ ಹಿಂಟು ಕೊಟ್ಟರು ಆಚಾರ್ಯರು ಇದು ಯಾಕೆ ನಾನು ಭಗವಂತ ಇದ್ದಾನೆ ಅಂತ ಹೇಳಿದರೆ ಸಾಕು ಗೀತೆ ಪಾಠ ಕೇಳೋರಿಗೆ ಭಗವಂತ ಇದ್ದಾನೆ ಅರ್ಥ ಆಯ್ತು ಅಂತ ಮತ್ತೆ ಯಾರು ಪ್ರಶ್ನೆ ಮಾಡಲ್ಲ ವಾಮನ ಇದ್ದಾನೆ ಅಂತ ಹೇಳದೇ ಇದ್ದರು ಏನು ಏನು ಹೇಳಬೇಕಾದ್ರು ಹೇಳಲಿಲ್ಲ ಅಂತ ಯಾರೂ ಆಕ್ಷೇಪ ಮಾಡೋದಿಲ್ಲ ಆದರೆ ಯಾಕೆ ನಾನು ಅದನ್ನು ಹೇಳಿದೆ ಅಂತಂದರೆ ಒಂದು ವಿಷಯ ನಮಗೆ ಅರ್ಥ ಆಗಬೇಕಾಗಿದ್ದರೆ ಒಂದು ಆಚಾರ ಒಂದು ಮಾತು ಹೇಳ್ತಾರೆ ಅವನ ಕಡೆ ಏನು ಅಂದರೆ ಎಲ್ಲವನ್ನೂ ಯಾರು ತಿಳಿದಿಲ್ಲವೋ ಅವನಿಗೆ ಯಾವೊಂದೂ ತಿಳಿದಿರುವುದಿಲ್ಲ ಅಂತ ಒಂದು ವಿಷಯದಲ್ಲಿ ನೀವು ಮಾಸ್ಟರಿ ಮಾಡಬೇಕಾಗಿದ್ದರೆ ಎಲ್ಲವನ್ನೂ ತಿಳಿದಿರಬೇಕು ಬಿಕಾಸ್ ದ ಎಂಟೈರ್ ವರ್ಲ್ಡ್ ಇಸ್ ಇಂಟರ್ ಅದು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರೋದರಿಂದ ಯಾವುದೇ ಏಕಂಚ ತತ್ವತೋಜ್ಞಾತಂ ವಿನಾ ನರಹ ನಶಕು ಯಾವುದೇ ಒಂದು ವಸ್ತುವನ್ನು ಅಂದರೆ ಒಂದು ಪರಮಾಣುವನ್ನು ಪೂರ್ಣ ತಿಳಿಬೇಕಾಗಿದ್ದರೆ ಇಡೀ ಬ್ರಹ್ಮಾಂಡವನ್ನು ಪೂರ್ತಿ ತಿಳಿಬೇಕು ಒಂದು ಪಿಂಡಾಂಡು ಅಂತ ತಿಳಿಬೇಕಾದ್ರೆ ಇಡೀ ಬ್ರಹ್ಮಾಂಡ ಇದು ಒಂದು ಪಿಂಡಾಂಡು ಅರ್ಥ ಆಗೋಲ್ಲ ಒಂದು ವಿಷಯ ಅರ್ಥ ಆಗಬೇಕಾದ್ರೆ ಎಲ್ಲ ಇದು ನೋಡಿ ನಮಗೆ ಭಗವದ್ಗೀತೆ ಅರ್ಥ ಆಗಬೇಕಾಗಿದ್ದರೆ ಕಠೋಪನಿಷತ್ತು ಕಠೋಪನಿಷತ್ ಭಾಷ್ಯವನ್ನು ತಿಳಿದಿಡಬೇಕಾಗುತ್ತೆ ಕಠೋಪನಿಷತ್ತು ಅರ್ಥ ಆಗಬೇಕಾಗಿದ್ದರೆ ಭಗವದ್ಗೀತೆ ಅಂದರೆ ಒಂದು ಗ್ರಂಥವನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಅನೇಕ ಅಂದು ಆಲ್ಮೋಸ್ಟ್ ಎಲ್ಲ ವೈದಿಕ ಗ್ರಂಥಗಳನ್ನು ಓದಬೇಕು ಆಗ ಒಂದು ಖಚಿತವಾದ ಅರ್ಥ ತಿಳಿಯುತ್ತೆ ಸುಮ್ಮನೆ ಆ ಪುಸ್ತಕ ಓದೋದು ಅದು ಓದುವಾಗ ಅದಕ್ಕೇನು ವ್ಯಾಖ್ಯಾನ ಇದೆ ವ್ಯಾಖ್ಯಾನ ಓದುವುದು ಅಲ್ಲ ನಮಗೆ ಇಡೀ ಸಮಗ್ರ ವೈದಿಕ ವಾಂಗ್ಮಯದ ದರ್ಶನ ಇದ್ದಾಗ ಒಂದು ಮಂತ್ರ ಅರ್ಥ ಆಗತ್ತೆ ಇಲ್ಲದೇ ಇದ್ರೆ ಒಂದು ಮಂತ್ರವೂ ಅರ್ಥ ಆಗೋಲ್ಲ ಅದಕ್ಕೆ ವೈದಿಕ ವಾಂಗ್ಮಯದ ನಿರಂತರ ಅಧ್ಯಯನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇನೆ ಸೇವಯ ಅಂತ ಕೃಷ್ಣ ನಿರಂತರ ಜ್ಞಾನಿಗಳ ಹಿಡಿ ಬಿಡುಬಿಡ ಜ್ಞಾನ ಸಂಗ್ರಹ ಮಾಡು ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಕೆಲವು ಅನ್ನಿಸಿಕೆಗಳಿರ್ತವೆ ಅದು ತಪ್ಪಲ್ಲ ಅದ್ರದ್ದು ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಬಾರ್ದು ಏನು ಅಂದರೆ ಕೆಲವರಿಗೆ ಹೀಗೆ ಅನ್ನಿಸ್ತದೆ ಸಾಧನೆ ಮಾಡುವಾಗ ಏನು ಅಂದರೆ ಓದ್ತಾ ಓದ್ತಾ ನನಗೆ ಓದಬಾರದು ನಾನು ಓದಿ ಆ ಪುಸ್ತಕದ ಓದಿನಿಂದ ನನಗೆ ತಿಳುವಳಿಕೆ ಬರಬಾರದು ನನಗೆ ನಾನಾಗಿಯೇ ನನಗೆ ಅದು ಹೊಳೆಯಬೇಕು ಅಂತ ಇದು ಸಾಧಕರಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಅನೇಕ ಮಂದಿ ಸಾಧಕರಿಗೆ ಹೀಗೆ ಅನ್ನಿಸ್ತದೆ ಅದು ನನಗಾಗಿ ನಾನು ಪುಸ್ತಕವನ್ನು ಓದುವುದಿಲ್ಲ ಭಾಗವತಲ್ಲೂ ಇದರ ಹುಸು ಕೊಟ್ಟಿದ್ದಾರೆ ಅವರು ಭಾಗವತಲ್ಲಿ ವ್ಯಾಸರು ನ ಗ್ರಂಥಾನ್ ಅಭ್ಯಸೇದ್ ಬಹುನ್ ಅಂತಂದ್ರು ಸುಮ್ಮನೆ ಸಿಕ್ಕಿದ ಪುಸ್ತಕ ಎಲ್ಲ ಓದ್ಬೇಡ ಪುಸ್ತಕ ಓದಿದ್ದರಿಂದ ಜ್ಞಾನ ಬರೋಲ್ಲ ಅದರಿಂದ ಓದುವುದಿಲ್ಲ ನಾನು ನನಗೆ ತನ್ನಷ್ಟಕ್ಕೆ ಹೊಳೆಯಬೇಕು ಅಂತ ಇದಕ್ಕೆ ಸಂವಾದಿಯಾಗಿ ಆಚಾರ್ಯರು ಅನೇಕ ಕಡೆ ಹೇಳಿದ್ದಾರೆ ಅಂದರೆ ವೇದಃ ಊಹಾಂ ಅನುಸರಣೆ ಸತ್ಯಕ್ತ ವೈದಿಕ ಅಂತ ಅಲ್ಲಲ್ಲಿ ಬರುತ್ತೆ ಶಾಸ್ತ್ರ ನೀನು ವೇದ ತ್ಯಾಗ ಮಾಡುವಂತ ಏನ್ರಿ ವೇದ ತ್ಯಾಗ ಮಾಡಬೇಕಾ ನಾವು ವೈದಿಕರಾಗಬೇಕು ಅಂತ ಬಯಸುದು ಬಿಟ್ಟು ವೇದ ತ್ಯಾಗ ಮಾಡುವಂತಿರಲ್ಲ ನೀವೇ ವೈದಿಕ ಗ್ರಂಥಗಳಲ್ಲಿ ಈ ಮಾತು ವೇದ ತ್ಯಾಗ ಮಾಡುವುದು ಅಂದರೆ ಏನು ಅಂದರೆ ಅದಕ್ಕೆ ಆಚಾರ್ಯರು ಅರ್ಥ ವೇದ ತ್ಯಾಗ ಮಾಡುವುದು ಅಂದರೆ ಯಾವುದಾದ್ರೂ ಒಂದು ಶಾಸ್ತ್ರೀಯ ವಿಷಯ ಹೇಳಿದ ಕೂಡಲೇ ನಾಳೆ ಬನ್ನಿ ಪುಸ್ತಕ ನೋಡಿ ಹೇಳ್ತೇನೆ ಅಂತ ಹೇಳೋರು ವೈದಿಕರು ಅಂತ ವೇದ ಪುಸ್ತಕ ಹಿಡ್ಕೊಂಡು ಹಿಡ್ಕೊಂಡವರು ಏನು ಒಂದು ನೀವು ಒಂದು ಪ್ರಶ್ನೆ ಬಂದಾಗ ನಿಮ್ಮ ತಲೆಗೆ ಹೊಳೆಯಬೇಕು ಉತ್ತರ ಅದು ಅದುವೇದಲ್ಲಿ ಇರಬೇಕು ಅದುವೇದ ತ್ಯಾಗ ಅಂತ ವೇದದ ಪುಸ್ತಕವನ್ನು ನೋಡಿ ಹೇಳುವುದಲ್ಲ ಹೇಳಿದ್ದು ವೇದ ಪುಸ್ತಕದಲ್ಲಿ ಇರಬೇಕು ಅದನ್ನು ಮೈಂಡು ಅದಕ್ಕೆ ಟ್ಯೂನ್ ಆಗಿಬಿಡಬೇಕು ಆವಾಗ ಮೈಂಡಿಗೆ ತನ್ನಷ್ಟಕ್ಕೆ ಸತ್ಯ ಹೊಳೆಯುತ್ತೇ ಓದುವುದು ಬೇಡ ಪ್ರತಿಯೊಂದನ್ನು ಪುಸ್ತಕ ಓದಿ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ ನೀವು ಮೈಂಡ್ ಟ್ಯೂನ್ ಆಗಿಬಿಟ್ರೆ ಇದು ಅನೇಕ ಮಂದಿ ಸಾಧಕರಿಗೆ ಗೊತ್ತಿದೆ ನೀವು ಮೈಂಡ್ ಟ್ಯೂನ್ ಆಗಿಬಿಟ್ರೆ ಬರೀ ಭಗವಂತನ ವಿಷಯ ಅಲ್ಲ ಲೋಕದ ವಿಷಯದಲ್ಲಿ ನೀವು ಅದನ್ನು ಆ ಸಬ್ಜೆಕ್ಟಿಗೆ ನಿಮ್ಮ ಮೈಂಡನ್ನು ಟ್ಯೂನ್ ಮಾಡಿಬಿಟ್ರೆ ನಿಮಗೆ ಗೊತ್ತಿಲ್ಲ ಒಂದು ಲಿಪಿ ಜಪನೀಸ್ ಲಿಪಿಯಲ್ಲಿ ಯಾರೋ ಒಬ್ಬರು ಬರೆದಿದ್ದಾರೆ ನಿಮಗೆ ತಂದು ಕೊಡ್ತಾರೆ ನೀವು ಆ ಲಿಪಿಯಲ್ಲಿ ನಿಮ್ಮ ಮೈಂಡನ್ನು ಟ್ಯೂನ್ ಮಾಡಿದರೆ ನಿಮ್ಗೆ ಓದಕ್ಕೆ ಬರುತ್ತೆ ಅದು ಇದೆಲ್ಲ ಕಷ್ಟದ ಕೆಲಸ ಆದರೆ ಮನಸ್ಸಿಗೆ ಇಷ್ಟು ಶಕ್ತಿ ಇದೆ ಅದನ್ನು ಅದಕ್ಕೆಂದರೆ ಗ್ರಂಥಗಳನ್ನು ಓದುವುದರಿಂದ ಕಮ್ಮಿ ತಿಳಿಯೋದು ನಮ್ಮ ಮನಸ್ಸೇ ಒಂದು ಒಳಗಿನಿಂದ ಮನನ ಮಾಡಿದಾಗ ಹೆಚ್ಚು ತಡಿಯೋದು ಅದನ್ನ ಬಹಳ ಜನ ನಾವು ಓದೋದೇ ತಿಳಿಯಬೇಕು ಅಂತ ಬಯಸ್ತಾರೆ ಆ ಬಯಕೆ ತಪ್ಪಲ್ಲ ಅದರ ಒಂದು ಸಂಗತಿ ಏನು ಗೊತ್ತುಂಟ ಓದದೇ ಹೊಳಿಬೇಕಾದರೂ ಮೊದಲು ಓದಬೇಕಾಗತ್ತೆ ಇದು ಬಹಳ ವಿಚಿತ್ರ ಶಬ್ದಗಳಿಂದ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಾಗೋದರೂ ಕೂಡ ಶಬ್ದಗಳಿಂದ ಹೇಳ ಶಬ್ದ ಹೇಳಿ ಬರುವುದಿಲ್ಲ ಅನ್ನುವುದನ್ನು ಶಬ್ದದಿಂದ ಹೇಳಬೇಕಾಗತ್ತೆ ಹಾಗಾಗಿ ಓದದೆಯೇ ತಿಳಿಯಬೇಕಾಗಿದ್ದರೆ ಈ ಜನ್ಮದಲ್ಲಿ ನಿಮಗೆ ಓದೋದೇ ವಿಷಯ ಹೊಳೆಯಬೇಕಾಗಿದ್ದರೆ ಹಿಂದಿನ ಜನ್ಮ ಇಡೀ ನೀವು ಓದಿರಬೇಕಾಗಿರುತ್ತೆ ಅದನ್ನ ಓದುವುದು ಬೇಡ ಅಂತಂದರೆ ಓದು ಪೂರ ಬಿಟ್ಟರೆ ಒಳಗೂ ಇಲ್ಲ ಹೊರಗೂ ಇಲ್ಲ ಏನೂ ಹೊಳೆಯೋದಿಲ್ಲ ಹೊಳೆಯೋದಕ್ಕೆ ಬ್ಲ್ಯಾಂಕ್ ಆದ ಮೈಂಡಿಗೆ ಏನೂ ಹೊಳೆಯೋದಿಲ್ಲ ಅದು ಒಳಗಿನಿಂದ ಪಕ್ವ ಆಗಿದ್ದ ಮೈಂಡಿಗೆ ಹೊಳೆಯುತ್ತೆ ಈ ಜನ್ಮದಲ್ಲಿ ತನ್ನಷ್ಟಕ್ಕೆ ಹೊಳೆಯಬೇಕಾಗಿದ್ದರೆ ಹಿಂದಿನ ಜನ್ಮನೇ ತುಂಬ ಓದಬೇಕಾಗಿರುತ್ತೆ ಅದರಿಂದ ಓದು ಬೇಕಾ ಬೇಡು ಅನ್ನುವಂಥದ್ದು ಒಬ್ಬೊಬ್ಬ ವ್ಯಕ್ತಿಯ ಸಾಧನೆ ಅವನು ಏರಿದ ಎತ್ತರಕ್ಕೆ ಸಂಬಂಧಪಟ್ಟದ್ದು ಎಲ್ಲರೂ ಓದಬೇಡಿ ಒಬ್ಬರಿದ್ರು ಯಾವಾಗಲೂ ಹೇಳೋದು ಅವ್ರನ್ನ ಹತ್ರ ಓದಿ ಏನಾಗಬೇಕು ಸ್ವಾಮಿ ಇಲ್ಲಿ ನೋಡಬೇಕು ಎಂತ ಕಾಣುತ್ತೆ ಇಲ್ಲಿ ನೋಡಿದರೆ ಅವ್ರು ಬದನೆಕಾಯಿ ಏನೂ ಕಾಣೋಲ್ಲ ಅವ್ರ ತಲೆಯಲ್ಲಿ ಏನೋ ಇಲ್ಲಿ ಕಣ್ಣು ಮುಚ್ಚಿದಾಗ ಇಲ್ಲಿ ಏನೋ ಕಾಣುತ್ತೆ ಅದು ಸಾಕು ಓದಿ ಏನಾಗಬೇಕು ಅಂತ ಅಲ್ಲಿ ಏನೂ ಕಾಣೋಲ್ಲ ಅದು ಕಾಣಬೇಕಾಗಿದ್ದರೂ ಸಂಸ್ಕಾರ ಅದರಿಂದ ತಪಸ್ಸೋ ವಾತ್ಯಲಿಂಗಾ ಅಂತ ಉಪನಿಷತ್ ಏನು ಬೇಸ ಇಲ್ಲದಂತಹ ತಪಸ್ಸು ಮೆಡಿಟೇಷನ್ನಿಂದ ಏನೂ ಕಾಣೋಲ್ಲ ಅಂತ ಅದಕ್ಕೂ ಹಿಂದಿನಿಂದ ಬೇಯಿಸ್ಬೇಕು ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ಹೀಗೆ ಸರ್ವಸ್ವಿ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಹ ಸ್ಮೃತಿ ಜ್ಞಾನಂ ಅಪೋಹನಂಚ ಇದು ನಾವು ಓದಬೇಕಾಗಿಲ್ಲ ಯಾಕೆಂದರೆ ಮುಂದಿನ ಮಾತು ಅದನ್ನೇ ಹೇಳೋದು ಕೃಷ್ಣ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಈ ನೆನಪು ಓದಿದ್ರು ತುಂಬ ಓದ್ತಾರೆ ತುಂಬ ಓದ್ತಾರೆ ತುಂಬ ಓದಿದ್ರೆ ಅದು ಓದಿ ಪುಸ್ತಕ ಕೊನೆ ಪುಟ ಮುಗಿಯುವಾಗ ಸುರಿಯಿಂದ ಹೊನೆಗೆಲ್ಲ ಹೋಗಿರುತ್ತೆ ಏನಾದರೂ ಉಪಯೋಗ ಉಂಟ ಓದಿದ್ದು ನೆನಪು ಉಳಿಯದೇ ಇದ್ರೆ ಓದಿದ್ದು ಏನಾದರೂ ಉಪಯೋಗ ಉಂಟ ಏನು ಉಪಯೋಗ ಹಾಗಾಗಿ ಓದುವುದು ಸಂಗತಿ ಅಲ್ಲ ಓದಿದ್ದು ತಲೆಯೊಳಗೆ ಉಳಿಯೋದು ಸಂಗತಿ ಅದು ಉಳಿಯೋದಿಲ್ಲ ನಮಗೇನಾಗುತ್ತೆ ಅಂದರೆ ಕಥೆ ಓದಿದ್ದು ಕಾದಂಬರಿ ಓದಿದ್ದು ಎಲ್ಲ ನೆನಪು ಉಳಿಯುತ್ತೆ ಗೀತೆ ಓದಿದ್ದು ಮಾಡ್ತೀರ ಅದು ಏನು ಮಾಡೋದು ನೆನಪಾಗೋದು ಮತ್ ಆ ನೆನಪು ಉಳಿದಾಗ ಮಾತ್ರ ಅದು ನಮಗೆ ಒಳಗಿನಿಂದ ಸತ್ಯವನ್ನು ಬೇರೆ ಬೇರೆ ಮುಖಗಳಿಂದ ಹೊಳೆಸುತ್ತೆ ಹೊಳೆಯಬೇಕಾಗಿದ್ದ ಮೊದಲು ಒಳಗೆ ಓದೋದ್ದು ಉಳಿಬೇಕು ಉಳಿದ್ರೆ ಮತ್ತೆ ಹೊಳೆಯಲು ಸಾಧ್ಯ ಆಗತ್ತೆ ಅಂದ ಗೀತೆ ಮೊದಲು ಅರ್ಥ ಆಗಬೇಕು ಅರ್ಥ ಆದದ್ದು ನೆನಪು ಉಳಿಯಬೇಕು ಇದಕ್ಕೇನು ಮಾಡಬೇಕು ಅದು ಕೇಳಿದ ಕೃಷ್ಣ ಮತ್ತ ಸ್ಮೃತಿ ಜ್ಞಾನಂ ನಿನಗೆ ಗೀತೆ ಓದಿದರೆ ಅರ್ಥ ಆಗುವುದು ನನ್ನಿಂದ ನಿನ್ನ ಪಾಂಡಿತ್ಯದಿಂದ ಅಲ್ಲ ಓದಿದ್ದು ನೆನಪುಳಿಯುವುದು ನನ್ನಿಂದ ನಾನು ಸ್ಮರಳೆಗೆ ಒಳಗಿನಿಂದ ಇದು ಇದು ಏನು ಗೊತ್ತುಂಟು ಇದು ಅನಿರುದ್ಧ ರೂಪದ ಉಪಾಸನೆ ಇದೇ ಇದೂ ಕೂಡ ಇದೇ ಉಪನಿಷತ್ನ ಇದೇತು ಗಚತಿ ಇವ ಜಮನೋ ಅನೇನಜ ಏನದು ಉಪಸ್ಮರತಿ ಮನಸ್ಸು ಭಗವಂತನ ಕಡೆಗೆ ಹೋಗುತ್ತೆ ಹೇಗೆ ಹೋಗುತ್ತೆ ಅವನು ಹಿಡ್ಕೊಂಡು ಹೋದ ಅವನ ಮನಸ್ಸಿಗೆ ಗೋಚರ ಆದ ಇಲ್ಲಿಂದ ನಿನ್ನ ಮನಸ್ಸು ಭಗವಂತ ಗಚ್ಚತಿ ವಚ ಮನಃ ಅನೇನ ಚೈನದು ಉಪಸ್ಮರತಿ ಅದರಿಂದ ಭಗವಂತನ ಸ್ಮರಣೆ ನಿನಗೆ ಬರಬೇಕಾಗಿದ್ದರೆ ನಿನ್ನ ಹೃದಯದಲ್ಲಿ ಇದ್ದು ನಾನೇ ಆ ಸ್ಮರಣೆ ಕೊಡಬೇಕು ಇದ್ರೆ ಬರೋದೇ ಇಲ್ಲ ಜ್ಞಾನ ಬರುವುದು ನನ್ನಿಂದ ಯಾಕೆಂದರೆ ಜ್ಞಾನಾಜ್ಞಾನ ಬಂದ ಮೋಕ್ಷ ಸೃಷ್ಟಿಯಾದ್ಯಷ್ಟಕ ಜ್ಞಾನ ಬರುವುದೂ ನನ್ನಿಂದ ಬಂದ ಜ್ಞಾನ ನೆನಪುಳಿಯುವುದೂ ನನ್ನಿಂದ ಎಷ್ಟು ಕಷ್ಟ ಜ್ಞಾನ ಅಂತಂದರೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಬಂದ ಮೇಲಿನ ಅವಸ್ಥೆ ನೋಡಿ ಅಪರೋಕ್ಷ ಜ್ಞಾನಿಗಳಿಗೆ ಮರೆತು ಹೋಗುತ್ತೆ ಯಾರ ಬಗ್ಗೆ ದೇವರ ಬಗ್ಗೆ ಉಳಿದವರಿಗೆಲ್ಲ ದೇವರು ಮರೆತು ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಬಗ್ಗೆ ಮರೆವು ಬರುತ್ತೆ ಇದು ಭಾಗವತದಲ್ಲಿ ಪುರಾಣಗಳಲ್ಲಿ ಇಂಥ ಅನೇಕ ಕಥೆಗಳಿವೆ ಗರ್ಗಾಚಾರ್ಯರು ಭಗವಂತನನ್ನ ಇವ್ ಭಗವಂತನ ಅವತಾರ ಇವನು ಇವನಿಗೆ ಹೆಸರು ನಾಮಕರಣ ನಾನು ಮಾಡುವುದಲ್ಲ ಅದು ಇದ್ದ ಹೆಸರನ್ನೇ ನಿನಗೆ ನೆನಪಿಸ್ತಾ ಇದ್ದೇನೆ ನಿನ್ನ ಮಗ ಸಾಮಾನ್ಯನಲ್ಲ ಅಂತ ನಂದಗೋಪನತ್ರ ಹೇಳಿ ಅವನಿಗೆ ವಾಸುದೇವ ವಾಸುದೇವ ಅಂದರೆ ವಸುದೇವನ ಮಗ ಅಂತ ಅಲ್ಲಪ್ಪ ಅವನು ವಾಸುದೇವ ಅಂದರೆ ವಸುದೇವ ಅಂದ್ರೆ ಶುದ್ಧವಾದ ಮನಸ್ಸು ಅದು ಗೋಚರಣಾಗುವ ಅಂತ ಅನಾದಿ ಕಾಲದಿಂದ ಇದ್ದ ಹೆಸರು ಕೃಷ್ಣ ಅನ್ನೋದು ಅನಾದಿ ಕಾಲದಿಂದ ಇದ್ದ ಹೆಸರು ನಾನಿಟ್ಟ ಹೆಸರಲ್ಲ ಅಂತ ಹೇಳಿದ ಗರ್ಗಾಚಾರ್ಯರು ಅವರ ವೈಯಕ್ತಿಕವಾದಂಥ ಒಂದು ಅವಮಾನವಾದ ಪ್ರಸಂಗದಲ್ಲಿ ಪಾಪ ನೋಡಿ ಎಂಥ ದೊಡ್ಡವರಿಗೂ ಅವಮಾನ ಆದಾಗ ಈಗೂ ಕಾಲಿಬಿಡುತ್ತೆ ಅವನಿಗೆ ಏನೋ ಯಾರೋ ಗರ್ಗಾಚಾರ್ಯರಿಗೆ ಮದುವೆ ಮಾಡುವ ಅಂತ ಹೊರಟರು ಆಯಿತು ಮದುವೆ ಮಾಡ್ತಾಳೆ ಮಾಡಲಿ ಏನು ದೊಡ್ಡ ತಲೆ ಹೋಗೋದು ಇವ್ರು ಒಪ್ಪಿಕೊಂಡ್ರು ಆದರೆ ಅಲ್ಲಿ ಒಂದು ರಾಜ್ಯಸಭೆಯಲ್ಲಿ ಅವಮಾನ ಮಾಡಿಬಿಡ್ತಾರೆ ಅವರಿಗೆ ಇವರಿಗೆ ಈ ಈ ನಪುಂಸಕನಿಗೆ ಹೆಣ್ಣು ಕೊಟ್ಟು ಏನು ಉಪಯೋಗ ಅಂತ ಆರೋಗ್ಯ ಹೇಳಿಬಿಡ್ತಾರೆ ಅಷ್ಟು ಜಿತೇಂದ್ರಿಯರ ಜಿತೇಂದ್ರಿಯತ್ವ ಅನ್ನೋದು ನಪುಂಸಕತ್ವವಾಗಿ ಕಂಡಿತು ಆ ಕ್ಷತ್ರಿಯರಿಗೆ ಈ ನಪುಂಸಕನಿಗೆ ಹೆಣ್ಣು ಕೊಟ್ಟು ಏನು ಉಪಯೋಗ ಅಂತ ಸಿಟ್ಟು ಬಂತು ದೊಡ್ಡ ಜ್ಞಾನಿ ಅಪರೋಕ್ಷ ಜ್ಞಾನಿ ಅವ್ರಿಗೆ ನಪುಂಸಕ ಅಂತ ಕರೆದಾಗ ಅವಮಾನ ಆಯಿತು ಅವಮಾನ ಆದಾಗ ಸಿಟ್ಟು ಬಂತು ಸಿಟ್ಟು ಬಂದಾಗ ತಮ್ಮೋಗಣ ಒಳಗೆ ಪ್ರವೇಶ ಮಾಡಿತು ಆ ತಮ್ಮೋಗುಣದ ಒಟ್ಟಿಗೆ ಒಬ್ಬ ಹಸುರ ಒಳಗೂತ್ಬಿಟ್ಟ ಹಸುರ ಒಳಗೆ ಹೋದ್ಮೇಲೆ ಆ ಬಾಡಿಯನ್ನು ನಿಯಂತ್ರಣ ಮಾಡೋದು ಗರ್ಗಾಚಾರಲ್ಲ ಅದು ಜವಾ ಒಳಗೆ ಪಿಶಾಜ ಅವನೇ ಅವನು ಒಳಗೆ ಕೂತು ಈ ಗರ್ಗಾಚಾರ್ಯರು ಕೃಷ್ಣ ಇಲ್ಲದೆ ಅಂತೆ ಮಾಡ್ತೀನಿ ಅಂತ ತಪಸ್ಸಿ ಹೋದರು ಏನು ಎಲ್ಲಿ ಕಥೆ ಕೃಷ್ಣ ಈ ಭೂಮಿಯಲ್ಲಿ ಹುಟ್ಟೇ ಇಲ್ಲ ಅಂತ ಮಾಡಿಬಿಡ್ತೀನಿ ಅಂತ ತಪಸ್ಸಿ ಹೋದ್ರು ಆ ತಪಸ್ಸಿನ ಫಲವಾಗಿಯೇ ಗರ್ಗಾಚಾರ್ಯರ ಮಗನಾಗಿ ಹುಟ್ಟಿದವ ಕಾಲಯವನ ಅಂತಕ್ಕಂಥ ದೈತ್ಯ ಅವನು ಕೃಷ್ಣನ ಹುಟ್ಟ ಅಡಗಿಸ್ಬೇಕು ಅಂತಲೇ ಹುಟ್ಟಿದವ ಅದಕ್ಕೆ ಸರಿಯಾಗಿ ಅವನು ಏನು ಮಾಡಿದ್ದಾನೆ ಅಂದರೆ ಯವನ ಆಫ್ರಿಕಾದಿಂದ ಲಕ್ಷಾಂತರ ಮಂದಿ ಆಫ್ರಿಕಾದಿಂದ ವಿದೇಶದಿಂದ ಲಕ್ಷಾಂತರ ಮಂದಿಯನ್ನು ತರಿಸಿಕೊಂಡಿದ್ದ ವಿದೇಶಿ ಆಕ್ರಮಣೆ ಮೊಟ್ಟ ಮೊದಲ ಬಾರಿ ಆದದ್ದು ಕೃಷ್ಣನ ಕಾಲದಲ್ಲಿ ದೇಶದ ಮನೆ ಕಾಲಯವನ ಮಾಡಿದ್ದು ಅದನ್ನು ಹಾಗೆ ಬಿಟ್ಟಿದ್ರೆ ವಿದೇಶರ ಆಡಳಿತ ಆವಾಗಲೇ ಬಂದ್ಬಿಡ್ತಿತ್ತು ಕಾಲಯವನ ವಿದೇಶದಿಂದ ಅವನು ಅವನು ಯವನ ದೇಶಕ್ಕೆ ಸಂಬಂಧಪಟ್ಟ ಯಾಕೆ ಯವನ ದೇಶದ ಒಬ್ಬ ಹೆಣ್ಣನ್ನು ಅಪ್ಸರಸ್ತ್ರೀ ಹಾಗೆ ರೂಪ ಮಾಡಿ ಗೋಪಿಕಾಸ್ತ್ರೀ ಅಂತ ಭ್ರಮೆ ಹುಟ್ಟಿಸಿ ಗರ್ಗಾಚಾರ ಹತ್ರ ಕಳಿಸಿದ್ದು ಅವರು ಹುಟ್ಟಿದ ಮಗುವನ್ನು ಅಲ್ಲಿ ರಾಜನಿಗೆ ಕೊಟ್ಟು ಬಿಡ್ತಾರೆ ಅಷ್ಟೇ ನನಗೆ ಮಗು ಅಗತ್ಯ ಇಲ್ಲ ಅಂತ ಅವ್ರು ಏನು ಅಂತ ನಾನು ನನಗೆ ನಪುಂಸಕ ಅಂತ ಅಲ್ವಾ ನನಗೊಂದು ಮಗು ಹುಟ್ಟಿದಲ್ವ ನಾನು ಮಗಿದ್ ನನ್ನ ಕೆಲಸ ಹೊಟ್ಟು ಮತ್ತೆ ಮಗು ಅಂತ ಹಾಕೋದು ಇಲ್ಲವರು ಬಿಡ್ತಾರೆ ಅಲ್ಲಿಗೆ ಅವರ ಭ್ರಮೆ ನಿರಸನ ಆಗಿಬಿಡುತ್ತೆ ಆ ಒಂದು ವರ್ಷ ಒಂದು ದುಷ್ಟಶಕ್ತಿ ಅವಳವರ ಕೂತದ್ದು ಪಿಶಾಚಗ್ರಸ್ತನಾದವು ಪಿಶಾಚಿ ಹೇಳಿದ ಹಾಗೆ ಮಾಡೋದು ಹಾಗೆ ಅವರು ಒಂದು ವರ್ಷ ಅವರಿಗೆ ಏನು ತನ್ನ ಎಚ್ಚರ ಇಲ್ಲದೆ ಭಗವಂತನ ವಿರುದ್ಧವಾಗಿ ತಪಸ್ಸು ಮಾಡಿ ಕೃಷ್ಣ ಗುಟ್ಟಿಯೇ ಅಂತ ಮಾಡಬೇಕು ಅನ್ನುವಷ್ಟು ಉಗ್ರವಾಗಿ ಆಮೇಲೆ ಕೃಷ್ಣ ಕ್ಷಮಿಸು ದಮ್ಮಯ್ಯ ಅಂತ ಸತ್ಯ ಅಂದರೆ ಅಪರೋಕ್ಷ ಜ್ಞಾರಿಗಳಿಗೆ ಕೂಡ ತಮೋ ಗುಣ ಒಳಗೆ ಪ್ರವೇಶ ಮಾಡಿ ಯಾವುದಾದ್ರೂ ಆಸುರಿ ಶಕ್ತಿ ಒಳಗೆ ಒಂದು ಕೂತಿತ್ತು ಅಂದರೆ ಅವರು ಮರೆತು ಬಿಡ್ತಾರೆ ವಿಸ್ಮೃತಿ ಬಂದುಬಿಡುತ್ತೆ ಸತ್ಯದ ಅರಿವು ಉಳಿದವರನ್ನು ನಮ್ಮ ಪಾಡಿಯನ್ನು ಹೇಳಿ ಕಣ್ಣಾರ ಕಂಡವರಿಗೂ ಅದನ್ನು ಮರೆತು ಬಿಡ್ತಾರೆ ಅದರಿಂದ ಹೇಳೋದು ಮತ್ತ ಸ್ಮೃತಿ ಜ್ಞಾನ ಬಂದ ಮೇಲೆ ಅದು ನೆನಪು ಉಳಿಯೋದು ದೊಡ್ಡ ಪುಣ್ಯ ಅದರಿಂದ ಮರೆತೇ ಹೋಗೋದು ಅಪರೋಕ್ಷ ಜ್ಞಾನ ಅಂದರೆ ಪರೋಕ್ಷ ಜ್ಞಾನಂ ಅಪರೋಕ್ಷ ಜ್ಞಾನಂ ಅಲ್ಲಿಂದ ಸ್ಮೃತಿ ನೆನಪು ಬರುವುದು ದೊಡ್ಡ ಭಾಗ್ಯ ನೆನಪು ಬರುತ್ತೆ ಅಂತ ಒಂದನ್ನು ತಿಳಿದುಕೊಳ್ಳೆ ನೆನಪು ಉಳಿಯುತ್ತೆ ಅಂತ ಅನಿಸ್ಬೇಡಿ ನೀವು ಟೆಸ್ಟ್ ಮಾಡಿ ಇವತ್ತು ಈಗ ಮನೆ ಹೋಗಿ ಇಲ್ಲಿ ನಾನು ಒಂದು ಗಂಟೆ ಹೇಳಿದ್ದೆ ಯಾವ್ದು ಯಾವ್ದು ನೆನಪಿದೆ ಅಂತ ಯೋಚನೆ ಮಾಡಿ ಸುಮಾರು ತೊಂಬತ್ತು ಪರ್ಸೆಂಟ್ ಮರೆತು ಹೋಗಿರುತ್ತೆ ಹತ್ತು ಪರ್ಸೆಂಟ್ ಬಾದ ನೆನಪಾಗುತ್ತೆ ಮನೆಯವಾಗ ಯೋಚನೆ ಮಾಡಿದರೆ ಅದನ್ನು ಎತ್ತು ಹತ್ತು ಪರ್ಸೆಂಟ್ ಏನೋ ಒಂದು ನೆನಪಾದಾಗ ಆಗ್ತದೆ ಎಂತದಂತ ಹೇಳಿ ಬರೋದಿಲ್ಲ ಅಂತ ಆಗತ್ತೆ ಅದರಿಂದ ನೆನಪು ಆ ನೆನಪನ್ನ ಉಳಿಸಿಕೊಂಡು ಅದನ್ನು ಇನ್ನೊಬ್ಬರಿಗೆ ಕೊಡುವುದು ಉಂಟಲ್ಲ ಅದು ಬಹಳ ದೊಡ್ಡ ತಪಸ್ಸು ಸಾಧ್ಯ ಆಗುವುದೇ ಇಲ್ಲ ಅದು ನನ್ನ ಅನುಗ್ರಹದಿಂದ ಆಗುತ್ತೆ ಅಂದ್ರೆ ಕೃಷ್ಣ ಮತ್ತ ಸ್ಮೃತಿಹಿ ಜ್ಞಾನವು ಅಲ್ಲ ಮರೆತು ಹೋಗ್ತಾರೆ ಅದು ನನ್ನಿಂದಲೇ ಅಂದ ಅಪೋಹನಂಚ ನಿನ್ನ ನೆನಪು ಹೋಗುವುದು ಜ್ಞಾನ ಬಾ ಜ್ಞಾನದ ಅಪೋಹನ ಜ್ಞಾನವೇ ಬಾರದೇ ಇರೋದು ಬಂದ ಜ್ಞಾನ ನೆನಪುಳಿಯದೇ ಇರುವುದು ಗರ್ಗಾಚಾರಿಗೆ ಮರೆಯುವಂತೆ ಮಾಡಿದ್ದು ಇವನೇ ಆಮೇಲೆ ಕಾಲಯವನ ವಿದೇಶದಿಂದ ಸೈನಿಕರನ್ನು ತರಿಸಿ ಲಕ್ಷ ಲಕ್ಷ ಗಟ್ಟಲೆ ವಿದೇಶಿ ಸೈನಿಕರನ್ನು ತರಿಸಿದ ಆಫ್ರಿಕಾದಿಂದ ಮತ್ತು ಬೇರೆ ಯವನ ದೇಶಗಳಿಂದ ಅವಾಗ ಎಲ್ಲ ವಿದೇಶದನ್ನು ಯವನರು ಅಂತ ಹೇಳ್ತಿದ್ರು ಯಾಕೆಂದರೆ ಈ ಪಾಶ್ಚಾತ್ಯವನ್ನು ಈ ವ್ಯಾಸ ಇವನು ಇವನು ಏನು ಇಂಗ್ಲೀಷ್ ಮಾತಾಡ್ತಕ್ಕಂಥ ಮಂದಿ ಯಾರು ಇರಲೇ ಇಲ್ಲ ಅವಾಗ ಹಾಗಾಗಿ ಈ ವೆಸ್ಟರ್ನಸ್ ಒಂದು ಇಂಗ್ಲೀಷ್ ಮಾತಾಡೋರು ಕ್ರೈಸ್ತರು ಕ್ರಿಶ್ಚಿಯನ್ಸು ಇದರಲ್ಲಿ ಇರಲೇ ಇಲ್ಲ ಅವಾಗ ಬರೀ ಯವನರು ಅಂತ ಹೇಳ್ತದೆ ವಿದೇಶಿಯರನ್ನು ಅಂದರೆ ಭಾರತೀಯವಾದ ವೈದಿಕ ಧರ್ಮವನ್ನು ಅನುಸರಿಸದೇ ಬದುಕುವವರು ಯವನರು ಅಂತ ಹೇಳ್ತದೆ ಅವರಿಗೆ ಅಲ್ಲಿಂದ ವಿದೇಶಿಯರನ್ನು ಹೆಚ್ಚಿನವರು ಆಫ್ರಿಕನ್ಸ್ ಅನ್ನು ಯಾಕೆಂದ್ರೆ ಈ ಕಾಲಯವನನ್ನು ಮೂಲತಃ ಆಫ್ರಿಕನ್ನವ ಆಫ್ರಿಕಾದ ಒಬ್ಬ ಹೆಣ್ಮಗಳಲ್ಲಿ ಹುಟ್ಟಿದವು ಅವಳನ್ನು ಗೋಪಿಕಾಸ್ತರಿಂದ ವೇಷ ಹಾಕಿ ಕಳಿಸಿದ್ದು ಅದನ್ನೇ ಅವನಿಗೆ ಕಾಲ ಅಂತ ಬ್ಲ್ಯಾಕ್ ಕರಿಯ ಅಂತ ಹೆಸರು ಕರಿಯಾನಗುರ ನಮ್ಮ ಹಿಡಿಂಬ ಹಿಡಿಂಬೆ ಇವರೆಲ್ಲ ಆಫ್ರಿಕಾದಿಂದ ಬಂದವರು ಆಫ್ರಿಕನ್ ಮೂಲ ಅವ್ರ ತಲೆ ಗುಂಗುರು ಕೂದಲು ಕಪ್ಪು ಮುಖ ದಪ್ಪ ತುಟಿ ಇದೆಲ್ಲ ಆಫ್ರಿಕನ್ ತಳಿಯಿಂದ ಬಂದಂಥ ಹಾಗೆ ಇವನು ಆಫ್ರಿಕಾದಿಂದ ತರಿಸಿ ಇಡೀ ಇಡೀ ಭಾರತವನ್ನು ತನ್ನ ಕರಿಯರಿಂದ ತುಂಬಿಸಿ ಭಾರತದ ಆಡಳಿತ ತನ್ನ ಕೈಗೆ ತಗೋಬೇಕು ಅಂತ ಯೋಚನೆ ಮಾಡಿದವನು ಕೃಷ್ಣನನ್ನ ಕೊಂದು ಅವನ ಯೋಚನೆ ಇದ್ದ ಕೃಷ್ಣನ ಮುಗಿಸ್ಬೇಕು ಅಂತ ಅದಕ್ಕೆ ಸರಿಯಾಗಿ ನೋಡಿ ಒಬ್ಬ ಜ್ಞಾನಿಯ ಮೇಲೆ ಕೃಷ್ಣನಿಗಿರುವ ಪ್ರೀತಿ ನೋಡಬೇಕು ನೀವು ಕಾಲ ಇವನ ಕೃಷ್ಣನ ತಿದ್ದಕ್ಕೆ ಬಂದರೆ ಕೃಷ್ಣ ಕೈಕಾಲು ಜಾಡಿಸ್ಕೊಂಡು ಓಡಿದ್ದೇ ಓಡಿದ್ದು ಓಡೋದು ಇವನು ತಿಳ್ಕೊಂಡು ಓ ನನಗೆ ಹೆದರಿದ ಇವನು ಕತೆ ಮುಗೀತು ಕೃಷ್ಣ ಓಡೋದು ಯಾಕೆ ಅಂದರೆ ಪಾಪ ಆ ತಪಸ್ಸಿಯ ವರಕ್ಕೂ ಮರ್ಯಾದೆ ಕೊಡೋಣ ಅಂತ ತಪ್ಪಿಸ್ಕೊಂಡು ಓಡಿದವರ ಹೆದರಿ ಓಡಿದವರಾಗ ಓಡಿದ 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 ಒಂದು ಕತ್ತಲ ಗುಹೆ ಒಳಗೆ ಹೊಕ್ಕ ಕತ್ತಲ ಒಳಗೆ ಅವರಲ್ಲಿ ಅಲ್ಲಿ ಮುಚ್ಚುಗುಂದ ಮಲಗಿದ್ದ ಅದೊಂದು ಬೇರೆ ಕಥೆ ಮುಚ್ಚುಗುಂದ ಮಲಗಿದ್ದ ಇವನು ಕತ್ತಲೆಯಲ್ಲಿ ಮುಚ್ಚುಗುಂದ ಮಲಗಿದ್ದು ಖಂಡಿತ ಇವನಿಗೆ ಕೃಷ್ಣ ಕಾಣಲಿಲ್ಲ ಮುಚುಗುಂದನ ಒದ್ದ ಈ ಕಾಲೆಯವನ ಮುಚ್ಚುಗುಂದ ತ ಅಲ್ಲಿ ಮಲಗಿದ್ದವನು ದೇವತೆಗಳಿಂದ ವರ ತಗೊಂಡಿದ್ದ ನನಗೆ ದೇವತೆಗಳ ಪರವಾಗಿ ಯುದ್ಧ ಮಾಡಿ ಸಾಕಾಗಿತ್ತು ನನಗೆ ವಿಶ್ರಾಂತಿ ಬೇಕು ಅಂತ ನೋಡಿ ವರ ಕೇಳುವಾಗಲೂ ಕೆಲವು ಇದು ದೇವತೆಗಳು ಬಾಯಿ ತಪ್ಸು ವಿಶ್ರಾಂತಿ ಬೇಕು ನನಗೆ ನಿದ್ರೆ ಬೇಕು ಏನು ಬೇಕು ಅಂತ ಕೇಳಿದಾಗ ಭಗವದ್ ಭಕ್ತಿ ಕೊಡಿ ಮೋಕ್ಷ ಕೊಡಿ ಅಂತ ಕೇಳ್ಬೋದು ಜ್ಞಾನ ಕೊಡಿ ನಿದ್ರೆ ಬೇಕು ಕುಂಭಕರ್ಣನ ಹಾಗೆ ಅವನು ಹಾಗೆ ಅವನು ಏನೋ ಕೇಳಲಿಕ್ಕೆ ಹೋಗಿ ನಿದ್ರೆ ಬೇಕು ಅಂದ ಅದೇ ತುಂಬ ಇಲ್ಲಿ ಇವನು ಪುಣ್ಯಾತ್ಮ ಇವನು ಕೇಳಿದ ನಿದ್ರೆ ಬೇಕು ಅಂತ ನಿದ್ರೆ ಬೇಕು ಅಂದಾಗ ದೇವತೆಗಳು ಭಗವಂತನತ್ತ ಪ್ರಾರ್ಥಿಸಿಕೊಂಡ್ರದ್ದು ಒಳ್ಳೆಯ ಪುಣ್ಯಾತ್ಮ ಒಳ್ಳೆ ಮನುಷ್ಯ ಸುಮ್ಮನೆ ಹಾಳು ಮಾಡಿಕೊಳ್ತಾ ಇದ್ದಾನೆ ವರವನ್ನು ನಿದ್ರೆ ಬೇಕು ನಾನು ನನ್ನ ನಿದ್ರಾ ಭಂಗ ಮಾಡಿದವರು ಯಾರಾದ್ರೂ ಬಂದು ಎಬ್ಬಿಸಿದರೆ ನನ್ನ ಕಣ್ಣು ನನ್ನ ಕಣ್ಣು ಮುಂದೆ ಯಾರು ಬರ್ತಾರೆ ನನ್ನ ಕಣ್ಣ ನೋಟಕ್ಕೆ ಎದುರು ಸಿಕ್ಕಿದವರು ಭಸ್ಮವಾಗಿ ಹೋಗಬೇಕು ವ್ಯರ್ಥವಾದ ವರ ಕೇಳಿದ್ದಾನೆ ಕೃಷ್ಣ ಅದನ್ನು ಸಾರ್ಥಕ ಮಾಡೋದು ಕೃಷ್ಣ ಹೇಳಿದ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಹೆದರಬೇಡಿ ಹೋದ ಅಲ್ಲಿ ನಿಂತ ಇವರು ಬಂದ ತುಳ್ದ ಮುಚ್ಚುಕೊಂಡ ಎಚ್ಚರ ಕಣ್ಣು ತೆರೆದ ನರಕ ಇವನು ಕಾಲ ಇವನ ಸತ್ತು ಹೋದ ಸೊ ಒಬ್ಬ ತಪ್ಪಾಗಿ ಕೇಳಿದ ವರ ನಿದ್ರೆ ಬೇಕು ಅಂತ ಕಡಿದಕ್ಕೆ ಆ ನಿದ್ರೆಯನ್ನು ಸಾರ್ಥಕ ಮಾಡಿ ಉದ್ಧಾರ ಮಾಡಿದ ಕೃಷ್ಣ ನಾವು ಮಾಡಿದ ಪೆದ್ದು ತರವನ್ನು ಕೂಡ ಅದಕ್ಕೊಂದು ಅರ್ಥ ಹಚ್ಚಿಬಿಡ್ತೇನೆ ಭಗವಂತ ಹಾಗೆ ಕಾಲಯವನನ ಅದಕ್ಕೆ ಆ ಒಂದು ವರ್ಷಗಳ ಕಾಲ ಕಾಲಯವನ ಅಪ್ಪ ಗರ್ಗಾಚಾರ್ಯರಿಗೆ ಅಪೋಹನ ಜ್ಞಾನವೂ ಇಲ್ಲ ಸ್ಮೃತಿಯೂ ಇಲ್ಲ ಆ ಜ್ಞಾನ ಮರೆತು ಹೋಗುವಂತೆ ಮಾಡಿದ ಎಲ್ಲ ಆಯಾ ಜೀವದ ಗತಿಗೆ ತಕ್ಕಂತೆ ನಾನೇ ಮಾಡ್ತಾ ಇರ್ತೀನಪ್ಪ ಒಳಗೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಜ ವೇದೈಶ ಸರ್ವೈರಹಮೇವ ವೇದ್ಯ ಹೌದುಪ್ಪ ಈಗೆಲ್ಲ ನೀನು ಇದು ಒಂದು ದೃಷ್ಟಿಯಿಂದ ಅರ್ಜುನನ ಮನಸ್ಸಿನಲ್ಲಿ ಬಂದ ಪ್ರಶ್ನೆಗೆ ಕೃಷ್ಣ ಕೊಡುವ ಉತ್ತರ ಅಲ್ಲ ಹೌದು ನೀನೇ ಜ್ಞಾನ ಕೊಡುವನು ನೀನೇ ಅಜ್ಞಾನ ಕೊಡುವನು ನೀನೆ ನೆನಪು ಕೊಡುವನು ನೀನೆ ಮರೆವು ಕೊಡುವನು ನೀನೇ ಅಲ್ಲ ಈಗ ನೀನಿದ್ದಿ ನಮಗೆ ನಮ್ಮ ಭಾಗ್ಯ ಏನು ಅಂದರೆ ಅರ್ಜುನ ಮನಸ್ಸನ್ನು ಯೋಚನೆ ಮಾಡೋದು ನನಗೆ ಇಷ್ಟೆಲ್ಲ ವಿಷಯಗಳನ್ನು ನೇರ ಡೈರೆಕ್ಟ್ ಹೇಳಲಿಕ್ಕೆ ನೀನು ಇದ್ದಿ ನೀನು ಅವತಾರ ಸಮಾವತಿ ಮಾಡಿದಾಗ ಅಥವಾ ನೀನು ಅವತಾರ ಮಾಡೋ ಮುಂಚೆ ಇದ್ದವರಿಗೆ ನಂತರ ಇರೋರ್ ಗತಿಯೇನು ಅಂತ ಒಂದು ಪ್ರಶ್ನೆ ಈ ಬಹಳ ವಿಚಿತ್ರ ಏನು ಅಂತಂದರೆ ನಮ್ಮಲ್ಲಿ ನೀವು ನೋಡಿ ಇದನ್ನು ಭಾರತೀಯ ಧರ್ಮದಲ್ಲಿ ಭಾರತೀಯ ಸನಾತನ ಧರ್ಮ ಅಂತ ಏನು ಹೇಳ್ತೇವೆ ಅದರಲ್ಲಿ ಒಂದು ಸ್ಥಾಪಕ ಆಚಾರ್ಯರು ಅಂತಿಲ್ಲ ಧರ್ಮವನ್ನು ಅದನ್ನು ಮೊದಲು ಫೌಂಡರ್ ಅಂತಿಲ್ಲ ಆದರೆ ಬೇರೆ ಧರ್ಮಗಳಿಗೆ ಫೌಂಡರ್ಸ್ ಇದ್ದಾರೆ ಕ್ರಿಶ್ಚಿಯಾನಿಟಿ ಅನ್ನೋದು ಜೀಸಸ್ ಕ್ರೈಸ್ಟ್ನಿಂದ ಪ್ರಾರಂಭ ಆಯಿತು ಇಸ್ಲಾಂ ಅನ್ನೋದು ಪ್ರೊಫೆಟ್ ಮೊಹಮ್ಮದನಿಂದ ಪ್ರಾರಂಭ ಆಯಿತು ಸನಾತನ ಧರ್ಮ ಯಾರಿಂದ ಪ್ರಾರಂಭ ಆಯಿತು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಯಾಕೆಂದರೆ ಅದು ಮನುಷ್ಯ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದನಿಂದ ಈ ಜ್ಞಾನದ ಪರಂಪರೆ ಬಂದಿದೆ ಅದು ಯಾವನೋ ಒಬ್ಬನಲ್ಲಿ ಪ್ರಾರಂಭ ಆಗುವುದಲ್ಲ ಅದಕ್ಕೆ ಇದನ್ನು ಪ್ರಾರಂಭ ಮಾಡಿದನು ಭಗವಂತನೇ ಯಾರೋ ಒಬ್ಬರು ಆಚಾರ್ಯ ಪುರುಷರು ಮಹಾನ್ ಭಾವರ ಭೂಮಿ ಬಂದು ಮಾಡಿದ್ದಲ್ಲ ಆದರೆ ಆ ಪರಂಪರೆ ಅನಾದಿ ಕಾಲದಿಂದ ಬಿದ್ದಂತಹ ಪರಂಪರೆ ಈಗ ನೀನು ಇದ್ದೀ ಈಗ ಕೃಷ್ಣ ಹೇಳ್ತಾನೆ ನಾನು ಇದ್ದೇನೆ ನಿನಗೆ ಹೇಳಿದ್ದೇನೆ ಅದರ ಅಗತ್ಯ ಇಲ್ಲ ಯಾವನೋ ಒಬ್ಬ ಭೂಮಿಗೆ ಅವತಾರ ಪುರುಷನಾಗಿ ಬಂದು ಭಾರತೀಯ ಧರ್ಮವನ್ನು ತಿಳಿಸಬೇಕಾಗಿಲ್ಲ ಯಾಕೆಂದರೆ ಅನಾದಿ ಕಾಲದಿಂದ ಇದು ರಿವೀಲ್ ಆಗಿಯೇ ಇದೆ ಈ ಸತ್ಯ ಈ ದೇಶದಲ್ಲಿ ಯಾವುದು ವೇದ ಇಷ್ಟ ಸರ್ವೈಹಿ ವೇದಗಳಿಂದ ಇದು ಅದರಿಂದ ಪ್ರತಿಯೊಂದು ಬಾರಿಯೂ ಕೃಷ್ಣ ಬಂದು ಹೇಳಬೇಕಾಗಿಲ್ಲ ನಿಮ್ಮ ಮುಂದೆ ಭಗವಂತನೇ ಪ್ರಪಂಚಕ್ಕೆ ಕೊಟ್ಟಂಥ ವೇದಗಳಿವೆ ವೇದಗಳ ಮೂಲಕ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಬಹುದು ಯಾಕೆಂದರೆ ವೇದಗಳು ನನ್ನನ್ನೇ ಹೇಳೋದು ವೇದೇಶ ಸರ್ವೈ ಅಹಮೇವ ವೇದ್ಯ ಇಲ್ಲಿ ಎರಡು ವಿಧ ವೇದೈರೇವ ಅಹಂ ವೇದ್ಯ ವೇದೈಹಿ ಅಹಮೇವ ವೇದ್ಯ ವೇದಗಳಿಂದ ಮಾತ್ರ ನನ್ನನ್ನು ತಿಳಿಯೋ ಸಾಧ್ಯ ಮತ್ತು ವೇದಗಳೆಲ್ಲವೂ ನನ್ನನ್ನೇ ಹೇಳೋದು ಎರಡು ಅರ್ಥ ಇಲ್ಲಿ ಏವ ಅನ್ನೋದು ಆಚೆ ಈಚೆ

ಕೆಲವು ವಸ್ತುವನ್ನು ನಾವು ಕಣ್ಣಿನಿಂದ ಕಿವಿಯಿಂದ ಮೂಗಿನಿಂದ ರುಚಿಯನ್ನು ನಾಲಿಗೆಯಿಂದ ಗಂಧವನ್ನು ಮೂಗಿನಿಂದ ರೂಪವನ್ನು ಕಣ್ಣಿನಿಂದ ಶಬ್ದವನ್ನು ಕಿವಿಯಿಂದ ತಿಳಿತೇವೆ ಅವೆಲ್ಲ ವೇದಗಳಲ್ಲ ತಿಳಿಸ್ತವೆ ಅವು ವೇದೆಯಂತಿ ಆದರೆ ಯಾವ ವಸ್ತುವನ್ನು ನೇಂದ್ರಿಯಾಣಿ ಯಾವ ಇಂದ್ರಿಯವೂ ತಿಳಿಸಲಾರದು ನಾನುಮಾನಂ ಯಾವ ವಸ್ತುವನ್ನು ಯಾವ ಲಾಜಿಕ್ಕೂ ತಿಳಿಸಲಾರದು ಅಂಥ ವಸ್ತುವನ್ನು ತಿಳಿಸುವುದಕ್ಕೆ ವೇದ ಅಂತ ಹೆಸರು ಅಂದರೆ ಭಗವಂತನನ್ನು ತಿಳಿಸುವಂಥ ಭಗವಂತನನ್ನು ಲಾಜಿಕ್ಕಿನಿಂದ ತಿಳಿಸಲಿಕ್ಕೆ ಆಗೋದಿಲ್ಲ ಈ ಲಾಜಿಕ್ ಮಾಡತಕ್ಕಂಥವರು ಎಷ್ಟು ಲಾಜಿಕ್ ಮಾಡಿದ್ರೂ ಕಡೆ ಭಗವಂತ ಇದ್ದಾನೋ ಇಲ್ಲವಂತ ಗೊಂದಲ ಯಾಕೆಂದ್ರೆ ತಮಾಷೆಯನ್ನು ಗೊತ್ತು ಉಂಟಾ ಲಾಜಿಕ್ ನಮ್ಮ ನಮ್ಮ ನಂಬಿಕೆ ನಮ್ಮ ನಮ್ಮ ಲಾಜಿಕ್ಕು ದೇವರು ನಂಬುವವರಿಗೆ ದೇವರು ಇದ್ದಾನೆ ಅಂತಲೇ ಕಾಣೋದು ಲಾಜಿಕ್ಕಿನಲ್ಲಿ ದೇವರು ನಂಬದ ನಾಸ್ತಿಕರಿಗೆ ಎಲ್ಲ ದೇವರು ದೇವರಿಲ್ಲ ಅನ್ನೋದಕ್ಕೆ ಕಾಣುವುದು ಅವರಿಗೆ ಲಾಜಿಕ್ ಕಾಣುವುದೇ ಇಲ್ಲ ಅನ್ನೋದಕ್ಕೆ ಬೇಕಾದಂಥ ಅದು ಯಾವಾಗಲೂ ಅಷ್ಟೇ ಅವರ ನಂಬಿಕೆ ನೀವು ಯಾವ ಧರ್ಮವನ್ನು ನಂಬಿರ್ತೇವೆ ನಾವು ಆ ಧರ್ಮದ ಸಂಗತಿ ಎಲ್ಲ ಲಾಜಿಕಲ್ಲ ಕಾಣುತ್ತೆ ನಮಗೆ ಉಳಿದವರದ್ದು ಅದೇ ಆಚಾರ ವಿಚಾರಗಳು ಮೂಢನಂಬಿಕೆಯ ಕಾಣುತ್ತೆ ಒಬ್ಬರೊಂದು ಪುಸ್ತಕ ಬರೆದಿದ್ದರು ಏನು ಅಂದರೆ ವಿಮರ್ಶೆಗೆ ಬಂದಿತ್ತು ಅವರು ಏನೋ ಒಂದು ಬಸವಣ್ಣನವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಬಸವಣ್ಣನವರು ಈ ಜನಿವಾರ ಹಾಕುವುದು ಎನ್ನುವಂಥ ಮೂಢನಂಬಿಕೆಯನ್ನು ಕಂದಾಚಾರವನ್ನು ಮುರಿದು ತೆಗೆದರು ಅಂತ ಅವ್ರ ಜೀವನ ಎಲ್ಲ ಈ ಬ್ರಾಹ್ಮಣರ ಮೂಢನಂಬಿಕೆಯನ್ನು ಕಿತ್ತು ತೆಗೆದರು ಆದರೆ ಅವರು ಬಾಲ್ಯದೊಂದು ಕಥೆ ಬರೀತಾರೆ ಬಸವಣ್ಣನವರ ಮಗು ಆಗಿದ್ದಾಗ ಹಳ್ಳಿಗೆ ಶುರು ಮಾಡಿದ್ರಂತೆ ಏನು ಮಾಡಿದ್ರು ತಾಯಿ ಹಾಲು ಕೊಡಿಸಿದ್ರು ಬಾಯಿ ಮುಚ್ಚಲಿಲ್ಲ ಮಣ್ಣಿ ತಿನ್ನಿಸಿದ್ರು ಏನು ಮಾಡಿದ್ರು ಬಾಯಿ ಮುಚ್ಚಲಿಲ್ಲ ಕಡೆಗೆ ಯಾರೊಬ್ಬರು ಶಿವಯೋಗಿ ಶಿವದಾರ ಕಟ್ಟಿದ್ರಂತೆ ಬಾಯಿ ಮುಚ್ಚಿದ್ರಂತೆ ಅರೆ ಜನಿವಾರ ಮೂಢನಂಬಿಕೆ ಆಯಿತು ಶಿವದಾರ ಮೂಢನಂಬಿಕೆ ಆಗಲಿಲ್ಲ ಅವರಿಗೆ ನಮ್ಮಲ್ಲಿ ನಮ್ಮಲ್ಲಿರುವಂಥದ್ದು ಕರೆಕ್ಟ್ ಇನ್ನೊಬ್ಬರದ್ದು ಮೂಢನಂಬಿಕೆ ಇದು ಪ್ರತಿಯೊಂದು ಧರ್ಮದಲ್ಲಿ ಇರುವಂಥದ್ದು ನಮ್ಮಲ್ಲಿರುವಂಥದ್ದೆಲ್ಲ ಅದು ಭಾರಿ ಅದ್ಭುತ ಇನ್ನೊಬ್ಬರಲ್ಲಿ ಮೂಢನಂಬಿಕೆ ಇವತ್ತು ಪ್ರತಿಯೊಬ್ಬರೇ ಕ್ರೈಸ್ತರಿಗೆ ಹಿಂದೂ ಧರ್ಮದಲ್ಲಿರುವುದೆಲ್ಲ ಮೂಢನಂಬಿಕೆ ಅವರಲ್ಲಿರುವ ಎಲ್ಲ ಮೂಢನಂಬಿಕೆಗಳು ಮಹಾ ದೊಡ್ಡ ಸಂಗತಿಗಳು ಹಿಂದೂಗಳಿಗೆ ತಮ್ಮಲ್ಲಿರುವ ಎಲ್ಲ ಮೂಢ ದೊಡ್ಡ ಸಂಗತಿಗಳು ಅವರು ಮಾಡುವುದೆಲ್ಲ ಮೂಢನಂಬಿಕೆ ಮುಸಲ್ಮಾನ್ ಅಷ್ಟೇ ನಮ್ಮ ಧರ್ಮದಲ್ಲಿ ಇರುವಂಥದ್ದೆಲ್ಲ ಪರ್ಫೆಕ್ಟು ಅರ್ಥಪೂರ್ಣ ಯಾವುದು ವ್ಯರ್ಥ ಇಲ್ಲ ಇನ್ನೊಬ್ಬರ ಮತಲ್ಲಿರುವುದೆಲ್ಲ ವ್ಯರ್ಥ ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಅದಕ್ಕೆ ಯಾವನೇ ಒಬ್ಬ ಮಹಾಪುರುಷನ ಅಲ್ಲಪ್ಪ ನಾನು ವೇದಾಶೇವಿನಂ ವೇದೆಯಂತೆ ಯಾರಿಗೂ ಶರಣಾಗಬೇಡಿ ನೀವು ಯಾವ ಗುರುಗಳ ಹತ್ರ ಹೋಗಿ ಯಾವ ಪಂಥವನ್ನು ಹಿಡಿಬೇಡಿ ನೀವು ನಿಮ್ಮದು ಪಂಥ ವೇದದ ಮಾರ್ಗ ನಿಮ್ಮ ಮಾರ್ಗ ಆಗಲಿ ಯಾಕೆಂದರೆ ಭಗವಂತನನ್ನು ತಿಳಿಸುವ ಏಕಮಾತ್ರ ಸಾಧನ ಅಂದರೆ ವೇದಗಳು ಅಂತ ಕೃಷ್ಣ ಹೇಳ್ತಾನೆ ಮತ್ತು ವೇದಗಳಿಂದ ಭಗವಂತನನ್ನು ಮಾತ್ರವೇ ತಿಳಿಯುವುದು ಎಲ್ಲ ವೇದಗಳಿಂದ ಬೇರೆ ವಿಷಯ ಅಮುಖ್ಯ ಎಲ್ಲ ಇಡೀ ವೇದ ಭಗವಂತನನ್ನೇ ಹೇಳುತ್ತೆ ಮತ್ತು ವೇದ ಮಾತ್ರವೇ ಭಗವಂತನ ಹೇಳೋ ಸಾಧ್ಯ ಯಾಕೆ ಅಂದರೆ ನೋಡಿ ಒಂದು ವಸ್ತುವನ್ನು ತಿಳಿಯಲಿಕ್ಕೆ ಮೂರು ಸಾಧನಗಳಿವೆ ಒಂದು ಪ್ರತ್ಯಕ್ಷದಿಂದ ತಿಳಿಯೋದು ಅದಕ್ಕೆ ನೇಂದೇ ಪ್ರತ್ಯಕ್ಷದಿಂದಲೂ ತಿಳಿಯದ್ದು ಭಗವಂತನನ್ನು ಪ್ರತ್ಯಕ್ಷದಿಂದ ತಿಳಿಯೋದು ಸಾಧ್ಯ ಇಲ್ಲ ಪ್ರತ್ಯಕ್ಷದಿಂದ ತಿಳಿಯದ ಕೆಲವು ಸಂಗತಿಗಳಿವೆ ಅದನ್ನು ಲಾಜಿಕ್ಕಿನಿಂದ ನಾವು ಹೇಳಬೇಕು ಪ್ರತ್ಯಕ್ಷದಿಂದ ಆದರೆ ಪ್ರತ್ಯಕ್ಷದ ಬೆಂಬಲ ಇಲ್ಲದೇ ಇದ್ದಾಗ ಲಾಜಿಕ್ ಲಾಜಿಕ್ ಆಗೋದಿಲ್ಲ ನಾವು ಕಾಣದೇ ಇದ್ದದ್ದನ್ನು ಲಾಜಿಕ್ ಮಾಡಬೇಕಾದರೆ ಅದರ ಹಿಂದೆ ಕಂಡ ಅನುಭವ ಇರಬೇಕು ಈಗ ಬೆಂಕಿ ಮತ್ತು ಹೊಗೆ ಎರಡನ್ನು ಒಟ್ಟಿಗೆ ನಾವು ನೂರಾರು ಬಾರಿ ಕಂಡದ್ದರಿಂದ ಬರೀ ಹೊಗೆ ಕಂಡಾಗ ಕೆಳಗಿನಿಂದ ಬೆಂಕಿ ಇದೆ ಅಂತ ನಾವು ಲಾಜಿಕಲ್ಲಾಗಿ ತೀರ್ಮಾನ ಮಾಡಿದೆವು ಅದಕ್ಕೆ ಕಾರಣ ಅದರ ಮೊದಲು ಬೆಂಕಿಯನ್ನು ಹೊಗೆಯನ್ನು ಒಟ್ಟಿಗಿರುವುದನ್ನು ಎಲ್ಲ ಕಡೆ ನಿಯತವಾಗಿ ಕಂಡದ್ದರಿಂದ ಬೆಂಕಿ ಇಲ್ಲದೆ ಹೊಗೆ ಇಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂತು ಆಮೇಲೆ ಲಾಜಿಕ್ ಮಾಡಿದೆವು ಬೆಂಕಿಯನ್ನು ಹೊಗೆಯನ್ನು ಕಾಣದೇ ಇರ್ತಿದ್ದರೆ ಹೊಗೆ ನೋಡಿ ಬೆಂಕಿ ಇದೆ ಅದರಿಂದ ಲಾಜಿಕ್ಕಿನ ಹಿಂದೆ ಕೂಡ ನಾವು ಮೊದಲು ಕಂಡ ಅನುಭವ ಬೇಕಾಗತ್ತೆ ಅದಕ್ಕೆ ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ಅನುಮಾನ ಅಂತ ಅಂದರೆ ಪ್ರತ್ಯಕ್ಷವನ್ನು ಅನುಸರಿಸಿ ಅದು ಪ್ರಮಾಣ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ನೀವು ಲಾಜಿಕ್ ಮಾಡಿದರೆ ಅದು ಪ್ರಮಾಣ ಲಾಜಿಕ್ ಆಗೋದಿಲ್ಲ ಎರಡು ಪ್ರಮಾಣ ಆಯಿತು ಭಗವಂತನನ್ನು ಲಾಜಿಕ್ಗೆ ನಿಂದಲೂ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ಪ್ರತ್ಯಕ್ಷವೇ ಇಲ್ಲ ಪ್ರತ್ಯಕ್ಷದಿಂದ ಕಂಡದ್ದಕ್ಕೆ ಲಾಜಿಕ್ ಮಾಡಬಹುದು ಪ್ರತ್ಯಕ್ಷದಲ್ಲಿ ಕಾಣದ ಸಂಗತಿಗೆ ಲಾಜಿಕ್ ಮಾಡಲಿಕ್ಕೆ ಬರುತ್ತದೆ ಹಾಗಾದರೆ ಭಗವಂತನನ್ನು ತರ್ಕದಿಂದ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಭಗವಂತನನ್ನು ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ಬರೋದಿಲ್ಲ ಮತ್ತು ಹಾಗಾದರೆ ಶಬ್ದ ಒಂದೇ ಪ್ರಮಾಣ ಅಂತ ಆಯಿತು ಹೌದರಿ ಶಬ್ದದಿಂದ ಹೇಗೆ ತಿಳ್ಕೊಳ್ಳೋದು ನಮಗೆ ಗೊತ್ತಿಲ್ಲದೆ ಇದ್ದ ವಿಷಯದ ಬಗ್ಗೆ ಶಬ್ದ ಮಾಡಿದರೆ ಅದು ಬರೀ ಶಬ್ದ ಮಾತ್ರ ಅರ್ಥ ಆಗೋದಿಲ್ಲ ನಗಾರಿಯ ಶಬ್ದದ ಹಾಗೆ ನಮಗೆ ಗೊತ್ತಿಲ್ಲದ ಭಾಷೆ ಗೊತ್ತಿಲ್ಲದ ವಿಷಯದಲ್ಲಿ ಶಬ್ದ ಮಾಡಿದರೆ ಎಂತೋ ಭಾರಿ ಎಂಥ ಏನೂ ಗೊತ್ತಾಗೋದಿಲ್ಲ ಹಾಗಾದ್ರೆ ನಮಗೆ ಶಬ್ದದಿಂದ ನಮಗೆ ಅರ್ಥ ಆಗಬೇಕಾದ್ರೆ ಮೊದಲು ಆ ಶಬ್ದ ಗೊತ್ತಿರಬೇಕು ಅಂದರೆ ಅದರ ಅರ್ಥ ಗೊತ್ತಿರಬೇಕು ಅರ್ಥ ಗೊತ್ತಿರಬೇಕಾದ ಮೊದಲು ಆ ವಸ್ತು ಗೊತ್ತಿರಬೇಕು ನಮಗೆ ದೇವರನ್ನು ವಸ್ತುವೇ ಇದು ಶಬ್ದದಿಂದ ತಿಳಿಸುವುದು ಹೇಗೆ ಶಬ್ದದಿಂದಲೂ ಆಗೋದಿಲ್ಲ ಆದರೆ ವೇದಾಶಯವೇನು ನಮಗೆ ಒಂದೇನು ಅಂದರೆ ನಮಗೆ ಇದ್ದ ವಿಷಯವನ್ನು ನಾವು ಶಬ್ದದ ಮೂಲಕ ತಿಳಿಯಲಿಕ್ಕೆ ಆಗೋದಿಲ್ಲ ಹಾಗಾದರೆ ಒಂದು ವಿಷಯ ಇದಕ್ಕೊಂದು ಪರಿಹಾರ ಉಂಟು ಏನು ಅಂದರೆ ಶಬ್ದ ನಾವೇ ಶಬ್ದದಿಂದ ತಿಳಿಯಲಿಕ್ಕೆ ಆಗೋದಿಲ್ಲ ಮತ್ತು ಕಂಡವರು ಶಬ್ದದಿಂದ ನಮಗೆ ತಿಳಿಸ್ಬೋದು ನಾನು ಕಂಡಿದ್ದೇನಪ್ಪ ಅದು ಹೇಗಿತ್ತು ಹಾಂ ಸ್ವಲ್ಪ ವಾಸಿ ಈಗ ಕಂಡವರು ಹೇಳಿದ ಶಬ್ದ ಅದೇ ವೇದಾಂ ಋಷಿಗಳು ಭಗವಂತನನ್ನು ಕಂಡಾಗ ಅವರ ಬಾಯಿಯಿಂದ ಹೊಮ್ಮಿದ ಇನ್ಸ್ಪಿರೇಷನ್ ಅದು ಸ್ಫೂರ್ತಿ ಸ್ಫುರಣ ಆದ್ದರಿಂದ ಕಂಡವರು ತಾವು ಕಂಡ ಅನುಭವವನ್ನು ಶಬ್ದದಲ್ಲಿ ಕಂಡರಿಸಿದರು ಅದನ್ನು ಆದರೆ ಅದರಲ್ಲಿ ಒಂದು ಅಪಾಯ ಉಂಟು ಏನು ಅಂದರೆ ಅವರು ಕಂಡದ್ದು ಬೇರೆ ನಮಗೆ ಅರ್ಥ ಆಗೋದು ಬೇರೆ ನಮ್ಗೆ ಗೊತ್ತಿದ್ದದ್ದೇ ನಮ್ಗೆ ಅರ್ಥ ಆಗೋದು ನಮ್ಗೆ ಗೊತ್ತಿದ್ದದ ವಿಷಯ ಆದರೆ ಇದ್ರೂ ನಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಟ್ಟ ನಿಮಗೆ ಗೊತ್ತಿದ್ದದ್ದು ಅರ್ಥ ಆಗುತ್ತೆ ಅದು ಅಲ್ಲ ಮತ್ತು ನಿಮಗೆ ಗೊತ್ತಿಲ್ಲದ ನಾನು ಅದರ ಅರ್ಥ ಅಂತ ಅಹಮೇವ ವೈದ್ಯ ನಾನೇ ಅದರ ಅರ್ಥ ಆ ಅರ್ಥವನ್ನು ಪ್ರಯತ್ನ ಮಾಡಿ ತಿಳ್ಕೊಳ್ಳಿಕ್ಕೆ ಸಮಸ್ತ ವೇದಗಳು ಮಾತ್ರವೇ ನನ್ನನ್ನು ತಿಳಿಸಬಲ್ಲವು ವೇದ ನನ್ನ ತಿಳಿಸಬೇಕಾಗಿದ್ದರೆ ಸಮಸ್ತ ವೇದಾರ್ಥವು ನಾನೊಬ್ಬನೇ ಉಳಿದು ಯಾವುದೂ ಅದರ ಮುಖ್ಯ ಅರ್ಥ ಅಲ್ಲ ಅನ್ನೋದು ನಿಮ್ಮ ಮೊದಲು ಗೊತ್ತಾಗಬೇಕು ಇಲ್ಲದೇ ಇದ್ದರೆ ವೇದ ಓದಿದರೂ ದೇವರ ಅರ್ಥ ಆಗೋಲ್ಲ ನೀವು ವೇದಕ್ಕೆ ಅನೇಕ ಜನ ಭಾಷೆ ಬರೆದಿದ್ದಾರೆ ನಿಮ್ಮ ಪ್ರಖ್ಯಾತವಾದ ಭಾಷೆ ಸಾಯಣರ ಭಾಷೆ ನೀವು ಸಾಯಣರ ಭಾಷೆ ಓದಿದರೆ ವೇದದಲ್ಲಿ ಭಗವಂತನ ವಿಷಯ ಇದೆ ಅಂತ ಅನ್ನಿಸೋದಿಲ್ಲ ಯಾವ್ಯಾವುದೋ ವಿಷಯಗಳನ್ನು ಬರೀತಾರೆ ಅಲ್ಲಿ ಎಲ್ಲೋ ಒಂದೊಂದು ಮಂತ್ರದಲ್ಲಿ ದೇವರು ಬರ್ತಾನೆ ಅಪರೂಪಕ್ಕೊಮ್ಮೆ ಉಳಿದ ಕಡೆ ಎಲ್ಲ ಲೌಕಿಕ ವಿಷಯ ಕಡೆ ಹಾಗೆ ನೀವು ಓದಿದ್ರೆ ವೇದ ಓದಿ ಏನು ಉಪಯೋಗ ಇಲ್ಲ ಅಂತ ಈಗ ಅದೇ ಹೇಳೋದು ನಾವು ಇಷೇತ್ತೋರ್ಜೇತ್ವಾ ವಾಯುವಸ್ಥೋ ವಾಯುವಸ್ತ ದೇವೋ ವಸ್ಸು ವಿಧಾಪ್ರಾರ್ಪೇಠ ಮಾಯ ಕರ್ಮಣೆ ಅನ್ನೋ ಹೇಳ್ತಾ ಪಾರಾಯಣ ಆಪ್ಯಾಯಗ್ನಿಯ ದೇವ ಭಾಗ ಮರ್ಜಸ್ವ ದೀಪಯಸ್ಸು ದೀಪ್ರಜಾಪತಿರ ಮೀ ಮಾಯಕ್ಷ್ಮ ಮಾಮಸ್ನಿಷತ ಮಾ ರುದ್ರಸೆ ಹೇತಿ ಪರಿವೋ ವೃಣತ್ತು ಧ್ರುವ ಅಸ್ಮಿನ್ ಗೋಪತವು ಸ್ಯಾತ ಬಹ್ವೀ ಯಜಮಾನಸ ಪಶೂನ್ ಪಾಹಿ ನಮ್ಮ ಯಜಮಾನನ ಮನೆಯಲ್ಲಿರುವ ಹಟ್ಟಿಯಲ್ಲಿರುವ ದನಗಳನ್ನು ಸಾಕು ಅಂತ ಇಷ್ಟೇ ಅರ್ಥ ಆಗಿಬಿಟ್ರೆ ವೇದ ಯಾಕೆ ಯಜಮಾನಸ್ಯ ರೀ ಯಜಮಾನಸ ಪಶೂನ್ ಪಾಹಿ ನಮ್ಗೆ ಅರ್ಥ ಆಯಿತು ನಮ್ಮ ಯಜಮಾನನ ಮನೆಯಲ್ಲಿ ಹಟ್ಟಿಯಲ್ಲಿ ಹಸುಗಳಿದ್ದಾವೆ ಅವುಗಳನ್ನು ರಕ್ಷಣೆ ಮಾಡು ಇದಕ್ಕೆ ವೇದ ಬೇಕಾ ಇಷ್ಟೇ ಅರ್ಥ ಆದರೆ ವೇದ ಬೇಕಾ ಆದ್ದರಿಂದ ಮೊದಲು ಒಂದು ಎಚ್ಚರ ತಗೋ ವೇದ ಅನ್ನುವುದು ನನ್ನನ್ನೇ ಹೇಳುತ್ತೆ ಹೊರತು ಮತ್ತು ಹಟ್ಟಿಯಲ್ಲಿರುವ ದನಗಳನ್ನು ಹೇಳೋಲ್ಲ ಅದು ಹೇಗೆ ಹೇಳುತ್ತೆ ಅನ್ನೋದನ್ನು ತಿಳ್ಬಳು ಅದರಲ್ಲಿ ಅನೇಕ ವಿಧ ಇದೆ ವೇದ ಭಗವಂತನನ್ನು ಹೇಗೆ ಹೇಳುತ್ತೆ ಅನ್ನೋದಕ್ಕೆ ಒಂದು ಬೇರೆ ವಿಷಯವನ್ನು ಹೇಳುತ್ತೆ ಅದು ಭಗವಂತನ ಅರಿವಿಗೆ ಪೂರ್ವಕವಾಗಿ ಹೇಳುತ್ತೆ ಇದು ಒಂದು ಅಂದರೆ ಇಡೀ ಚಾಪ್ಟರ್ನಲ್ಲಿ ಅದರ ಮುಖ್ಯ ವಿಷಯ ಭಗವಂತ ಅವನ ವಿಷಯದ ಪೂರಕವಾಗಿ ಬೇರೆ ವಿಷಯ ಇದು ಒಂದು ಅಂದರೆ ಇಡೀ ಇದು ಚಾಪ್ಟರನ್ನು ಭಗವತ್ ಪರವಾಗಿ ನೋಡುವ ಸಮಯ ಆ ಚಾಪ್ಟರ್ನಲ್ಲಿ ಒಂದೊಂದು ಸೆಂಟೆನ್ಸ್ ಇರ್ತವೆ ಒಂದು ಆ ಒಂದೊಂದು ಸೆಂಟೆನ್ಸ್ನಲ್ಲಿ ಬೇರೆ ಬೇರೆ ಶಬ್ದಗಳಿರಬಹುದು ಆ ಎಲ್ಲ ಶಬ್ದಗಳ ಮುಖ್ಯ ಉದ್ದೇಶ ಕೊನೆಗೆ ಭಗವಂತ ಆ ವಾಕ್ಯದಲ್ಲಿ ಒಂದೊಂದು ಶಬ್ದ ಇರ್ತವೆ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇದೆ ಆ ಒಂದೊಂದು ಶಬ್ದಕ್ಕೆ ಬೇರೆ ಅರ್ಥ ಇದ್ದರೂ ಅದರ ಮುಖ್ಯಾರ್ಥ ಭಗವಂತ ಆ ಶಬ್ದದಲ್ಲಿ ಅಕ್ಷರಗಳಿವೆ ಆ ಅಕ್ಷರ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇರ್ಬೋದು ಆದರೆ ಎಲ್ಲ ಅಕ್ಷರಗಳಿಂದ ಮುಖ್ಯ ಅರ್ಥ ಭಗವಂತ ಹೀಗೆ ಅಕ್ಷರಗಳಿಂದ ಭಗವಂತ ಶಬ್ದಗಳಿಂದ ಭಗವಂತ ವಾಕ್ಯದಿಂದ ಭಗವಂತ ಚಾಪ್ಟರ್ಗಳಿಂದ ಭಗವಂತ ತಿಳಿಯಲ್ಪಡುತ್ತಾನೆ ಅನ್ನುವ ಎಚ್ಚರದಿಂದ ಅಹಮೇವ ವೇದ್ಯ ಭಗವಂತನನ್ನು ವೇದದಲ್ಲಿ ಹುಡುಕಿದರೆ ಆವಾಗ ಭಗವಂತ ಸಿಗ್ತಾನೆ ಇಲ್ಲದೇ ಇದ್ದರೆ ವೇದ ಓದಿದ್ರೆ ಏನು ಉಪಯೋಗ ಇಲ್ಲ ವೇದ ಓದಿದರೂ ಅಲ್ಲಿ ಬರತಕ್ಕಂಥ ಲೌಕಿಕ ಅರ್ಥಗಳಲ್ಲೇ ಪ್ರಜಯಾ ಪಶುಭೀ ಯಶಸ ಬ್ರಹ್ಮವರ್ಚಸೇನ ಅಲ್ಲಿ ಲೋಮ ಶಾಂ ಪಶು ಬಿ ಇವರು ಹೋಮ ಮಾಡುವುದು ಯಾಕೆಂದರೆ ನಮ್ಮ ಹಟ್ಟಿ ತುಂಬ ಹಸುಗಳು ಬರಲಿ ಅಂತಲೇ ಪಶು ಬಿ ಆಮಾಯಂತು ಆ ಮಾಂತು ಬ್ರಹ್ಮಚಾರಿಣ ಸ್ವಾಹ ನಮ್ಮ ಮನೆಯೆಲ್ಲ ಹುಡುಗರು ಪಾಠಕ್ಕೆ ಬರಲಿ ನಮ್ಮ ಹಟ್ಟಿಯಲ್ಲಿ ದನಗಳು ತುಂಬ ಹಾಲು ಕೊಡಲಿ ಮೊಸರು ಬೆಣ್ಣೆ ಬರಲಿ ಇಷ್ಟೇ ಇದರ ಆಚೆಗೆ ಹೋಗಬೇಕಾಗತ್ತೆ ವೇದ ಅರ್ಥ ಆಗಬೇಕಾಗ ಬಹಳ ವಿಚಿತ್ರ ಇದು ಯಾಕಂದರೆ ಇವತ್ತು ಸಾಮಾನ್ಯವಾಗಿ ವೇದಿಕ ಲಿಟ್ರೇಚರ್ ನಾವು ಅದನ್ನು ಡಿಕ್ಷನ್ ನೋಡಿ ಅರ್ಥ ಲೆಕ್ಸಿಕನ್ ಮೀನಿಂಗ್ ಅಲ್ಲ ಅದು ಪ್ರತಿಯೊಂದು ಅಕ್ಷರ ಶಬ್ದ ವಾಕ್ಯ ಪ್ರಸಂಗ ಒಂದೊಂದು ಭಗವತ್ ಪರವಾಗಿ ಅರ್ಥ ಮಾಡಬೇಕು ಆಗ ವೇದದಿಂದ ನನ್ನನ್ನು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಪ್ರತಿಯೊಂದು ಸರ್ತಿ ಭಗವಂತ ಬಂದು ಹೇಳಬೇಕು ಅಂತ ಕಾಯಬೇಡ ನಿನ್ನ ಮುಂದೆ ನನ್ನ ಪ್ರತಿನಿಧಿಯಾಗಿ ನನ್ನ ಸಂದೇಶ ರೂಪವಾದ ವೇದಗಳಿವೆ ಅದನ್ನು ನನ್ನ ಪರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡು ತಿಳ್ಕೊ ಸತ್ಯ ತಿಳಿಯುತ್ತೆ ತಿಳಿಯಲಿಲ್ಲ ಅಂದರೆ ವೇದಾಂತ ಕೃತ ನಿನಗೆ ವೇದ ಅರ್ಥ ಆಗಲಿ ಅಂತ ಬ್ರಹ್ಮಸೂತ್ರ ಬರದೆ ವ್ಯಾಸರೂಪದಿಂದ ವೇದಾಂತ ಅಂದರೆ ಬ್ರಹ್ಮ ವೇದಾಂತ ಅಂದರೆ ಉಪನಿಷತ್ತು ಅಂತ ಹೇಳ್ತಾರೆ ಕೆಲವರು ವೇದಾಂತ ಅಂದರೆ ವೇದಗಳ ಅಂತ ಅಂದರೆ ನಿರ್ಣಯ ಅಂತ ಅಂದರೆ ಕೊನೆಯಲ್ಲ ವೇದದ ನಿರ್ಣಯ ಯಾವುದರಿಂದ ಆಗೋದು ವೇದಾರ್ಥ ನಿರ್ಣಯಕ್ಕೋಸ್ಕರ ವ್ಯಾಸರು ಬ್ರಹ್ಮಸೂತ್ರಗಳನ್ನು ಬರೆದದ್ದು ಅದರಲ್ಲಿ ಅಹಮೇವ ಅಂತ ಇಡೀ ವೇದ ಭಗವಂತನನ್ನೇ ಹೇಳುತ್ತೆ ಅನ್ನೋದನ್ನು ಸಮನ್ವಯ ಮಾಡಿ ತೋರಿಸಿದ ಗ್ರಂಥ ಅದು ನಿಮಗೆ ಅರ್ಥ ಮಾಡಲಿಕ್ಕೆ ಗೈಡೆನ್ಸು ಸಿಗಲಿಲ್ಲ ಗೊತ್ತಾಗಲಿಲ್ಲ ಆದರೆ ಬ್ರಹ್ಮಸೂತ್ರ ರಚನೆ ಮಾಡಿದೆ ಬ್ರಹ್ಮಸೂತ್ರ ರಚನೆ ಮಾಡಿಕೊಟ್ಟೆ ಅಲ್ಲ ಬ್ರಹ್ಮಸೂತ್ರ ಮಾತ್ರ ಮಾಡಿದ ವೇದಗಳನ್ನು ನೀವೇ ಮಾಡಿಕೊಟ್ಟ ಅಲ್ಲ ವೇದವಿದೇವ ಚಾಹ ನನಗೂ ವೇದದ ಅರ್ಥ ಮಾತ್ರ ಗೊತ್ತಿರೋದು ವೇದವನ್ನು ನಾನು ಮಾಡಿಲ್ಲ ವೇದವನ್ನು ನಾನು ಕೂಡ ಸ್ವತಃ ರಚನೆ ಮಾಡಿದ್ದಲ್ಲ ಅದು ಅನಾದ ನಿತ್ಯವಾಗಿರುವುದನ್ನು ನಾನು ಪ್ರತಿ ಪ್ರಳಯದ ಆರಂಭದಲ್ಲಿ ಉಚ್ಚಾರ ಮಾಡ್ತೇನೆ ಅಷ್ಟೆ ನನಗೆ ವೇದದ ಅರ್ಥ ಚೆನ್ನಾಗಿ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಷ್ಟೇ ನನಗೆ ಚೆನ್ನಾಗಿ ಗೊತ್ತಿರೋದರಿಂದ ನೀವು ಕೂಡ ವೇದದ ಮೂಲಕ ನನ್ನನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ತಮಾಷೆ ಏನು ಅಂತಂದರೆ ಇವತ್ತು ಕೃಷ್ಣ ಇಷ್ಟು ಎಚ್ಚರ ಕೊಟ್ಟ ಮೇಲೆ ಕೂಡ ನಮಗೆ ಇವತ್ತು ವೇದ ಅನ್ನೋದು ಮುಖ್ಯವಾಗಿ ಉಳಿದಿಲ್ಲ ನಾವು ಯಾವ ಯಾವುದೋ ರುಚಿವಲಸಿನಲ್ಲಿ ಬಿದ್ದುಕೊಂಡಿದ್ದೇವೆ ವೇದವನ್ನು ಜೀವಮಾನ ಇಡೀ ಉಪಯೋಗಿಸುವುದಿಲ್ಲ ಕಡೆ ಏನು ಅಂದರೆ ವೇದ ಸ್ವಲ್ಪ ವೇದ ಮಂತ್ರಗಳ ಉಪಯೋಗ ಇರಲಿ ಪೌರೋಹಿತೆಯಲ್ಲಿ ಪುರೋಹಿತರು ಅವರು ಕೂಡ ಒಂದು ಪೌರೋಹಿತ್ಯಷ್ಟು ಬೇಕೋ ಅಷ್ಟು ಮಂತ್ರಗಳನ್ನು ಊರು ಹೊಡೆದಿರ್ತಾರೆ ಅರ್ಥ ಗೊತ್ತಿರೋದಿಲ್ಲ ನಮಗೆ ವೇದಾರ್ಥ ಚಿಂತನೆ ಇಲ್ಲದೆ ಅಧ್ಯಾತ್ಮವೇ ಇಲ್ಲ ಆದರೆ ಇವತ್ತು ಅಧ್ಯಾತ್ಮ ಅಂದರೆ ವೇದಾರ್ಥ ಚಿಂತನೆ ಇಲ್ಲದೇ ಇರುವುದೇ ಆಗಿಬಿಟ್ಟಿದೆ ವೇದವನ್ನು ಮರೆಯುವುದೇ ಅವನು ಹೇಳ್ತಾನೆ ನಾನು ವೇದಾರ್ಥ ಚಿಂತನೆಗೆ ನಿಮಗೆ ಒಂದು ಗ್ರಂಥ ರಚನೆ ಮಾಡಿ ಕೊಟ್ಟಿದ್ದೇನೆ ವ್ಯಾಸ ರೂಪದಿಂದ ಆದರೆ ನಾನು ವೇದವನ್ನು ರಚನೆ ಮಾಡಿಲ್ಲ ವೇದ ವಚ ನಾನು ರಚನೆ ಮಾಡದ ಅನಾದಿನಿತ್ಯವಾಗಿ ಹೊಳೆದ ಸತ್ಯಗಳು ಅವು ಜ್ಞಾನಿಗಳಿಗೆ ಹೊಳೆದ ಸತ್ಯಗಳು ಅದನ್ನು ನಾನು ಸೃಷ್ಟಿ ಆರಂಭದಲ್ಲಿ ರಿವೀಲ್ ಮಾಡಿದ್ದೇನೆ ಅದನ್ನು ಬಳಸಿಕೊಳ್ಳಿ ಕೆಲವರಿಗೆ ಸಂಶಯ ಬಂತು ವೇದ ಅಂದರೂ ಅದು ವೇದದಲ್ಲಿ ಸತ್ಯ ಉಸಿರುಳು ಹೇಗೆ ಗೊತ್ತು ಅದಕ್ಕೆ ಸತ್ಯವೇದ ಅಂತ ತಮ್ಮ ಗ್ರಂಥಕ್ಕೆ ಇಟ್ಕೊಂಡ್ರು ಸತ್ಯವೇದ ಅಂತ ಹೇಳಿದಗಳು ಇದು ಸತ್ಯನಾರಾಯಣ ಕಥೆ ಇದ್ದಾಗ ಸತ್ಯವೇದ ನಮ್ಮ ಸುಳ್ಳು ನಾರಾಯಣ ಒಬ್ಬ ಇದ್ದಾನ ಬುದ್ಧಿ ಇಲ್ಲದೆ ಇದ್ದವರು ಸತ್ಯನಾರಾಯಣದನ್ನು ಸತ್ ಸತ್ಯನಾರಾಯಣ ವೇದ ಸುಳ್ಳು ಸತ್ಯವೇದ ಅಂತ ಹೆಸರಿಟ್ಕೊಂಡು ಅಂದರೆ ನಮ್ಮ ವೇದ ಸತ್ಯ ಹೌದು ಅಲ್ವಂಥ ಡೌಟ್ ಇದ್ದಾಗ ಅದಕ್ಕೊಂದು ಆ್ಯಜುಟಿವ್ ಸತ್ಯವೇದ ನಮ್ಮ ಸತ್ಯ ಯಾಕೆಂದರೆ ಹೌದಲ್ಲೋ ನಮಗೆ ಡೌಟ್ ಇದೆ ಡೌಟ್ ಇಲ್ಲದಿದ್ದವರಿಗೆ ಸತ್ಯ ಅಂತ ಆಜೆಕ್ಟಿವ್ನ ಅಗತ್ಯ ಇಲ್ಲ ಯಾವಾಗಲೂ ಸಂಶಯ ಬಂದಾಗ ಅದನ್ನು ನಮಗೆ ನಮ್ಮ ಧೈರ್ಯ ತುಂಬಿಸಿಕೊಳ್ಳಿಕ್ಕೆ ನಮ್ಮದು ಸತ್ಯ ವೇದ ಅಂತ ಅನ್ನೋದಷ್ಟೇ ಇಲ್ಲಿ ವೇದ ಅನ್ನೋದು ಸುಳ್ಳು ವೇದ ಅಂತೂ ಒಂದಿಲ್ಲ ಸತ್ಯನಾರಾಯಣ ಅಂತ ಹೇಳಿದ್ರೆ ಸುಳ್ಳು ನಾರಾಯಣ ಒಬ್ಬ ಇಲ್ಲ ಆದ್ದರಿಂದ ಇವೆಲ್ಲ ತಲೆಯೊಳಗೆ ಬೈಹುಲ್ಲು ಬೆಳೆದವರ ವಿಚಾರಧಾರೆಗಳು ಸ್ವಚ್ಛವಾದ ವಿಚಾರ ಶಕ್ತಿ ಇಲ್ಲದಿದ್ದ ಪೆದ್ದುಗಳು ಮಾಡತಕ್ಕಂಥ ವಿಭ್ರಮೆಗಳು ಸಮಾಜದ ಗೊಂದಲಗಳು ಕೃಷ್ಣ ಎಲ್ಲಿಯೂ ಕೂಡ ವೇದ ಅಂತ ಹೇಳಿಕೊಂಡು ಸತ್ಯವೇದವೋ ಸುಳ್ಳು ವೇದವಂತ ಕೇಳೋಣ ವೇದ ಅಂದರೆ ಸತ್ಯವನ್ನು ತಿಳಿಸುವಂಥ ಅರ್ಥ ಮತ್ತು ಸತ್ಯ ಯಾವ ಕರ್ಮಕ್ಕೆ ಅದು ನಮ್ಮ ಸತ್ಯ ಹೌದು ಅಲ್ವ ನಮ್ಗೆ ಗೊಂದಲ ಇದ್ದಾಗ ಬೇಕಾಗುತ್ತೆ ಅಷ್ಟೆ ಹೀಗೆ ಇಡೀ ಚಿಂತನೆಯ ಒಂದು ಮೂಲ ಸೂತ್ರವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಕೊಟ್ಟ ಇದರ ಬಗ್ಗೆ ಇನ್ನೂ ತುಂಬ ವಿಷಯ ಯೋಚನೆ ಮಾಡೋದಿದೆ ಇನ್ನು ಉಳಿದಿರತಕ್ಕಂಥ ಸ್ವಲ್ಪ ವಿಷಯ ಅವಕಾಶ ಇದ್ದರೆ ನಾಳೆ ಸ್ವಲ್ಪ ನೋಡೋಣ ಇವತ್ತಿನ ಈ ಚಿಂತನವನ್ನು ಮುಗಿಸ್ತಾ ಇದ್ದೇನೆ ತಮಗೆಲ್ಲ ಅಭಿನಂದನಗಳು ಮತ್ತು ಅಭಿವಂದನಗಳು ಸತ್ಯವತಿ ಹೃದಯನಂದನೋ ವ್ಯಾಸ ಗಲಿತಂ ವಾಂಗಮೃತ ಜಗತ್ ಪಿಬತಿ ಭುಜಗ ಭಾಭಮ್ಯ ಹೃದಯ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ललिता मुद्रित त विज्ञान मुद्रम भज भज अनंत मित्यलपंतम परणतवानु प्राणीनां प्राणभूतं प्रणतिभि प्रिणये पूर्ण बोधम न ततप्यमानन भूवि परम नाथम प्रेक्षमणन भुवन मान्येन च अन्येन दोषना

ದೇವೀಂ ಸರಸ್ವತೀಂ ವ್ಯಾಸಂ ತತೋಜಯ ಮುದಿರೇ ನನ್ನ ಅಧ್ಯಾತ್ಮ ಬಂಧುಗಳೇ ನಾವು ಹದಿನೈದನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ ಆದರೂ ನಾಳೆಗೆ ಮುಗಿಯುತ್ತೋ ಇಲ್ಲೋ ಅನ್ನೋ ಭಯ ಕಾಡ್ತಾ ಇದೆ ನಾನನ್ನು ತೊಂದರೆ ಇಲ್ಲ ಮುಗಿದಿದ್ದರೆ ದಶ್ ಡಿಸೆಂಬರಕ್ಕೆ ಅಥವಾ ನಾವು ನಿನ್ನೆ ನೋಡಿದಂಥ ಪದ್ಮ ಶ್ಲೋಕದ ಉತ್ತರಾರ್ಧದ ಬಗ್ಗೆ ಸ್ವಲ್ಪ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃದ್ ವೇದ ವಿದೇವಚಾಹಂ ಇದರ ಬಗ್ಗೆ ನಾವಿನ್ನೂ ಸ್ವಲ್ಪ ತಿಳ್ಕೊಳ್ಳುವಂತಹದ್ದಿದೆ ನಾನು ಹೇಳಿದೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತಲ್ವಲ್ಲಿ ಏವಕಾರವನ್ನು ವೇದೈರೇವ ಅಹಂ ವೇದ್ಯ ಒಂದರ್ಥ ನನ್ನನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದೇ ಒಂದು ಮಾಧ್ಯಮ ಅಂತಂದರೆ ವೇದ ವೇದಗಳನ್ನು ಅಲ್ಲದೆ ಇನ್ಯಾವುದೇ ಆಧಾರ ಪ್ರಮಾಣಗಳ ಮೂಲಕ ಯಾಕೆಂದರೆ ಒಬ್ಬ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ವ್ಯಕ್ತಿ ಅವನಿಗೆ ಯಾವ ಪ್ರಮಾಣವೂ ಬೇಕಿಲ್ಲ ಯಾಕೆಂದರೆ ಅವನು ಪ್ರತ್ಯಕ್ಷವಾಗಿ ಅವನ ಸಾಕ್ಷಾತ್ಕಾರವೇ ಪ್ರಮಾಣ ಇದೆ ನಮಗೆ ಸಾಕ್ಷಾತ್ಕಾರ ಆಗೋ ತನಕ ಅಂತಹ ಸಾಕ್ಷಾತ್ಕರಿಸಿಕೊಂಡ ವ್ಯಕ್ತಿಯ ಮಾತೇ ಆಧಾರವಾಗೋದು ನಮ್ಮ ಕಾಲದಲ್ಲಿ ಯಾರು ಸಾಕ್ಷಾತ್ಕರಿಸಿಕೊಂಡವರು ಇದ್ದಾರೆ ಅಂತ ತಿಳ್ಕೊಳ್ಳುವ ಗೊಂದಲದಲ್ಲಿ ಎಷ್ಟೋ ಜನ ತೊಂದರೆ ಹೋಗ್ತಾರೆ ಯಾಕೆಂದರೆ ಪ್ರತಿಯೊಬ್ಬ ಅಧ್ಯಾತ್ಮವಾದಿಯ ಶಿಷ್ಯರು ನಮ್ಮ ಗುರುಗಳ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತಾ ಇರ್ತಾರೆ ದೇವೃದಯದಿಂದ ಯಾರಿಗೂ ಆಗಿರೋದಿಲ್ಲ ಅದು ಪ್ರತಿಯೊಬ್ಬರು ನಮ್ಮ ಗುರುಗಳಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ಗುರುಗಳು ಹೇಳಿದ್ದೇ ಕರೆಕ್ಟು ಯಾಕೆ ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಈ ಭ್ರಮೆಯಲ್ಲಿ ಅಂದರೆ ನಾನು ಅದಕ್ಕೆ ಯಾವಾಗಲೂ ಒಂದು ಶಬ್ದವನ್ನು ಬಳಸ್ತೇನೆ ಕಂಡವರು ಹೇಳಿದ ಮಾತು ಅದು ಪ್ರಮಾಣ ಆದರೆ ನಮಗೆ ಕಂಡವರು ಯಾರು ಒಂದು ಗೊತ್ತಿಲ್ಲದೆ ಕಂಡ ಕಂಡವರು ಹೇಳಿದ ಮಾತ್ರ ನಮ್ಮ ಸ್ಥಿತಿ ಬಂದ್ಬಿಟ್ಟಿದೆ ಅದು ಸಮಸ್ಯೆ ಆಗಿರೋದು ಯಾರ ಮಾತು ನಂಬಬೇಕು ಯಾರು ನಿಜವಾದ ಅಪರೋಕ್ಷ ಜ್ಞಾನಿಗಳು ಯಾರು ಅಪರೋಕ್ಷ ಜ್ಞಾನಿಗಳು ಅಂತ ಗೊತ್ತಾಗುವುದು ನೀವು ಅಪರೋಕ್ಷ ಜ್ಞಾನಿಗಳಾದಾಗ ಇಲ್ಲದಿದ್ದರೆ ಅವರು ಅಪರೋಕ್ಷ ಜ್ಞಾನಿಗಳಪ್ಪ ಯಾಕೆ ಗೊತ್ತಾಯ್ತು ನಿಮಗೆ ನಿಮ್ಮ ಭ್ರಮೆ ಅಷ್ಟೇ ಅದು ಒಬ್ಬ ಅಪರೋಕ್ಷ ಜ್ಞಾನಿ ಅಂದರೆ ಗೊತ್ತಾಗಬೇಕಾಗಿದ್ದರೆ ನಾವು ಅಪರೋಕ್ಷ ಜ್ಞಾನಿಗಳಾಗಿದ್ದಾಗ ಇನ್ನೊಬ್ಬ ಅಪರೋಕ್ಷ ಜ್ಞಾನಿಯನ್ನು ಗುರುತಿಸಿ ಬರ್ತೀವಿ ಗುರುಸಲಿಕ್ಕೆ ಬರೋಲ್ಲ ಅದರಿಂದ ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಯಾರು ಇರಬಹುದು ಅಂತ ಹುಡುಕುವುದಕ್ಕಿಂತ ಹಿಂದೆ ಸಾವಿರ ಸಾವಿರ ವರ್ಷಗಳಿಂದ ಅಪರೋಕ್ಷ ಜ್ಞಾನಿಗಳು ಕಂಡ ಸತ್ಯ ಅಂತ ಪೂರ್ವವಾಗಿರತಕ್ಕಂಥ ಗ್ರಂಥವನ್ನು ಅಧ್ಯಯನ ಮಾಡೋದು ಒಳ್ಳೆಯದಲ್ವ ಅದರಿಂದ ವೇದೈಹಿ ವೇದ್ಯ ಆಮೇಲೆ ಅದಲ್ಲದೆ ಬೇರೆ ಮಾರ್ಗವೇ ಇಲ್ಲ ಪ್ರಮಾಣಗಳಿರುವುದೇ ಪ್ರತ್ಯಕ್ಷ ಅನುಮಾನ ಆಗಮೇಲೆ ವೇದೈರೇವ ವೇದ ಒಂದೇ ಆದರೆ ಆಮೇಲೆ ವೇದೈಶ್ಚ ಸರ್ವೈ ವೇದೈರೇವ ಅಂತಾರೆ ವೇದೈಶ್ಚ ವೇದಗಳಿಂದ ಕೂಡ ವೇದಗಳಿಂದ ಕೂಡ ಅಂದರೆ ಮತ್ತೆ ವೇದೈಶ್ಚ ನೋಡಿ ಚಕಾರಿ ಏನನ್ನು ಹೇಳುತ್ತೆ ಅಂದರೆ ಎರಡು ಅರ್ಥ ಅದಕ್ಕೆ ಒಂದು ಚಕಾರಕ್ಕೆ ನಾನು ಮೊನ್ನೆ ಹೇಳಿದ್ದೆ ಮುಖ್ಯ ಅಂತ ಅರ್ಥ ಪ್ರಧಾನ ಇಂಪಾರ್ಟೆಂಟು ಅಂತ ಅದರಿಂದ ಮುಖ್ಯವಾಗಿ ವೇದಗಳಿಂದಲೇ ವೇದ್ಯ ಆಮೇಲೆ ಅಮುಖ್ಯವಾಗಿ ವೇದ ಇಷ್ಟ ಚಕಾರದಿಂದ ವೇದಾನುಸಾರಿಯಾಗಿರ್ತಕ್ಕಂಥ ಪುರಾಣಗಳು ಗ್ರಂಥಗಳು ವೇದಾಂತ ಇವೆಲ್ಲ ಮಹಾಭಾರತ ರಾಮಾಯಣ ಪುರಾಣ ಇವೆಲ್ಲ ಚಕಾರದಿಂದ ಬಂತು ಯಾಕೆಂದರೆ ಅವೆಲ್ಲವೂ ಪಂಚಮ ವೇದಗಳು ಇತಿಹಾಸ ಪುರಾಣಃ ಪಂಚಮೋ ವೇದಾನಾಂ ವೇದ ಅಂತ ಅವನ್ನೆಲ್ಲ ಪಂಚಮ ವೇದಗಳು ಅಂತ ಶಾಸ್ತ್ರಕಾರರು ಪರಿಗಣಿಸಿದ್ದಾರೆ ವೇದವೇ ಪರಿಗಣಿಸಿದೆ ಹಾಗಾಗಿ ವೇದ ಇಷ್ಟ ಅಂದರೆ ಮುಖ್ಯವಾಗಿ ವೇದಗಳಿಂದ ಮತ್ತು ಚಕಾರದಿಂದ ಸಮುಚ್ಚಯ ಮಾಡತಕ್ಕಂಥದ್ದು ವೇದಾನುಸಾರಿಗಳಾದ ಪ್ರಮಾಣಗಳಿಂದ ಅಂದರೆ ಮಹಾಭಾರತ ರಾಮಾಯಣ ಪಂಚರಾತ್ರ ಮತ್ತು ಹದಿನೆಂಟು ಪುರಾಣಗಳು ಮುಖ್ಯವಾಗಿ ಆಮೇಲೆ ಮೀಮಾಂಸಾ ಗ್ರಂಥಗಳು ಮೀಮಾಂಸಾ ಗ್ರಂಥಗಳು ಅಂದರೆ ನಾ ಸಾಮಾನ್ಯವಾಗಿ ವೇದಾಂಗಗಳು ಮೀಮಾಂಸಾ ಗ್ರಂಥಗಳು ವೇದಗಳು ಆಮೇಲೆ ಸ್ಮೃತಿ ಗ್ರಂಥಗಳು ಆದರೆ ಸ್ಮೃತಿ ಗ್ರಂಥಗಳಲ್ಲಿ ಒಂದು ಸಮಸ್ಯೆ ಇದೆ ನಾವು ಇವತ್ತು ಸ್ಮೃತಿ ಗ್ರಂಥಗಳನ್ನು ಕೋಟ್ ಮಾಡಿಕೊಂಡು ಆಚಾರ ನಿರ್ಣಯಕ್ಕೋಸ್ಕರ ದೊಡ್ಡ ದೊಡ್ಡ ಸಭೆಗಳಾಗ್ತಾ ಇರ್ತವೆ ಆ ಸ್ಮೃತಿಯಲ್ಲಿ ಹಾಗೆ ಹೇಳಿದೆ ಈ ಸ್ಮೃತಿಯಲ್ಲಿ ಹಾಗೆ ಹೇಳಿದೆ ಅಂತ ಸ್ಮೃತಿ ಗ್ರಂಥಗಳನ್ನ ಬರೆದವರೆಲ್ಲ ಸ್ಮೃತಿ ಇದ್ದವರಲ್ಲ ಸ್ಮೃತಿ ತಪ್ಪಿದವರು ಸ್ಮೃತಿ ಗ್ರಂಥಗಳನ್ನು ಬರೆದಿದ್ದಾರೆ ಮನ್ವಾದ್ಯಾಶ್ಚ ಅವಿರೋಧತಃ ಅಂತ ಆಚಾರ ಹೇಳ್ತಾರೆ ಮನುಸ್ಮೃತಿ ಕೂಡ ವೇದಕ್ಕೆ ವಿರುದ್ಧವಾಗಿದೆ ರಿಜೆಕ್ಟ್ ಮಾಡಿದೆ ಅನ್ನುವಂತ ಅಂದ ಸ್ಮೃತಿ ಗ್ರಂಥಗಳು ಸ್ವತಂತ್ರವಾಗಿ ಅದೇ ಹೇಳಿದೆ ವೇದ ಇಷ್ಟ ಚಕಾರದಿಂದ ವೇದಕ್ಕೆ ಅನುಕೂಲವಾದ ಪ್ರಮಾಣಗಳು ಮಾತ್ರ ಯಾವುದು ವೇದಕ್ಕೆ ವಿರುದ್ಧವಾಗಿದೆ ಅದು ಯಾವ ಸ್ಮೃತಿ ಹೇಳಿ ಯಾವ ಋಷಿ ಹೇಳಲಿ ಅದು ಅಪ್ರಮಾಣ ಆದ್ದರಿಂದಲೇ ಎಷ್ಟೋ ಧರ್ಮ ಈಗ ನಮ್ಮಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಧರ್ಮಗ್ರಂಥಗಳಿವೆ ಧರ್ಮಶಾಸ್ತ್ರ ಗ್ರಂಥಗಳು ನಿರ್ಣಯ ಸಿಂಧು ಧರ್ಮ ಸಿಂಧು ಇವೆಲ್ಲ ಧರ್ಮಶಾಸ್ತ್ರಗಳನ್ನು ಬ ಹೇಳಿರ್ತಕ್ಕಂಥ ವಿಷಯಗಳನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಯಾರ್ಯಾರೋ ಬರೆದ ಗ್ರಂಥಗಳು ಕಮಲಾಕರ ಭಟ್ಟ ಯಾರ್ಯಾರೋ ಬರೆದವರು ಒಬ್ಬರು ಪಂಡಿತರು ಅಷ್ಟೇ ಅವರೇನು ದೊಡ್ಡ ಅಪರೋಕ್ಷ ಜ್ಞಾನಗಳು ಯಾರೋ ಅಲ್ಲ ಬಿಡಿ ಆದರೆ ಅವನು ಬರೀತಾನೆ ಕಮಲಾಕರ ಭಟ್ಟ ವೇದ ಅನುಸಾರಿಯಾಗಿರತಕ್ಕಂಥದ್ದೇ ಏನು ನಿಯಮ ಇಲ್ಲ ಸ್ಮೃತಿ ವಚನವನ್ನು ಕೋಟು ಮಾಡಿ ತಸ ಸ್ಮೃತೆ ಅಪ್ರಾಮಾಣಿಕತ್ವಾ ಬರೆದು ಬಿಡ್ತಾನೆ ಈ ಸ್ಮೃತಿ ಪ್ರಮಾಣ ಅಲ್ಲ ನಾವು ಅದನ್ನು ಪ್ರಮಾಣ ಅಂತ ಒಪ್ಪೋ ಅಲ್ಲ ಕೆಲವೊಮ್ಮೆ ಅದನ್ನು ಕಲಿಯುಗದಲ್ಲಿ ಅದು ಪ್ರಮಾಣ ಅಲ್ಲ ಕೆಲವರ ಪ್ರಮಾಣ ಅಲ್ಲ ಹೀಗೆ ಸ್ಮೃತಿಗಳಲ್ಲಿ ಕೂಡ ಸ್ಮೃತಿಗಳಲ್ಲಿ ಹೇಳಿದ ಕೂಡಲೇ ನಾವು ಗಾಬರಿಯಾಗಬೇಕಾಗಿಲ್ಲ ಸ್ಮೃತಿಗಳಲ್ಲಿ ಕೂಡ ಸ್ಮೃತಿಗಳು ಹೆಚ್ಚಿನ ಈಗ ನಮ್ಮಲ್ಲಿ ಪ್ರಸಿದ್ಧವಾದ ಸ್ಮೃತಿಗಳಲ್ಲದೆ ಸುಮಾರು ಸ್ಮೃತಿಗಳ ಇತಿಹಾಸವೇ ಪಿ ವಿ ಕಾಣೆಯವರು ಸ್ಮೃತಿಗಳ ಬಗ್ಗೆ ಇತಿಹಾಸದ ಬಗ್ಗೆ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ ಒಂದು ನೂರಾರು ಸ್ಮೃತಿಗಳಿವೆ ಕೆಲವು ಸ್ಮೃತಿಗಳು ಸಾಮಾನ್ಯ ಪಂಡಿತ ಆ ಕಾಲದ ವಿದ್ವಾಂಸರು ಬರೆದದ್ದು ಅದು ಇವತ್ತು ನಮ್ಮ ಕಣ್ಮಂದೇ ಇರತಕ್ಕಂಥ ವಿದ್ವಾಂಸರಂಥ ವಿದ್ವಾಂಸರು ಅವರೇನು ಅಪರೋಕ್ಷ ಜ್ಞಾನಗಳಲ್ಲ ಆದರೆ ಆ ಕಾಲದಲ್ಲಿ ಯಾವುದು ಲೋಕಕ್ಕೆ ಬೇಕು ಅನ್ನೋದನ್ನು ಅವರ ಅವರ ಮಟ್ಟಿಗೆ ಅವರಿಗೆ ತೋಚಿದ ಮಟ್ಟಿಗೆ ಬರದದ್ದು ಅದರಿಂದ ಸ್ಮೃತಿಗಳನ್ನು ಮೊದಲು ಅದರಲ್ಲಿ ವಲ್ಲಭಾಚಾರ್ಯರು ಬಹಳ ರೋಚಕವಾದ ಒಂದು ವಿಷಯ ಹೇಳ್ತಾರೆ ಏನು ಅಂದರೆ ಸ್ಮೃತಿಗಳು ಅಂದರೆ ಒಂದು ವಿಷಯ ಏನು ಗೊತ್ತುಂಟ ನಮಗೆ ಸ್ಮೃತಿ ಗ್ರಂಥದ ಉದ್ದೇಶ ಏನು ಅಂತ ಗೊತ್ತಾದರೆ ಅದು ಸಾರ್ವಕಾಲಿಕ ಸತ್ಯ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸ್ಮೃತಿಯಲ್ಲಿ ಕೋ ಸ್ಮೃತಿಯನ್ನು ಕೋಟ್ ಮಾಡುವುದೇ ಇಲ್ಲ ನಿಜವಾಗಿ ಬುದ್ಧಿವಂತೇವು ಯಾಕೆಂದರೆ ಸ್ಮೃತಿ ಅನ್ನೋದು ವಲ್ಲಭಾಚಾರ್ಯ ಒಂದು ಮಾತು ಹೇಳ್ತಾರೆ ಏನು ಅಂದರೆ ವಲ್ಲಭಾಚಾರ್ಯ ಹೇಳೋದು ಬೇಡ ಇಲ್ಲದಿದ್ದರು ಆಯಾಕಾರದ ಋಷಿಗಳು ಆಯಾಕಾರದ ಋಷಿಗಳಿಂದ ರಾಜರುಗಳು ಬರೆಸಿದ್ದು ದ ದೆನ್ ಕಾನ್ಸ್ಟಿಟ್ಯೂಷನ್ಸ್ ಸ್ಮೃತಿಗಳು ಅಂದರೆ ಕಾನ್ಸ್ಟಿಟ್ಯೂಷನ್ಸ್ ಕಾನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಬಿ ಅಮೆಂಡೆಡ್ ಇವತ್ತಿಗೆ ಅದು ಹೊಂದಿಕೆ ಆಗೋದಿಲ್ಲ ಅಂದರೆ ಅದನ್ನು ಯಾವ ಸ್ಮೃತಿಯನ್ನು ನಾವು ತಿದ್ದುಪಡಿ ಮಾಡಬಹುದು ಅವೆಂಡ್ ಮಾಡಬಹುದು ಈ ಇವತ್ತಿನ ಕಾಲಕ್ಕೆ ಅನ್ವಯವಾಗದೇ ಇದ್ದರೆ ಅದನ್ನು ಆ ಸ್ಮೃತಿಯಲ್ಲಿ ಹೀಗೆ ಹೇಳಿದೆ ಈ ಸ್ಮೃತಿಯಲ್ಲಿ ಹೇಳಿದೆ ಅಂತ ಭೂತಕಾಲದಲ್ಲಿ ಬದುಕುವವರು ವರ್ತಮಾನಕ್ಕೆ ನಾನಾಯಕ ಅನ್ನು ಮಂದಿ ಆಗಿಬಿಡ್ತಾರೆ ಬರೇ ಸ್ಮೃತಿಯನ್ನು ಕೋಟ್ ಮಾಡುವವರು ಭೂತಕಾಲದಲ್ಲಿ ಬದುಕುವವರು ಭೂತಗಳ ಬಂಧುಗಳು ಅವರು ವರ್ತಮಾನದ ಬಂಧುಗಳಲ್ಲ ಅವು ಭೂತ ಪ್ರಯತ್ನಗಳ ಜೊತೆಗೆ ಇರಲಿಕ್ಕಿಲ್ಲ ಆಯಕ ಅಷ್ಟೇ ಅಂದರೆ ವರ್ತಮಾನದಲ್ಲಿ ಆ ಸ್ಮೃತಿ ಎಷ್ಟು ರಿಲೆವೆಂಟು ಅಂತ ತಿಳಿಯದೆ ನಾವು ಅದನ್ನು ಅಂತ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಆದ್ರಿಂದ ಕಾನ್ಸ್ಟಿಟ್ಯೂಷನ್ಸು ಕಾನ್ಸ್ಟಿಟ್ಯೂಷನ್ಸ್ ಅಂದ ಮೇಲೆ ಸಮಾಜ ಬದಲಾದ ಹಾಗೆ ಕಾನ್ಸ್ಟಿಟ್ಯೂಷನ್ಸನ್ನು ಅದಕ್ಕೆ ಒಗ್ಗುವಂತೆ ಅಮೆಂಡ್ ಮಾಡಲೇಬೇಕು ಸಮಾಜ ಧರ್ಮ ಸಮಾಜ ಬದಲಾದ ಸ್ಮೃತಿ ಎನ್ನುವುದು ಆಯಾ ಕಾಲದ ಸಮಾಜ ಧರ್ಮ ಅದರಿಂದ ಸ್ಮೃತಿ ಹೇಳೋದು ಬದಲಾಗುತ್ತೆ ಅಂದ್ರೆ ಸ್ಮೃತಿ ಪೂರ್ಣ ಸಾರ್ವಕಾಲಿಕವಾದ ಸನಾತನ ಧರ್ಮ ಅಲ್ಲ ಅದಕ್ಕೆ ವಲ್ಲಭಾಚಾರ್ಯ ಸ್ಮೃತಿ ಅಂತಂದರೆ ನಮಗೆ ರಕ್ಷಣೆಗೆ ಇರುವಂಥದ್ದು ಪ್ರೊಟೆಕ್ಷನ್ ನಮಗೆ ನಮ್ಮ ಬದುಕಿಗೆ ಸುರಕ್ಷಿತತೆಗೋಸ್ಕರವೇ ರಚನೆ ಆಗಿರೋದು ಆದರೆ ಸ್ಮೃತೀಸ್ ಆರ್ ಜಸ್ಟ್ ಲೈಕ್ ಹೌಸಸ್ ಅಂತ ಮನೆಗಳ ಹಾಗೆ ಮನೆ ನಮ್ಮ ರಕ್ಷಣೆಗೆ ಇರೋದು ಅದೇ ಮನೆ ತುಂಬ ಅಳತಾದರೆ ಜಂತಿಗೆಲ್ಲ ಗೆದ್ದಲು ಹಿಡಿದರೆ ಅಯ್ಯೋ ನಮ್ಮನ್ನು ರಕ್ಷಣೆ ಮಾಡೋದು ಮನೆ ಅಂತ ಒಂದು ದಿವಸ ತಲೆಗೆ ಬೀಳುತ್ತೆ ಆವಾಗ ಡೆಮಾಲಿಷ್ ಇಟ್ ಕನ್ಸ್ಟ್ರಕ್ಟ್ ನ್ಯೂ ಒನ್ ಹಾಗೆ ಸ್ಮೃತಿ ಗ್ರಂಥಗಳು ಅಂದರೆ ಮನೆಗಳಿದ್ದಾಗ ಅವು ಹಳತಾದಾಗ ಗೆದ್ದಲ್ಲಿ ಹಿಡಿದಾಗ ತಲೆ ಮೇಲೆ ಬೀಳುವ ಸ್ಥಿತಿ ಬಂದಾಗ ರಿಜೆಕ್ಟ್ ಮಾಡಿ ಹೊಸ ರಚನೆ ಮಾಡಿ ಅದರಿಂದ ಈ ಸ್ಮೃತಿಗಳನ್ನು ಕೋಟ್ ಮಾಡುವವರಿಗೆ ಈ ವಿಷಯವೇ ಗೊತ್ತಿಲ್ಲ ಆ ಸ್ಮೃತಿಯಲ್ಲಿ ಹೇಳಿದೆ ಈ ಸ್ಮೃತಿಯಲ್ಲಿ ಹೇಳಿದೆ ಅಂತ ನಿಜವಾಗಿ ಭಯಾನಕ ಇದು ಸ್ಪಿರಿಟೇ ಗೊತ್ತೇಳಿದವರು ಮಾತ್ರ ಸ್ಮೃತಿಗಳನ್ನು ಕೋಟ್ ಮಾಡಿ ಒಂದು ವಿಷಯವನ್ನು ಪ್ರೂವ್ ಮಾಡಲಿಕ್ಕೆ ಬರುತ್ತೆ ಇಲ್ಲದ್ರೆ ಯಾವ ಕಾಲದಲ್ಲೂ ಹಿಂದಿನ ಸ್ಮೃತಿಗಳನ್ನು ಕೋಟ್ ಮಾಡಿ ಇವತ್ತು ಹಾಗೆ ಆಗಬೇಕು ಅಂತ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ ಆಮೇಲೆ ಸ್ಮೃತಿಗಳ ಹಾಗೆ ಸ್ಮೃತಿಗಳೊಂದರೆ ಮನೆ ಹಾಗೆ ಆಮೇಲೆ ಪುರಾಣಗಳು ನಮ್ಮ ಶರೀರ ಇದ್ದ ಹಾಗೆ ಅಂತಾರೆ ಅವರು ವಲ್ಲಭಾಚಾರು ಶರೀರ ಅದನ್ನು ರಿಜೆಕ್ಟ್ ಮಾಡಿ ಹೊಸ್ತು ಕಟ್ಟಲಿಕ್ಕೆ ಬರೋಲ್ಲ ಬದುಕಿರುವಷ್ಟು ಕಾಲ ಅದನ್ನು ಉಳಿಸ್ಕೋಬೇಕು ಅಷ್ಟೇ ಶರೀರ ಇದ್ದ ಹಾಗೆ ಒಂದು ವೇದಗಳು ಅಂದರೆ ನಮ್ಮ ಸ್ವರೂಪ ಶರೀರ ಇದ್ದ ಹಾಗೆ ಅದು ಪರ್ಮನೆಂಟ್ ಎಂದು ಅದು ನಾಶವಾಗೋದಿಲ್ಲ ಬಿದ್ದು ಹೋಗೋದಿಲ್ಲ ಅಂತ ಬಹಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ವಲ್ಲಭಾಚಾರ್ಯರು ಅದು ಒಂದು ನಮ್ಮ ಸ್ವರೂಪ ಇದ್ದ ಹಾಗೆ ಒಂದು ಮನೆ ಇದ್ದ ಹಾಗೆ ಒಂದು ಶರೀರ ಇದ್ದ ಹಾಗೆ ಒಂದು ಮನೆ ಹಾಗೆ ಮನೆಯೊಂದು ಒಂದು ತೀರಾ ಎಕ್ಸ್ಟರ್ನಲ್ ಸ್ಮೃತಿ ಗ್ರಂಥಗಳು ಅದು ಯಾವತ್ತೂ ಕೆಡವಬಹುದು ಅದನ್ನು ಎರಡು ವಿಧೆಯಿಂದ ಒಂದು ಹಳತಾಗಿ ತಲೆಗೆ ಬೀಳುತ್ತೆ ಅಂತ ಕೆಡಬಹುದು ಅಥವಾ ಡಿಸೈನ್ ಹಾಡೋದು ಬೇಕಾಗಿ ಇಷ್ಟೇ ಇಲ್ಲದೆ ಕೆಡವು ಬೇರೆ ಡಿಸೈನ್ ಮಾಡ್ಬೋದು ನೀವು ಅದು ಸ್ಮೃತಿಗಳ ಸ್ಥಾನ ಉಂಟಲ್ವ ಅದು ಶಾಶ್ವತ ಅಲ್ಲವೇ ಅಲ್ಲ ಈ ಸ್ಮೃತಿಗಳನ್ನು ಕೋಟ್ ಮಾಡತಕ್ಕವರು ಕಾಲಬಾಧಿತ ವ್ಯಕ್ತಿಗಳು ಅವ್ರ ನಾಲಾಯಕ ಇವತ್ತಿನ ಕಾಲಕ್ಕೆ ಅವರ ಸಂಪರ್ಕವೇ ಇಲ್ಲದೆ ಬದುಕತಕ್ಕಂಥ ಮಂದಿಗಳು ಮಾತ್ರ ಸ್ಮೃತಿಗಳನ್ನು ಕೋಟ್ ಮಾಡಿ ಇಲ್ಲದೇ ಇದ್ದರೆ ಅವ್ರದ್ದು ಏನು ಗೊತ್ತುಂಟಾ ಭಾಳ ಗಂಡಾಂತರ ಉಣದೇ ಶಿಷ್ಟಾಚಾರ ಸ್ಮೃತಿ ಕಲ್ಪ್ಯ ಸ್ಮೃತಿಯಷ್ಟೇ ಶ್ಮೃತಿ ಕಲ್ಪನ ಅಂತ ಸ್ಮೃತಿಯಲ್ಲಿ ಹೇಳಿದ್ದರಿಂದ ಅವರ ವಾದ ಹಾಗೆ ಸ್ಮೃತಿಯಲ್ಲಿದೆ ಅಂದರೆ ಸ್ಮೃತಿ ಅನ್ನೋದು ವೇ ವೇದದಲ್ಲಿ ಸ್ಮೃತಿಯಲ್ಲಿ ಇದ್ದದ್ರಿಂದ ವೇದಲ್ಲಿದೆ ಅಂತ ಅನುಮಾನ ಮಾಡಬೇಕು ಅಂತ ಹಾಗೆ ಮಾಡ್ಬೋದು ವೇದದಲ್ಲಿ ಇಲ್ಲದ್ರಿಂದ ಸ್ಮೃತಿ ಅಪ್ರಮಾಣ ಅಂತೂ ಅನುಮಾನ ಮಾಡ್ಬೋದು ಎರಡು ಸಾಧ್ಯತೆ ಉಂಟಲ್ವಾ ಅವರು ಸ್ಮೃತಿಯಲ್ಲಿ ಹೇಳಿದ್ದೆಲ್ಲ ವೇದದಲ್ಲಿ ಇರಬೇಕು ಅಂತ ನೋವು ಭ್ರಮೆ ಆದರೆ ವೇದದಲ್ಲಿದ್ದದೇ ಹೇಳುವುದಲ್ಲ ಅದು ಆಯಾ ಕಾಲಕ್ಕೆ ಬೇಕಾದ ವೇದ ಸಾರ್ವಕಾಲಿಕ ಸತ್ಯವನ್ನು ಹೇಳುತ್ತೆ ಸ್ಮೃತಿ ತಾತ್ಕಾಲಿಕವಾದ ಅವಶ್ಯಕತೆಯನ್ನು ಪೂರೈಸುತ್ತದೆ ಈ ವ್ಯತ್ಯಾಸವೇ ಬಹಳ ಜನಕ್ಕೆ ಗೊತ್ತಿಲ್ಲ ಅದನ್ನು ನಾವು ಎಚ್ಚರದಿಂದ ಗಮನಿಸಬೇಕು ಅದಕ್ಕೆ ಸ್ಮೃತಿಗಳನ್ನು ಬಿಟ್ಟುಬಿಡಿ ವಿಶೇಷವಾಗಿ ಹೆಚ್ಚಿಕೋಬಿಡಿ ಆದರೆ ಸನಾತನ ಧರ್ಮವೂ ಸ್ಮೃತಿಯಲ್ಲಿ ಹೇಳ್ತಾರೆ ಸಾಮಾಜಿಕ ಧರ್ಮವಿದೆ ಎರಡು ಮುಖ ಇದೆ ಸನಾತನ ಧರ್ಮದ ಮಟ್ಟಿಗೆ ಏನು ವೇದದಲ್ಲಿ ಹೇಳಿದ್ದೆ ಅದರಲ್ಲಿ ಏನು ಹಾಗಾಗಿ ವೇದೈಹಿ ಚ ಅಂದರೆ ಮುಖ್ಯತ್ವೇ ಚ ಪ್ರಕೀರ್ತಿತ ಪೂರ್ಣವಾಗಿ ಪರಮ ಮುಖ್ಯವಾಗಿ ನಮಗೆ ತಿಳಿಬೇಕಾದ ವೇದಗಳಿಂದಲೇ ಉಳಿದದ್ದು ಅದರ ನಂತರ ಇತರ ಪ್ರಮಾಣಗಳಿಂದಲೂ ತಿಳಿಲಿಕ್ಕೆ ಬರುತ್ತೆ ಹೀಗೆ ಚಕಾರ ಅನ್ನೋದು ವೇದಾನುಸಾರಿ ಪ್ರಮಾಣಗಳಿಂದಲೂ ವೇದ್ಯ ಅನ್ನೋದನ್ನು ಒಪ್ಪಿಕೊಳ್ಳುತ್ತೆ ವೇದ ಮುಖ್ಯವಾದ ಪ್ರಮಾಣ ಯಾಕೆಂದರೆ ಒಂದು ವೇಳೆ ವೇದಾನುಸಾರಿ ನೀವು ಹೇಳುವ ಗ್ರಂಥದಲ್ಲಿಯೂ ವೇದ ಪುರಾಣದಲ್ಲೇ ಹೇಗಿದೆ ದೇವಿ ಭಾಗವತದಲ್ಲಿ ಒಂದು ಮಾತಿದೆ ಅದರಲ್ಲಿ ಒಂದು ಕಥೆ ಬರುತ್ತೆ ದೇವಿಯನ್ನುವಳೆ ಸರ್ವಶ್ರೇಷ್ಠಳು ಬ್ರಹ್ಮ ವೃದ್ಧರೆಲ್ಲ ದೇವಿಯ ಕಾಲಡಿಯಲ್ಲಿ ಬಿದ್ದು ಸೇವೆ ಮಾಡ್ತಾ ಇದ್ದಾರೆ ಅಂತ ರೀತಿಯಲ್ಲಿ ಒಂದು ಮಾತು ಬರುತ್ತೆ ಆಮೇಲೆ ಒಂದು ಕಡೆ ಹೇಳ್ತಾರೆ ನಾವು ಪುರಾಣದಲ್ಲಿ ಬಹಳ ನಮ್ಮನೆ ಹೇಳ್ತೇವೆ ಯಾಕೆಂದರೆ ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೀತಿ ಹೇಳ್ತೇವೆ ಟೆಸ್ಟ್ ಮಾಡೋದೊಂದು ಟೇಸ್ಟಿಗೆ ಬೇಕಾದ ಒಬ್ಬೊಬ್ಬರ ಟೇಸ್ಟನ್ನು ಕೇಟ್ರ್ ಮಾಡೋದಕ್ಕೋಸ್ಕರ ಒಂದೊಂದು ಒಂದೊಂದು ಕಡೆ ಒಂದು ಒಬ್ಬರು ಇಂಪಾರ್ಟೆನ್ಸ್ ಕೊಟ್ಟ ಹೇಳ್ತೇವೆ ಆದರೆ ನೀವು ಗಮನಿಸಬೇಕಾದ್ದೇನು ಅಂದರೆ ನಾವು ಪುರಾಣದಲ್ಲಿ ಹೇಳಿದ ಯಾವ ವಿಷಯ ವೇದಕ್ಕೆ ಅನುಕೂಲವಾಗಿದೆ ಅದನ್ನು ಮಾತ್ರ ಪರಿಗ್ರಹಿಸಿ ಉದನ್ನು ಉಳಿದವ ಸಂಗತಿಗಳಿಗೆ ವೇದಾಗುಣ ವೇದಾನುಗುಣವಾಗಿ ಅರ್ಥ ಮಾಡಿ ಅಂತ ಹೇಳ್ತಾರೆ ಪುರಾಣದಲ್ಲಿ ಮಾತ್ರ ಹೇಳ್ತಾರೆ ಹಾಗಾಗಿ ಮುಖ್ಯ ಪ್ರಮಾಣ ಏನಾಯಿತು ವೇದ ಯಾವುದು ವೇದಕ್ಕೆ ಅನುಗುಣವಾಗಿಲ್ಲ ಅದನ್ನು ನಾವು ಒಪ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲ ನೀವು ಗೊತ್ತಿಲ್ಲದೆ ಎಂಥ ವೇದದಲ್ಲಿ ಇದ್ದರೆ ಅಂತ ಒಂದು ಸಂಶಯ ಬರುವುದು ಸಾಮಾನ್ಯವಾಗಿ ಅಂಥದ್ದು ಹಾಗೆ ಇದ್ದರೂ ಕೂಡ ನಿಮಗೆ ಆ ಬೇ ಪ್ರಮಾಣ ಸಿಗುವರೆಗೆ ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಪೆಂಡಿಂಗ್ ಇಡಬಹುದು ಹೊರತು ರಿಜೆಕ್ಟ್ ಮಾಡೋದು ಬೇಡ ಪೆಂಡಿಂಗ್ ಇಡಿ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಇನ್ನೊಂದು ಏನೋ ಗತಿ ಸಾಮಾನ್ಯ ಅಂತ ವ್ಯಾಸರು ಒಂದು ಮಾತು ಹೇಳಿದ್ದಾರೆ ವೇದದಲ್ಲಿ ನಿಮಗೆ ಎಲ್ಲ ವೇದ ಗೊತ್ತಿಲ್ಲದೇ ಇರ್ಬೋದು ಈಗ ಇರುವ ವೇದಕ್ಕೆ ವಿರುದ್ಧವಾಗಿ ಇನ್ನೊಂದು ವೇದದಲ್ಲಿ ಇರೋಲ್ಲ ಅದನ್ನು ವ್ಯಾಸ ಈ ಸಮಸ್ತ ವೇದವನ್ನು ಎಡಿಟ್ ಮಾಡಿದರು ವೇದದಲ್ಲಿ ನಿಮಗೆ ಉಪಲಬ್ಧವಾದ ವೇದದಲ್ಲಿ ಏನಿದೆ ಅದೇ ಉಳಿದ ವೇದ ಇದಕ್ಕೆ ವಿರುದ್ಧವಾಗಿ ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಸ್ಟೇಟ್ಮೆಂಟ್ ಇದ್ದರೆ ಅಂತ ನೀವು ಗೊಂದಲ ಮಾಡ್ಕೋಬೇಡಿ ವೇದದಲ್ಲಿ ಯಾವತ್ತೂ ಕೂಡ ಕಾಂಟ್ರಿಕ್ಟರಿ ಸ್ಟೇಟ್ಮೆಂಟ್ಸ್ ಬರೋಲ್ಲ ಇದು ಅದರಿಂದ ವೇದೇಶ ಸರ್ವೇ ರಹಮೇವ ವೇದ್ಯ ಆಮೇಲೆ ಅಹಮೇವ ವೇದ್ಯ ವೇದಗಳಿಂದ ತಿಳಿಯಲ್ಪಡುವನು ನಾನೊಬ್ಬನೇ ಅಂದರು ಅಲ್ಲಿಯೂ ಕೂಡ ಮುಖ್ಯವಾಗಿ ಅಮುಖ್ಯವಾಗಿ ಬರಬಹುದು ನಾನೊಬ್ಬನೇ ಯಾಕೆಂದರೆ ಪ್ರಾಯ ಕೃಷ್ಣನಿಗೆ ಆವಾಗ ಗೊತ್ತು ನೋಡಿ ಭಗವಂತನಿಗೆ ಮುಂದೆ ಪಾಶ್ಚಾತ್ಯರು ಬರ್ತಾರೆ ಈ ದೇಶಕ್ಕೆ ಬಂದು ಇಂಡಿಯನ್ ಸಾರ್ ಫ್ಯಾಂಥೀಸ್ ಇಂಡಿಯನ್ ಸಾರ್ ಫೇಗನ್ಸ್ ಅಂತ ಹೇಳ್ತಾರೆ ಬಹುದೇವತಾವಾದಿಗಳು ಅವ್ರಿಗೆ ಒಂದು ದೇವರಲ್ಲ ತಲೆಗೊಂದು ದೇವರು ಅಂತ ಪರಿಹಾಸ್ಯ ಮಾಡ್ತಾರೆ ಪಾಶ್ಚಾತ್ಯರು ಅದನ್ನು ನಂಬಿ ನಮ್ಮ ಬುದ್ಧಿಜೀವಿಗಳು ಕೂಡ ವೇದವನ್ನು ಟೀಕೆ ಮಾಡಿದೆ ಅದಕ್ಕೆ ಹೇಳಿದ ಅಹಮೇವ ವೇದ್ಯ ಅಂತ ಬಹುದೇವತಾವಾದ ವೇದದಲ್ಲಿಲ್ಲ ನಾನೊಬ್ಬನನ್ನೇ ಹೇಳುತ್ತೆ ಸೊ ಇಂಡಿಯನ್ ನೋಡಿ ಇವತ್ತು ಕೃಷ್ಣ ಅಹಮೇವ ಅಂತ ಹೇಳಿದ ಮೇಲೆ ಇಂಡಿಯನ್ ಸಾರ್ ಪೆಗನ್ಸ್ ಇಂಡಿಯನ್ ಸಾರ್ ಪ್ಯಾಂಥೀಸ್ ಅಂತ ಹೇಳ್ತಕ್ಕಂಥ ಮಾತು ಪಾಶ್ಚಾತ್ಯರಲ್ಲ ಹೇಳೋದು ನಮ್ಮ ಬುದ್ಧಿಜೀವಿಗಳೇ ಹೇಳೋದು ಯಾಕೆಂದರೆ ವೇದ ಪಾಶ್ಚಾತ್ಯರಿಗಿಂತ ಹೆಚ್ಚು ಅಪಾರ್ಥ ಆದದ್ದು ನಮ್ಮ ಹುಡುಗರಿಗೆ ಈ ಕಡೆ ಸಂಸ್ಕೃತ ಬರೋಲ್ಲ ಆ ಕಡೆ ಸಂಸ್ಕೃತದಲ್ಲಿ ಹೇಳಿದ್ದನ್ನು ತಪ್ಪಾಗಿ ಇಂಗ್ಲೀಷ್ನಲ್ಲಿ ಓದಿ ಸಂಸ್ಕೃತಿಯನ್ನು ಅರ್ಥ ಮಾಡ್ತಕ್ಕ ಮಂದಿ ನಾವು ನೋಡ್ತೇವೆ ಈ ಪೇಪರ್ನಲ್ಲೆಲ್ಲ ಲೇಖನ ಬರೀತಾರೆ ಅವರಿಗೆ ಎ ಬಿ ಸಿಡಿಯೇ ಗೊತ್ತಿಲ್ಲ ಈ ಸಂಸ್ಕೃತಿಯದು ಬಹಳ ದೊಡ್ಡ ವಿದ್ವಾಂಸರಾಗಿ ಅಥೆಂಟಿಕಾಗಿ ಬರೋದು ಬಿಡ್ತಾರೆ ಅದನ್ನು ಓದುವಾಗ ನಮ್ಮ ದೇಶದ ಬುದ್ಧಿಜೀವಿಗಳಲ್ಲಿ ಎಷ್ಟು ಪೆದ್ದುತನ ಅಡಗಿದೆ ಅಂತ ಒಂಥರ ಪಾಪವೇ ಅಂತ ಅನ್ನಿಸುತ್ತೆ ಬಹಳ ಬುದ್ಧಿವಂತರಾಗಿ ಬರೀತಾರೆ ಆದರೆ ಅದರ ಹಿಂದೆ ಇರತಕ್ಕಂತಹ ದಡ್ಡತನ ಮಾತ್ರ ಅದು ಪರ್ವತಗಾತ್ರ ಅಂತ ಅದನ್ನ ಹೇಳ್ತಾನೆ ಅಹಮೇವ ವೈದ್ಯ ಅಹಮೇವ ಚ ಇಲ್ಲಿಗೂ ಚಾ ತನ್ನಿ ಏವ ಅಲ್ಲಿ ಚಾ ಇಲ್ಲಿ ತನ್ನಿ ಅಹಮೇವ ಚ ಮುಖ್ಯತ್ವೇನ ಅಹಮೇ ಚ ಅನ್ನೋದು ಮುಖ್ಯತ್ವಾರ್ಥಕ ಅಹಮೇವ ಚ ವೈದ್ಯ ಮುಖ್ಯವಾಗಿ ನನ್ನನ್ನೇ ಹೇಳುತ್ತೆ ಅಮುಖ್ಯವಾಗಿ ನನ್ನ ನನ್ನ ಪಾರಮ್ಯಕ್ಕೆ ಪೂರಕವಾದ ಸಂಗತಿಗಳನ್ನು ಹೇಳುತ್ತೆ ಈಗ ಉದಾಹರಣೆಗೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಜಗತ್ತನ್ನು ಸೃಷ್ಟಿಯ ವೈವಿಧ್ಯವನ್ನು ಯಾಕೆ ಯಾಕೆಂದರೆ ಇಂಥ ವೈವಿಧ್ಯಮಯವಾದ ಸೃಷ್ಟಿಯನ್ನು ಮಾಡಿದ ಭಗವಂತನ ಮಹಿಮೆ ಅಂಥದ್ದು ಆ ಭಗವಂತನ ಮಹಿಮೆಯ ಅನಂತತೆಯನ್ನು ಹೇಳೋದಕ್ಕೋಸ್ಕರ ಸೃಷ್ಟಿಯ ವೈವಿಧ್ಯವನ್ನು ಹೇಳ್ತದೆ ಅದು ಉದ್ದೇಶ ಸೃಷ್ಟಿಯ ವೈವಿಧ್ಯ ಅಲ್ಲ ಬಹುಚಿತ್ರ ಜಗತ್ ಬಹುದಾಕರಣ ಅದು ಪರಶಕ್ತಿ ಹೋಗುವುದಲ್ಲಿಗೆ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಎಂಥ ವಿಚಿತ್ರ ಯೋಚನೆ ಮಾಡಿ ಅಂತ ಈ ಉದಾಹರಣೆಗೆ ನೋಡಿ ಸೃಷ್ಟಿಯನ್ನೇ ಯೋಚನೆ ಮಾಡಿ ಪ್ರಪಂಚದಲ್ಲಿ ಲಕ್ಷಾಂತರ ಜೀವಿಗಳ ಪ್ರಾಣಿಗಳು ಲಕ್ಷಾಂತರ ವೃಕ್ಷ ಪ್ರಭೇದಗಳಿವೆ ಲಕ್ಷಾಂತರ ಆ ಲಕ್ಷ ಲಕ್ಷ ಬಗೆಯ ಮರಗಳಿದ್ದಾವೆ ಲಕ್ಷ ಲಕ್ಷ ಬಗೆಯ ಪ್ರಾಣಿಗಳಿದ್ದಾವೆ ಒಂದೊಂದು ಮರದಲ್ಲಿ ಲಕ್ಷ ಲಕ್ಷ ಎಲೆಗಳಿದ್ದಾವೆ ಯಾವುದೊಂದು ಒಂದರ ಹಾಗೆ ಒಂದಿಲ್ಲ ವಿಸ್ಮಯ ಅಲ್ವ ನಮಗೆ ನಾವೊಂದು ಚಿತ್ರ ಬರೀಲಿಕ್ಕೆ ಅಭ್ಯಾಸ ಮಾಡಿದರೆ ಒಂದು ಚಿತ್ರ ಬರೀಲಿಕ್ಕೆ ಅಭ್ಯಾಸ ಚಿತ್ರ ಬರಲಿ ಶುರು ಮಾಡಿದರೆ ಒಬ್ಬ ಆರ್ಟಿಸ್ಟ್ ಏನು ಚಿತ್ರ ಮಾಡಿದ್ರು ಅದು ಅದೇ ಸ್ಟೈಲ್ ಬೇರೆ ಸ್ಟೈಲನ್ನ ಮಾಡಲಿಕ್ಕೆ ಬರೋಲ್ಲ ಅವನು ಒಂದು ಚಿತ್ರ ಹಾಗೆ ಇನ್ನೊಂದು ಚಿತ್ರ ಇರುತ್ತೆ ಅದು ಅದು ನಿಮಗೆ ಆ ರೇಖಾ ವಿನ್ಯಾಸ ಉಂಟಲ್ವಾ ಅದನ್ನು ಬದಲಿಸಲಿಕ್ಕೆ ಬರೋಲ್ಲ ಎಲ್ಲ ಗೊತ್ತಿದೆ ಆದರೆ ಆಗೋಲ್ಲ ಈ ಗೊಂದಲದಿಂದಲೇ ಪಿಕಾಸೋ ಒದ್ದಾಡಿ ಬ್ರೇಕ್ ಮಾಡಿದವನು ಹುಚ್ಚು ಹುಚ್ಚಾಗಿ ರೇಖೆ ಹೇಳಿದ್ರೆ ಏನಾಗುತ್ತೆ ಎನೋಟ್ಮಿ ಕಲ್ದ ಯಾಕೆ ಬರಿಬೇಕು ಅಂತ ಏನಾದರೂ ಹೊಸತನ ಕೊಡಬೇಕು ಆಗೋಲ್ಲ ಹೊಸತ್ತು ಕೊಡ್ಲಿಕ್ಕೆ ಬರೋಲ್ಲ ಹೇಗೆ ಇದಕ್ಕೆರೆ ಹೇಳಿದ್ರು ನಾವು ಅಭ್ಯಾಸ ಮಾಡಿದ ಹಾಗೇ ಬರುತ್ತೆ ಎಲ್ಲವೂ ಹಾಗೆ ಸಂಗೀತ ನೀವು ಎಷ್ಟು ತಟ್ಟಿ ತಾಳ ತಟ್ಟಿ ಅದನ್ನು ಅಭ್ಯಾಸ ಮಾಡಿದ ರಾಗದಲ್ಲೇ ಆಡಲಿವು ಹೊಸನ ಮನೆ ಆಗಿದ್ದರೆ ಏನು ರೀ ಹೊಸನ ಮನೆ ಹಾಡೋದು ಆಗೋಲ್ಲ ಡಾನ್ಸು ಅದಕ್ಕೊಂದು ಹೆಜ್ಜೆ ಇದೆ ಅದನ್ನು ಏನು ಹೆಜ್ಜೆ ತಾಳಕ್ಕೆ ಸರಿಯಾಗಿ ಏನು ಎಲ್ಲಿಯಾದರೂ ಹೊಸನ ಮನೆ ಡಾನ್ಸ್ ಮಾಡಿಬಿಟ್ರೆ ಮರ್ಯಾದೆ ತೆಗೆದಲು ಏಳು ಸನ್ ಅಂತ ಶುರು ಮಾಡ್ತಾರೆ ನಮ್ಮ ವಿಮರ್ಶಕರು ಸಂಪ್ರದಾಯವನ್ನು ಕಡಿಸಿಬಿಟ್ಟು ಹೊಸನ ಮನೆ ಸ್ಟೆಪ್ಸ್ ಹಾಕಿದ್ಲು ಹೊಸ ರಾಗ ಹಾಕಿಬಿಟ್ರೆ ಮರ್ಯಾದೆ ತೆಗೆದ ಸಂಗೀತದ ಬೈಲಿಗೆ ಶುರು ಮಾಡ್ತಾರೆ ಅಂದರೆ ಇವತ್ತು ಕ್ರಿಯೇಟಿವಿಟಿ ಅಂದರೆ ಕಾಪಿಯಿಂಗ್ ಕಾಪಿಂಗ್ ಈಸ್ ಕ್ರಿಯೇಟಿವಿಟಿ ಹೊಸತು ನೀವು ಕ್ರಿಯೇಟ್ ಮಾಡಲಿಕ್ಕೇ ಇಲ್ಲ ಭಗವಂತ ಮಾತ್ರ ತನ್ನ ಯಾವುದೇ ಒಂದು ಸೃಷ್ಟಿಯ ಯಾವ ಒಂದನ್ನು ಕಾಪಿ ಮಾಡೋಲ್ಲ ಇದು ವಿಚಿತ್ರ ಎಷ್ಟು ಎಲೆಗಳಿವೆ ಒಂದು ಎಲೆ ಅಂತೆ ಒಲೆ ಎಲೆ ನಿಮಗೆ ಗೊತ್ತುಂಟಲ್ಲ ಒಂದು ಕೋಟಿ ಕೋಟಿ ಜೀವಗಳಾಗಿ ಹೋದವು ಇನ್ನು ಮುಂದೆ ಆಗ್ತಾವೆ ಈಗ ಇದ್ದಾವೆ ಯಾವೊಂದು ಜೀವದ ಹೆಬ್ಬೆಟ್ಟು ಒಂದು ಜೀವದ ಹೆಬ್ಬೆಟ್ಟಿನಾಗೆ ಒಂದು ಹೆಬ್ಬೆಟ್ಟು ಇಲ್ಲ ಎಷ್ಟು ವಿಚಿತ್ರ ನೋಡಿ ಇದು ಇದು ಇದನ್ನೆಲ್ಲ ಯಾಕೆ ಹೇಳೋದು ಅಂದರೆ ಅದು ಎಂಥ ಕಲ್ಪನೆ ರೀ ಆ ಮೈಂಡ್ ಎಂಥದ್ದು ಆ ಯೂನಿವರ್ಸಲ್ ಮೈಂಡು ಆ ಭಗವಂತ ಅವನು ಒಂದರ ಹಾಗೆ ಒಂದು ಅನಂತ ಸೃಷ್ಟಿಯಲ್ಲಿ ಅನಂತ ಅನಂತ ವಿಧ ಒಂದರಂತೆ ಒಂದು ಮಾಡಿಲ್ಲ ಇದು ಯಾರಿಗೂ ಆಗುವಂತಹ ಸಾಧ್ಯತೆ ಇಲ್ಲ ಇದು ಆದ್ದರಿಂದ ಚಾ ಅಂದರೆ ಮುಖ್ಯವಾಗಿ ನನ್ನನ್ನೇ ಹೇಳೋದು ನನ್ನ ಮಹಿಮೆಯನ್ನು ಹೇಳೋದಕ್ಕೆ ಅಗತ್ಯವಾದಂತಹ ಇದರ ವಿಷಯವನ್ನು ಹೇಳೋದು ಅದನ್ನೇ ಅಹಮೇವ ವೇದ್ಯ ಹಾಗೆ ಇದನ್ನು ಭಾಗವತದಲ್ಲಿ ಕೃಷ್ಣನೇ ಇನ್ನೊಂದು ಗೀತೆ ಇದೆ ಉದ್ಧವ ಗೀತೆ ಅಂತ ಅದು ಉದ್ದವನಿಗೆ ಹೇಳಿದ್ದು ಅರ್ಜುನಿಗೆ ಹೇಳಿದ್ದು ಇದೇ ಮಾತನ್ನು ಅಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವನ ಹತ್ರ ಮಾಂ ವಿಧತ್ತೆ ಅವಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ ಇತ್ಯ ಹೃದಯ ಸಾಕ್ಷಾತ್ ನಾಣ್ಯೋ ಮದ್ವೇತ ಕಷ್ಟನಾ ಅಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ಅಸ್ಯಾಹ ಹೃದಯ ಈ ಶ್ರುತಿಯ ಹೃದಯ ಅಂದರೆ ಒಳ ಅಂತರಂಗದ ಅರ್ಥ ಅದು ನಿಜವಾದ ತಾತ್ಪರ್ಯ ನಾವು ಆಡುವುದಕ್ಕೆ ಒಂದು ತಾತ್ಪರ್ಯ ಬೇರೆ ಇರುತ್ತೆ ನೋಡಿ ಆ ತಾತ್ಪರ್ಯ ವಿಶೇಷವನ್ನು ಇಟ್ಟುಕೊಂಡಾಗಲೇ ಆ ಮಾತಿಗೆ ಅರ್ಥ ಬರೋದು ಇವಾಗ ಗಂಗೆಯಲ್ಲಿ ಮಿಂದು ಏನು ಫಲ ಮೀನುಗಳು ಇಪ್ಪತ್ನಾಲ್ಕು ಗಂಟೆಯು ಗಂಗೆಯಲ್ಲಿ ಮೀತಾ ಇರೋಲ್ವಾ ಅಂತ ಹೇಳಿದರೆ ಅದರ ಅರ್ಥ ಏನು ಆದ್ದರಿಂದ ಗಂಗೆಯಲ್ಲಿ ಸ್ನಾನ ಮಾಡುವುದು ಬೇಡ ಅಂತಲ್ಲ ಮತ್ತು ಮೀನುಗಳ ಹಾಗೆ ಲೆಸ್ ಆಗಿ ಮುಳುಗಬೇಡ ಅಂತ ಅಷ್ಟೇ ಆದ್ದರಿಂದ ಒಂದು ಮಾತಿಗೆ ಒಂದು ತಾತ್ಪರ್ಯ ಅದನ್ನು ನಾವು ಬಿಟ್ಟುಬಿಟ್ರೆ ಅಪಾರ್ಥ ಆಗುತ್ತೆ ಅದು ಮತ್ತು ಬಹಳ ಜನ ಅಪಾರ್ಥ ಮಾಡಿಕೊಳ್ಳುವವರೇ ಹೆಚ್ಚಿರೋದು ಅರ್ಥ ಮಾಡಿಕೊಳ್ಳುವಂತ ಅಪಾರ್ಥ ಮಾಡಿಕೊಳ್ಳುವವರೇ ಹೆಚ್ಚಿರೋದು ಆದ್ದರಿಂದ ಹೃದಯ ವೇದದ ಅನ್ ನಿಜವಾದ ಅರ್ಥ ಏನು ಅಂತ ಹೃದಯ ತಾತ್ಪರ್ಯ ಏನು ಅದನ್ನು ನಾನಿಯೋ ಮದ್ವೇದ ಕಷ್ಟ ಪೂರ್ತಿ ವೇದದ ಒಳಗಿನ ಅರ್ಥ ಗೊತ್ತಿರೋದು ನನಗೊಬ್ಬನಿಗೆ ನನ್ನ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅನ್ನ ಕೃಷ್ಣ ನೀವು ಎಷ್ಟು ವೇದ ಅಧ್ಯಯನ ಮಾಡಿ ಎಷ್ಟು ಬೇಕಾದರೆ ವ್ಯಾಖ್ಯಾನಗಳನ್ನು ಊರು ಹೊಡಿಯರಿ ನಾನೋ ಮದ್ವೇದ ಕಶ್ಚನ ನನ್ನಿಂದ ಬೇರೆ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದರೆ ಕಶ್ಚನ ಒಬ್ಬನೇ ಗೊತ್ತಿದೆ ಕಹ ಅಂದರೆ ಬ್ರಹ್ಮದೇವರು ವಾಯುದೇವರು ಅಂತ ಅರ್ಥ ಬ್ರಹ್ಮವಾಯುಗಳಿಗೆ ನನಗಿಂತ ಕಮ್ಮಿಯಾದರೂ ಗೊತ್ತಿದೆ ಜೀವರಲ್ಲಿ ತಿಳಿದವರು ಅಂದರೆ ಕಶ್ಚನ ಕಹ ಅಂದರೆ ವಾಯು ಕೋ ಕಶ್ಚ ಬ್ರಹ್ಮ ಸಮುದ್ದಿಷ್ಟ ಕೋ ವಾಯು ರೀತಿ ಸಂಪ್ರೋಕ್ತ ಅಂತ ಕಹ ಅಂದರೆ ವಾಯು ಕಹ ಅಂದರೆ ಚತುರ್ಮುಖ ಬ್ರಹ್ಮವಾಯುಗಳಿಗೆ ಯಾಕೆಂದರೆ ಅವರು ಜೀವರಲ್ಲೇ ಅತ್ಯಂತ ಎತ್ತರದ ಸ್ಥಳದಲ್ಲಿರೋರು ಸರ್ವಶ್ರೇಷ್ಠರು ಅದನ್ನೇ ಗೊತ್ತಿದೆ ಅವರಿಗೆ ಉಳಿದವರಿಗೆ ಯಾರಿಗೂ ಕೂಡ ವೇದದ ಒಳಗಿನ ಅರ್ಥ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹೊರನೋಟದ ಅರ್ಥವನ್ನು ತಿಳ್ಕೊಂಡು ನಾವು ವೇದಜ್ಞರು ವೇದಜ್ಞರು ಅಂತ ಹಾರು ಮಂದಿ ಬಹಳ ಜನಕ್ಕೆ ವೇದ ಅರ್ಥವೇ ಗೊತ್ತಿಲ್ಲ ಗೊತ್ತಿದ್ದರೆ ಏನು ಹೊರನೋಟದ ಅರ್ಥ ಮಾತ್ರ ಗೊತ್ತಿರೋದು ಹಾಗಾದರೆ ಅದು ಒಳಗಿನ ಅರ್ಥ ಏನು ಅದರ ಸ್ವಲ್ಪ ವಿವರ ಕೊಟ್ಟ ಕೃಷ್ಣ ವಿಧತ್ತೇ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ತ ಒಂದು ಹೇಳ್ತಾನೆ ಇಡೀ ವೇದ ವೇದ ಅಂತಂದರೆ ಏನು ಏನು ಹೇಳ್ತಾರೆ ಗೊತ್ತುಂಟ ವೇದ ಅನ್ನೋದು ಕರ್ಮಬೋಧಕ ಅದು ಯಜ್ಞ ಮಾಡಬೇಕು ಅದನ್ನು ಅಗ್ನಿಷ್ಟೋಮ ಅಗ್ನಿಹೋತ್ರ ಏನೇನು ಜ್ಯೋತಿಷ್ಠಮೇನ ಸ್ವರ್ಗಕಾಮೋ ಯಜೇತ ನಿಮಗೆ ಸ್ವರ್ಗ ಬೇಕು ಅಂತಿದ್ರೆ ಜ್ಯೋತಿಷ್ಠೋಮ ಯಾಗ ಮಾಡಿ ವಸಂತೆ ವಸಂತೆ ಜ್ಯೋತಿಷ ಯಜೇತ ಪ್ರತಿಯೊಂದು ವಸಂತ ಋತು ಬಂದಾಗಲೂ ಯಾಗ ಮಾಡಿ ಯಾವ ಜೀವಂ ಅಗ್ನಿಹೋತ್ರ ಹೋತಿ ನೀವು ಬದುಕಿದ್ದಷ್ಟು ಕಾಲವು ಹುಟ್ಟಿ ನೀವು ದೀಕ್ಷೆ ವೇದ ದೀಕ್ಷೆ ತಗೊಂಡ ನಂತರ ಸಾಯೋತನಕ ಅಗ್ನಿಹೋತ್ರ ಮಾಡಿ ಇದೆಲ್ಲ ಕ್ರಿಯಾವಾಚಕ ಎಲ್ಲಿದ್ದಾರೆ ಇಲ್ಲಿ ಇಲ್ಲಿ ದೇವರ ಪ್ರಶ್ನೆಯೇ ಇಲ್ಲ ಇಡೀ ವೇದ ಕ್ರಿಯಾವಾಚಕ ಕರ್ಮವಾಚಕ ಅಂತ ಮೀಸ ಯಾಕೆಂದರೆ ಅವರ ಥಿಯೋರಿಯೇ ಹಾಗೆ ಬರೀ ವೇದ ಅಲ್ಲ ಲ್ಯಾಂಗ್ವೇಜ್ ಇಟ್ಸೆಲ್ಫ್ ಸೆಲ್ಫ್ ಅವರ ಕಾರ್ಯತಾವಾದಿಗಳು ಭಾಷೆಯೇ ಕಾರ್ಯಪ್ರಧಾನ ಅಂತ ಏನು ನಾವು ಮಗುವಿಗೆ ಕೆಲಸ ಅಲ್ಲಿಗೆ ಹೋಗು ಅಲ್ಲಿಂದ ಆ ಪುಸ್ತಕ ಹಿಡ್ಕೊಂಡು ಬಾ ಅಲ್ಲಿ ಮುಖ್ಯ ಆಗೋದು ಹೋಗು ಬಾ ಅನ್ನುವ ಕ್ರಿಯಾಪದದಿಂದ ಇಡೀ ವಾಕ್ಯಕ್ಕೆ ಅರ್ಥ ಬರೋದು ಅದರಿಂದ ಕ್ರಿಯೆಯೇ ಇಡೀ ಭಾಷೆಯ ಮೂಲ ಅರ್ಥ ಕ್ರಿಯೆ ಅಂತ ಇದನ್ನು ತೀರ್ಮಾನ ಮಾಡಿದರು ಮೀಮಾಂಸಕರು ಹಿಂದೆ ಅವರೇ ತೋಚಿತ್ತು ಹೇಳಿದರು ಅದು ಸರಿ ಅಂತಲ್ಲ ನಾನು ಹೇಳೋದು ಅದಕ್ಕೆ ಕೃಷ್ಣ ಹೇಳಿದ ನೀವು ಕ್ರಿಯೆ ಅಂತ ಅರ್ಥ ಇಟ್ಟುಕೊಳ್ಳೋದು ತಪ್ಪು ಅಂತ ಅನ್ನೋದಕ್ಕೋಸ್ಕರ ಕೃಷ್ಣ ಹೇಳಿದ ಹೌದು ಯಾಗ ಮಾಡಿ ಅಗ್ನಿಹೋತ್ರ ಮಾಡಿ ಜ್ಯೋತಿರ್ಗೆ ಮಾಡಿ ಅದನ್ನು ಸೋಮಯಾಗ ಮಾಡಿ ಯಾಕೆ ಹೇಳಿ ಸೋಮಯೇನೇ ಜೇತ ಯಾಕೆ ಹೇಳೋದು ಅಲ್ಲಿ ಮಾಡುವುದು ಮುಖ್ಯ ಅಲ್ಲ ಮತ್ತೆ ಮಾಂವಿಧತ್ತೆ ಅಂತ ಅಲ್ಲಿ ಯಾಗವನ್ನು ಹೇಳುವುದಲ್ಲ ಅದು ನನ್ನನ್ನೇ ಹೇಳುತ್ತೆ ಅಂತ ಅಂದ್ಬಿಟ್ಟ ಕೃಷ್ಣ ಅಂದರೆ ನಿಮ್ಮ ಕಾರ್ಯತಾವಾದ ಬಿದ್ದು ಹೋಯ್ತು ಕ್ರಿಯಾವಾಚಕ ಅಲ್ಲ ಅದರಿಂದಲೇ ವೇದಾಂತಗಳು ಏನು ಹೇಳ್ತಾರೆ ಗೊತ್ತಾ ಮಗುವಿಗೆ ಭಾಷೆ ಅರಿವು ಬರುವುದೇ ಕ್ರಿಯೆಯ ಮೂಲಕ ಅನ್ನೋದು ಮೀಮಾಂಸಕರ ಸಿದ್ಧಾಂತ ಅವರ ಭಾಷೆ ಹೇಗೆ ಕಮ್ಯುನಿಕೇಟ್ ಆಗ್ತದೆ ಅಂದರೆ ಅದನ್ನೇ ಪಶ್ಯ ಗಾಮ್ ಆನಯ ಗಾಮ್ ಬಧಾನ ಈ ಮಾತುಗಳು ಆದರೆ ಯಾವುದಾದ್ರೂ ಮಗುವಿಗೆ ಮೊದಲು ಪದದಿಂದ ಮಾತಾಡ್ತಾರ ಎಷ್ಟು ದಡ್ಡತನ ನೋಡಿ ಅವರು ಪ್ರಾಯ ಚಿಕ್ಕ ಮಕ್ಕಳು ಮನೇಲಿ ಇರಲೇ ಇಲ್ವಾ ಹೆಣ್ಮಕ್ಳ ಹತ್ರ ಕೇಳಿ ಮಗು ಮೊದಲು ಮಗುವಿಗೆ ಭಾಷೆ ಕಲಿಸುವುದು ಕ್ರಿಯಾಪದ ಮೂಲಕವ ಇದು ನಿನ್ನ ಅಪ್ಪ ಇದು ನಿನ್ನ ಅಮ್ಮ ಇಲ್ಲಿ ಕ್ರಿಯಾಪದ ಎಲ್ಲಿದೆ ಏನು ಹೋಗು ಅಂತ ಇನ್ನೂ ನಡಿಲಿಕ್ಕೆ ಕಲಿ ಭಾಷೆ ಕಲಿಯುವ ಮಗುವಿಗೆ ಮಲ್ಕೊಂಡಿದ್ದ ಮಗುವಿಗೆ ಹೋಗು ಬಾ ಅಂತಾರೆ ಯಾರಾದರೂ ನೋಡಿ ಮೀಮಾಂಸಕರು ಇಡೀ ದೇಶದ ವೈದಿಕ ವಾನ್ವಯಕ್ಕೆ ಈ ಇಂಟರ್ಪ್ರಿಟೇಷನ್ ಕೊಟ್ಟವರು ಭಾಷೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವುದನ್ನು ವಾದ ಮಾಡಿದವರು ಇದು ಹೊಳಿಲೇ ಇಲ್ಲ ಭಾಷೆ ಕಮ್ಯುನಿಕೇಟ್ ಆಗುವುದೇ ಸಿದ್ಧವಾದ ವಸ್ತುವಿನ ಮೂಲಕ ಮೊದಲು ನೀನು ಅಲ್ಲಿಗೆ ಹೋಗು ಅಂತ ಹೇಳೋದಲ್ಲ ಮಗು ಹೋಗು ಎಲ್ಲಿ ಹೋಗೋದು ಮಲ್ಕೊಂಡಿರುತ್ತೆ ಅದು ಕಂಡು ಕಂಡುಬಿಟ್ಟುಕೊಂಡು ನೋಡಿ ಇದು ನಿನ್ನ ಅಪ್ಪ ಇದು ನಿನ್ನ ಅಮ್ಮ ಇಲ್ಲಿ ಕ್ರಿಯೆ ಅಲ್ಲ ಇದು ಸಿದ್ಧವಾದ ವಸ್ತುವೇ ಭಾಷೆಯ ಅರ್ಥ ಅದನ್ನು ಕೃಷ್ಣ ಹೇಳಿದ ಆ ಕ್ರಿಯೆ ಎಲ್ಲ ಸಾಧ್ಯವಾದ ಕ್ರಿಯೆ ಅರ್ಥ ಅಲ್ಲ ಸಿದ್ಧವಾದ ನನಗೋಸ್ಕರ ಅಸಾಧ್ಯವಾದ ಕ್ರಿಯೆ ಯಾಕೆ ಮಾಡಬೇಕು ಕೇಳುವುದಿಲ್ಲ ಅಗ್ನಿಹೋತ್ರ ಯಾಕೆ ಮಾಡಬೇಕು ಯಾವ ಜೀವ ಅಗ್ನಿಹೊತ್ರಿ ಯಾಕೆ ಮಾಡಬೇಕು ಸೋಮ ಯಾಗ ಯಾಕೆ ಮಾಡ್ಬೇಕು ಈಗ ಕೇಳ್ತಾರೆ ಹುಡುಗರು ಯಾಕೆ ಮಾಡಬೇಕು ವೈಷ್ಣದೇವ್ ಯಾಕೆ ಮಾಡಬೇಕು ದೇವ್ರ ಪೂಜೆ ಯಾಕೆ ಮಾಡಬೇಕು ಹಾಗೆ ಅಗ್ನಿಹೋತ್ರ ಯಾಕೆ ಮಾಡಬೇಕು ಅಂತ ಯಾರು ಕೇಳ್ತಾರೆ ಅಲ್ಲ ಕೃಷ್ಣ ಹೇಳಿದ ನೀವು ಅದನ್ನು ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನ ಅನ್ನೋದು ಬೇಗ ಬಂದು ಕೂತ್ಕೊಳ್ಳುತ್ತೆ ನನ್ನನ್ನು ತಿಳಿಯಲಿಕ್ಕೆ ಸುಲಭ ಆಗುತ್ತೆ ಹಾಗಾದರೆ ಇಡೀ ಕ್ರಿಯೆ ಹೇಳು ನನಗೋಸ್ಕರ ಅಂತ ಅಂದ್ಬಿಟ್ಟ ಹೇಳು ನನ್ನನ್ನು ಕ್ರಿಯಾಪದ ಅಲ್ಲ ಕ್ರಿಯೆ ಅಲ್ಲ ನನ್ನನ್ನು ಹೇಳುತ್ತೆ ಮಾಂ ವಿಧತ್ತೆ ಒಂದು ವಿಧಾನ ಮಾಡುತ್ತೆ ಹೀಗೆ ಮಾಡು ಅಂತ ಅಥವಾ ಹೀಗೆ ಮಾಡಬೇಡ ಅಂತ ಹೇಳ್ತೆ ಯಾಕಂದರೆ ಮಾಡದೇ ಅದನ್ನು ಮಾಡಬೇಡ ನಸುರ ಹಂಪಿ ಬೇತ್ ಅಲ್ಲಿ ಹೇಳ್ತಾರೆ ಸುರ ಸೋಮಿಬೇತ್ ನ ಸುರಾಂಪಿ ಬೇತ್ ವೇದ ಒಟ್ಟು ಸೋಮಪಾನ ಮಾಡು ಸುರಪಾನ ಮಾಡಬೇಡ ಅಂತ ಈ ಕೆಲವರು ಕ್ಲಬ್ಗೆ ಹೋಗಿ ನಾವು ಸೋಮಪಾನ ಮಾಡ್ತೇವೆ ಹಿಂದಿನವರು ಮಾಡ್ತಿದ್ರು ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಒಟ್ಟು ಹೇಳಿದ್ರು ಸೋಮಪಾನ ಮಾಡ್ಬೋದು ಸುರಾಪಾನ ಮಾಡಬಾರ್ದು ಅಂತ ಸೋಮಪಾನ ಮಾಡು ಸುರಾಪಾನ ಮಾಡಬೇಡ ಯಾಕೆ ಮಾಡು ಯಾಕೆ ಮಾಡಬೇಡ ಅದು ಸ್ವತಃ ಏನೂ ಅಲ್ಲ ಅದು ಸೋಮಪಾನ ಮಾಡುವುದರಿಂದ ಮನಸ್ಸು ಪ್ರಸನ್ನವಾಗುತ್ತದೆ ನಿನಗೆ ಮನಸ್ಸು ಬುದ್ಧ ಬೌದ್ಧಿಕವಾದ ಚಿಂತನೆಗೆ ಮನಸ್ಸನ್ನು ಅಣಿಗೊಳಿಸುತ್ತೆ ಹೊರತು ಅದು ಸ್ಟಿಮ್ಯುಲೇಟ್ ಮಾಡಿ ಮ ತಲೆ ಕೆಡಿಸುವುದಿಲ್ಲ ಪ್ರಜ್ಞೆ ಮರೆಸುವುದಿಲ್ಲ ಈಗ ಮದ್ಯಪಾನ ಮಾಡಿದವನಿಗೆ ತನ್ನ ಎಲ್ಲ ಪ್ರಜ್ಞೆ ಅವ ಪ್ರಜ್ಞೆ ಕಳ್ಕೊಂಡು ಎಚ್ಚರ ತಪ್ಪಿ ಅವ ಆದ್ರೆ ಸೋಮಪಾನ ಮಾಡಿದಾಗ ಯಾವತ್ತೂ ಎಚ್ಚರ ತಪ್ಪುವುದಿಲ್ಲ ಆದರೆ ಮನಸ್ಸಿಗೆ ಉಲ್ಲಾಸ ಬರುತ್ತೆ ನಿಮಗೆ ಆಯುರ್ವೇದದ ಔಷಧ ಹಾಗೆ ದಶಮೂಲ ಅರಿಷ್ಟ ಆ ಅರಿಷ್ಟ ಈ ಅರಿಷ್ಟಗಳೆಲ್ಲ ಇದ್ದಾವಲ್ಲ ಅದರಲ್ಲಿ ಆರು ಪರ್ಸೆಂಟ್ ಆಲ್ಕೋಹಾಲ್ ಇದೆ ಆದರೆ ಯಾವತ್ತು ಅದು ಅಮಲು ಬರೆಸಿ ತಾವು ಎಚ್ಚರ ತಪ್ಪಿಸುವುದಿಲ್ಲ ಹೆಲ್ಪಿಗೆ ಪೋಷಕ ನಿಮಗೆ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅದೇ ರೀತಿ ಸೋಮರಸದಲ್ಲಿಯೂ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ ಅದು ಚೂರೂ ಬುದ್ಧಿಯನ್ನು ಹಾಳು ಮಾಡುವಷ್ಟು ಇಲ್ಲ ಆರು ಪರ್ಸೆಂಟ್ ಇರೋದು ಆದರೆ ಅದು ಜಾಸ್ತಿ ಆದ ಹಾಗೆ ನಮ್ಮನ್ನು ಮರೆಸಿಬಿಡುತ್ತೆ ಅದನ್ನು ಏನೂ ಗೊತ್ತಾಗೋಲ್ಲ ತಟ್ಟೆಯಲ್ಲಿದೆ ಅಂತಾನೆ ತಟ್ಟೆ ಇಲ್ಲಿದೆ ಅಂದರೆ ಬಾಯಿಯಲ್ಲಿದೆ ಅಂತ ಕೇಳ್ತಾನೆ ಕಡೆಗೆ ತಟ್ಟೆ ಹೋದ ಗೊತ್ತಾಯಿತು ಬಾಯಿಯಲ್ಲಿದೆ ಚಪ್ಪಲಿಯನ್ನು ಕಾಲು ಹಾಕೊಳ್ಳೋ ಚಪ್ಪಲಿ ಎಲ್ಲಿದೆ ಇಲ್ಲಿದೆ ಅದು ಎಡ ಚಪ್ಪಲಿ ಯಾವುದು ಬಲ ಚಪ್ಪಲಿ ಯಾವುದು ಗೊತ್ತಿಲ್ಲ ಅದು ಗೊತ್ತ ತೋರಿಸಿದ್ದು ನೋಡಿ ಇದು ಎಡದ್ದು ಹೌದು ಎಡಗಾಲ ಯಾವುದು ಬಲ ಯಾವುದು ಅಂತ ಅನ್ಮತ್ತೆ ಇದು ಸೋಮರಸದಿಂದ ಹೀಗಾಗೋಲ್ಲ ಮದ್ಯಪಾನದಿಂದ ಹೀಗಾಗತ್ತೆ ಆದ್ದರಿಂದ ಅವ್ರು ಹೇಳಿದ್ರು ಮದ್ಯಪಾನ ಮಾಡಿದರೆ ನೀನು ಬುದ್ಧಿಯನ್ನು ಕಳ್ಕೊಳ್ತೀಯ ದೇವರು ಮನುಷ್ಯನಿಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟದ್ದು ಬುದ್ಧಿ ಪ್ರಾಣಿಗಳಿಗೆ ಕೊಟ್ಟಿಲ್ಲ ಕೊಟ್ಟದ್ದನ್ನು ಕುಡಿದು ಕಳ್ಕೊಂಡಿ ನೀನು ಹಾಗೆ ಮಾಡಬೇಡ ಬುದ್ಧಿಯನ್ನು ಅಧ್ಯಾತ್ಮದ ಜ್ಞಾನಕ್ಕೆ ಬಳಸು ಅದಕ್ಕೆ ಮದ್ಯ ಹಾಗಾದರೆ ಮದ್ಯಪಾನ ಯಾಕೆ ಮಾಡಬಾರ್ದು ಅಂದರೆ ಅಧ್ಯಾತ್ಮ ಜ್ಞಾನ ನನ್ನ ನನ್ನ ಅರಿವನ್ನು ಪಡೆಯುವುದಕ್ಕೋಸ್ಕರ ಮದ್ಯಪಾನ ಮಾಡಬೇಡ ಸೋಮರಸಪಾನ ಮಾಡು ಯಾಕೆಂದರೆ ಒಂಥರ ಮನುಷ್ಯನಿಗೆ ಅಜಾಮಿತ್ವಾಯ ಅಂತಾರೆ ನೋಡಿ ಎಷ್ಟು ಎಚ್ಚರಗಳು ಅಂತ ತುಂಬ ಅನುಷ್ಠಾನ ಮಾಡಿದಾಗ ತುಂಬ ಅನುಷ್ಠಾನ ಮಾಡಿ ಅನುಷ್ಠಾನ ಒಬ್ಬ ಬಾಂತಿ ಕಿಂತು ಅನುಷ್ಠಾನ ನಿತ್ಯತ್ವ ಅಂತ ತುಂಬ ಅನುಷ್ಠಾನಗಳಲ್ಲಿ ಕೆಲವರು ತಮ್ಮನ್ನು ಇನ್ವಾಲ್ವ್ ಮಾಡಿಬಿಡ್ತಾರೆ ತುಂಬ ಅನುಷ್ಠಾನ ಬೆಳಗಿಂದ ಮಧ್ಯಾಹ್ನದವರೆಗೂ ಏನೇನೋ ಅನುಷ್ಠಾನಗಳು ಏನೋ ಪಾರಾಯಣಗಳು ಏನೋ ದೇವರ ಪ್ರತಿಮೆಗಳು ಪೂಜೆ ಇದು ಜಪ ಎಷ್ಟೋ ಮಂತ್ರಗಳ ಜಪ ಒಂದು ಮೂರ್ನಾಲ್ಕು ಗಂಟೆ ಆಗುತ್ತೆ ಅಂತ ಇಟ್ಕೊಳ್ಳಿ ಒಬ್ರು ಮಾಡಲೇಬೇಕು ಅಂತಿಲ್ಲ ಅದು ಮಾಡುವವರು ಮಾಡ್ತಾ ಇರೋದು ತಪ್ಪು ಅಲ್ಲ ಆದರೆ ಕೊನೆಗೆ ಏನಾಗತ್ತೆ ಗೊತ್ತ ಸಮಸ್ಯೆ ನಾಲ್ಕು ಗಂಟೆ ಜಪ ಮಾಡಲಿಕ್ಕೆ ಶುರು ಮಾಡಿದವರಿಗೆ ಒಂದು ನಾಲ್ಕು ದಿವಸ ಉಮೇದಿನಲ್ಲಿ ಮಾಡ್ತಾರೆ ಆಮೇಲೆ ಅಯ್ಯೋ ಮುಗಿದಿಲ್ಲಲ್ಲ ಏನು ಮಾಡೋದು ನಾಲ್ಕು ಗಂಟೆ ನಾಲ್ಕು ಗಂಟೆ ದಿವಸಕ್ಕೆ ಬೇಕಾಗುತ್ತಲ್ಲ ಅಂತ ಕಡೆಗೆ ಜಪದ ಮೇಲೆ ವೈರಾಗ್ಯ ಬರಲು ಶುರುವಾಗುತ್ತೆ ಆಗುತ್ತೆ ಅಲ್ಲ ಇದೆಲ್ಲ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಹೇಳಿದ್ರೆ ನಾನು ಒಂದು ನಾಲ್ಕು ದಿವಸ ಭಾರಿ ಖುಷಿ ನಾಲ್ಕು ಗಂಟೆ ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಾಡುವ ಅಂತ ಕಾಣುತ್ತೆ ಆಮೇಲೆ ಒಂದು ಸ್ವಲ್ಪ ಸಮಯ ಹೋದ ಮೇಲೆ ಅಯ್ಯೋ ನಾ ಹೆಚ್ಚು ಇಷ್ಟೆಲ್ಲ ಕಟ್ಟಿಕೊಂಡ್ರೆ ಇನ್ನು ಕೊನೆಯದಕ್ಕೆ ಮಾಡ್ಲಿಕ್ಕೆ ಆಗುತ್ತಾ ಇದು ಬೇಕಿತ್ತಾ ಅಂತ ಕಾಣಲಿಕ್ಕೆ ಶುರು ಆಗುತ್ತೆ ಕಡೆ ಬೇಗ ಮುಗಿದ್ರೆ ಸಾಕು ಅಂತ ಅಂದರೆ ನಾವು ಯಾವುದನ್ನು ಇನ್ವಾಲ್ವ್ಮೆಂಟನ್ನು ಜತೆಗೆ ಮಾಡಬೇಕು ಅದನ್ನು ಬೇಗ ಮುಗಿದ್ರೆ ಸಾಕು ಅಂತ ಅದರ ಬಗ್ಗೆ ಒಂಥರ ಜಿಹಾಸೆ ಬಂದುಬಿಡುತ್ತೆ ಯಾವುದನ್ನು ನಾವು ಅತಿಯಾಗಿ ಹಚ್ಚಿಕೊಂಡ್ರೆ ನಿಮಗೆ ಭಾಳ ಇಷ್ಟವಾದ ತಿಂಡಿ ಇಂಥ ದಿನ ಯಾವುದೋ ಮೈಸೂರು ಭಾಗ ಇಷ್ಟ ಅಂತ ದಿನಕ್ಕೆ ಹತ್ತು ಹತ್ತು ಮೈಸೂರು ಭಾಗ ತುಂಬ ಮೂರನೇ ದಿವಸ ಮೈಸೂರು ಭಾಗ ಇಟ್ಟರೆ ಸಿಟ್ಟು ಬರುತ್ತೆ ಇದನ್ನ ಯಾವುದೋ ಅಷ್ಟೇ ಅತಿಯಾದಾಗ ಜಿಹಾಸೆ ಬರುತ್ತೆ ಒಳ್ಳೆಯದೇ ಒಳ್ಳೆಯ ವಿಷಯವೂ ಕೂಡ ನಾವು ಅದನ್ನು ನಮ್ಮ ಲಿಮಿಟ್ ಆಗ ಕೆಲವೊಮ್ಮೆ ಅನುಷ್ಠಾನದಲ್ಲಿ ಇಂಥ ಜಿಹಾಸೆ ಬರುತ್ತೆ ಅದಕ್ಕೆ ಅಜಾಮಿತ್ವಾಯ ಅಂತ ಅಂದರೆ ದಿಹಾಸೆ ಅಂದರೆ ಬೋರ್ಡಮ್ ಬೋರ್ ಆಗೋದು ಕಡೆಗೆ ಆ ಅನುಷ್ಠಾನದಲ್ಲಿ ಅದು ಬೋರ್ ಆಗಲಿ ಶುರುವಾಗೋದು ಇವು ಮಾಡಬೇಕಲ್ಲ ಅಂತ ಅಜಾಮಿತ್ವಾಯ ಅಂದರೆ ಬೋರ್ಡಮ್ಮನ್ನು ಕಳ್ಕೊಳ್ಳುವುದಕ್ಕೋಸ್ಕರ ಏನು ಮಾಡಬೇಕು ಸೋಮಪಾನ ಯಜ್ಞದಲ್ಲಿ ಮಧ್ಯದಲ್ಲಿ ಸೋಮಪಾನ ಮಾಡಿದಾಗ ಆ ರೀತಿ ಮಾಡಿ ಮಾಡಿ ಸುಸ್ತಾದವರಿಗೆ ಒಮ್ಮಿಸ್ಟಿಮ್ಯುಲೇಟ್ ಮಾಡುತ್ತೆ ಅಷ್ಟೇ ಬುದ್ಧಿಯನ್ನು ಎಂದೂ ಗಡಿಸೋದಿಲ್ಲ ಇದನ್ನೇ ಕೃಷ್ಣ ವಿಧತ್ತೇ ಏನನ್ನಾದರೂ ಅದು ವಿಧಾನ ಮಾಡಿದರೆ ಅದು ನನ್ನನ್ನು ಕುರಿತು ವಿಧಾನ ಮಾಡುತ್ತೆ ಈ ರೀತಿ ನೀನು ಮಾಡಿದರೆ ಭಗವಂತನನ್ನು ತಿಳಿಯಲಿಕ್ಕೆ ಸುಲಭ ಆಗುತ್ತೆ ಹೀಗೆ ಮಾಡಬೇಡ ಯಾಕಂದರೆ ಹಾಗೆ ಮಾಡಿದರೆ ಭಗವಂತನ ದಾರಿಯಲ್ಲಿ ಹೋಗಲಿಕ್ಕೆ ತೊಂದರೆ ಆಗುತ್ತೆ ಹಾಗಾದರೆ ಎಲ್ಲ ಕರ್ಮ ವಿಧಾನಗಳು ಕೂಡ ಅಂತತಃ ನನ್ನನ್ನು ತಿಳಿಯುವ ಮಾರ್ಗಗಳಾಗಿ ಬಂದವು ಏನನ್ನು ಹಾಗಾದ್ರೆ ಇಡೀ ವೇದ ಏನನ್ನು ಹೇಳಿದಾಗ ನನ್ನನ್ನು ಹೇಳಿದಾಗ ಆಗಲಿಲ್ವ ಅಂತ ಆಮೇಲೆ ಹೀಗೆ ಆಯಿತು ಹೀಗಾಯಿತು ಆಯಿತು ಅಂತ ಸೃಷ್ಟಿ ಸ್ಥಿತಿಗಳ ವಿವರಣೆ ಅಭಿಜತ್ತೇ ಮಾಂ ಸೃಷ್ಟಿಯನ್ನು ಹೇಳುತ್ತೆ ಸಂಹಾರವನ್ನು ಹೇಳುತ್ತೆ ಎಲ್ಲ ಹೇಳುತ್ತೆ ಪ್ರಪಂಚದ ಎಲ್ಲ ವಿವರಗಳನ್ನು ಹೇಳುತ್ತೆ ಹೇಗೆ ಸೃಷ್ಟಿಯಾಯಿತು ಆತ್ಮನ ಆಕಾಶ ಸಂಭೂತಃ ಆಕಾಶ ದ್ವಾಯು ವಾಯೋರಗ್ನಿಹಿ ಅಗ್ನಿರಾಪ ಅದ್ಭೆ ಪೃಥ್ವಿ ಹೀಗೆ ಆಕಾಶದಿಂದ ಹೀಗೆ ಸೃಷ್ಟಿಯಾಯಿತು ಸೃಷ್ಟಿಯ ಕ್ರಮ ಹೇಳುತ್ತೆ ಎಲ್ಲ ಹೇಳ್ತದೆ ಇದನ್ನ ಮಾಂ ಅಭಿದತ್ತೇ ಅದು ನನ್ನನ್ನೇ ಹೇಳೋದು ಒಂದು ಆಕಾಶ ಆಕಾಶವನ್ನು ಹೇಳುವುದಿಲ್ಲ ವಾಯುವನ್ನ ಹೇಳುವುದಿಲ್ಲ ಯಾಕೆಂದರೆ ಒಂದು ಹೀಗೆ ಪಂಚಭೂತಗಳ ಸೃಷ್ಟಿ ಮಾಡಿದಂಥ ಭಗವಂತ ಅಂತ ನನ್ನ ಮಹಿಮೆಯನ್ನು ಹೇಳೋದಕ್ಕೋಸ್ಕರವೇ ಆ ಭೂತಗಳ ಸೃಷ್ಟಿಯನ್ನು ಹೇಳೋದು ಅದರಿಂದ ಕೊನೆಗೆ ಏನನ್ನು ಹೇಳಿದಾಗಾಯಿತು ನನ್ನ ಮಹಿಮೆಯನ್ನು ಹೇಳಿದಾಗಾಯಿತು ಇದು ಒಂದು ಮುಖ ಇನ್ನೊಂದು ರೀತಿಯಿಂದ ನೋಡಿದರೆ ಮಾಂಭಿಧತ್ತೆ ಈಗ ಹಾಗಾದರೆ ನಿಮ್ಮನ್ನೆಲ್ಲರಿ ಅಗ್ನಿ ಮೀಳೆ ಅಂತ ಒಂದು ಕಡೆ ಅಗ್ನಿಯನ್ನು ಹೇಳುತ್ತೆ ವಾಯ ವಾಯಾಹಿದರೆ ಮೇ ಸೋಮ ಅನ್ನ ವಾಯುವನ್ನು ಹೇಳುತ್ತೆ ಇಂದ್ರ ಶ್ರೇಷ್ಠ ಅನಿತ್ರಮೇಣ ಅನುದೇ ಇಂದ್ರನನ್ನು ಹೇಳುತ್ತೆ ಏನೇನೋ ದೇವತೆಗಳನ್ನು ಹೇಳುತ್ತಪ್ಪ ಪಾವಗಾಲ ಸರಸ್ವತಿ ಸರಸ್ವತಿ ಬಂದು ಒಂದು ಸೂಕ್ತದಲ್ಲಿ ಹೇಳಿದ ದೇವತೆ ಅಂದರೆ ಇನ್ನೊಂದು ಸೂಕ್ತ ಹೇಳೋಲ್ಲ ಬಹುದೇವತಾವಾದ ಅಲ್ವ ಇದು ಅಂದರೆ ಅಭಿಧತ್ತೇ ಮಾಂ ಯಾರನ್ನು ಹೇಳೋದಿಲ್ಲ ನನ್ನನ್ನೇ ಅದನ್ನು ತಗೊಳ್ಳಿ ಆತ್ಮನ ಆಕಾಶ ಸಂಭೂತಃ ಅಂತಂದರೆ ಆತ್ಮ ಅಂತಂದ್ರೆ ಅಹಂಕಾರ ತತ್ವದ ದೇವತೆ ಆದಿ ಶಿವನಿಂದ ಆಕಾಶ ಹುಟ್ಟಿತು ಆಕಾಶ ಅಂದರೆ ಗಣಪತಿ ಶಿವನಿಂದ ಗಣಪತಿ ಹುಟ್ಟಿದ ಈಗ ಶಿವ ಇಲ್ಲದೆ ಇದ್ದಾಗ ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಹುಟ್ಟಿದ್ದಲ್ಲ ಅಂತ ಗೊತ್ತಾಯ್ತು ನಿಮಗೆ ಆತ್ಮನಃ ಆಕಾಶ ಸಂಭೂತ ಆತ್ಮ ಅಂದರೆ ಅಹಂಕಾರ ತತ್ವ ಅಭಿಮಾನ ದೇವತೆ ಅವನಿಂದ ಆಕಾಶ ಅಂದರೆ ಆಕಾಶ ದೇವತೆ ಆದರೆ ಗಣಪತಿ ಹುಟ್ಟಿದ ಹಾಗಾದರೆ ಆತ್ಮನಃ ಆಕಾಶ ಸಂಭೂತ ಅನ್ನೋದಕ್ಕೆ ಶಿವನಿಂದ ಗಣಪತಿ ಹುಟ್ಟಿದ ಅಂತ ಅರ್ಥ ಇನ್ನು ಪ್ರತಿಯೊಂದು ದೇವತೆ ಹುಟ್ಟುವಾಗಲೂ ಪ್ರತಿಯೊಂದು ಜೀವ ಹುಟ್ಟಾಗಲೂ ಅದರೊಳಗೆ ಬಿಂಬರೂಪದಿಂದ ಭಗವಂತ ಇದ್ದಾನಲ್ಲ ಆಕಾಶದ ಒಳಗೆ ಆಕಾಶ ಶಬ್ದ ವಾಚ್ಯನಾಗಿ ಭಗವಂತ ಹುಟ್ಟಿದ ಅಂದರೆ ಭಗವತ್ಪರ ಆಯಿತು ಸೊ ನೀವು ವೇದವನ್ನು ಚ ತದ್ದೇಹೋ ಅಂತರ್ನಿಯಾಮಕ ಆಕಾಶ ಹುಟ್ಟಿತು ಅಂದರೆ ಆಕಾಶ ಅಂತಕ್ಕಂಥ ಒಂದು ದ್ರವ್ಯ ಪಂಚಭೂತಗಳಲ್ಲಿ ಒಂದು ಆಕಾಶ ಅಲ್ಲಿ ಆಕಾಶ ಹುಟ್ಟುವುದು ಅಂತು ಉಂಟಾ ಆಕಾಶ ಹುಟ್ಟು ಮುಂಚೆ ಏನಿತ್ತು ಇಲ್ಲಿ ಮತ್ತೆ ದೇರ್ ವಾಸ್ ನಥಿಂಗ್ ಅಲ್ವಾ ನಥಿಂಗ್ನೆಸ್ಸೇ ಆಕಾಶ ಅಲ್ವಾ ಅಂದರೆ ನಥಿಂಗ್ನೆಸ್ ಅಲ್ಲ ಬೀಯಿಂಗ್ ಆಕಾಶ ನಥಿಂಗ್ ನೆಸ್ ಆಕಾಶ ಅಲ್ಲ ಆಕಾಶ ಅನ್ನೋದು ಬೀಯಿಂಗ್ ಈಸ್ಕೈ ಆಟ್ ನಥಿಂಗ್ ನೆಸ್ ಅದು ಹೇಗ್ರಿ ಮುಂಚೆ ಹಾಗಾದ್ರೆ ಇತ್ತು ಏನಿತ್ತು ಆದರೆ ಸೃಷ್ಟಿಯಾದದ್ದು ಏನು ಮುಂಚೆ ಇದ್ದದ್ದೇನು ಮುಂಚೆ ಈ ಸ್ಪೇಸ್ ಇತ್ತು ಸೃಷ್ಟಿಯಾದ ಮೇಲೆ ಸ್ಪೇಸೇ ಅಲ್ಲಿರೋದು ಮತ್ತೆ ಆಕಾಶ ಸೃಷ್ಟಿ ಆಗೋದು ಅಂದರೆ ಏನು ನೋಡಿ ಸ್ಪೇಸ್ ಬೇರೆ ಆಕಾಶ ಬೇರೆ ಸ್ಪೇಸ್ ಅಂತಂದರೆ ಅನಂತವಾಗಿರತಕ್ಕಂಥ ಸ್ಪೇಸು ಅದು ಆಕಾಶ ಅಂದರೆ ಸ್ಪೇಸ್ ಅಲ್ಲ ಥರ ಅರೆ ಶಬ್ದವೇ ಎರಡರೇ ಆಗೋಯ್ತಾ ಥರ ಒಂದು ಸ್ಪೇಸೇ ಅಲ್ವಾ ಅಲ್ಲ ಸ್ಪೇಸಿನ ಒಂದು ಪ್ರಭೇದಕ್ಕೆ ಥರ ಅಂತಾರೆ ಈಥರ್ ಅಂತನ್ನಿ ಸ್ಕೈ ಅಂತನ್ನಿ ಫರ್ಮೆಂಟು ಅಂತನ್ನಿ ಅದು ಈ ಸ್ಪೇಸಿನ ಒಂದು ಭಾಗ ವಾತಾವರಣ ಅಂತೇವಲ್ಲ ಅದು ಅಂದರೆ ಸೃಷ್ಟಿಗೋಸ್ಕರ ಆಕಾಶದಲ್ಲಿ ಒಂದಿಷ್ಟು ಸ್ಪೇಸನ್ನು ಸೃಷ್ಟಿಗೋಸ್ಕರ ಎಲಾಟ್ ಮಾಡಿದರು ಈಗ ನಾವು ಹೇಳೋದಿಲ್ಲ ನಮ್ಮ ಇಂಡಿಯಾದ ಮೇಲಿರುವ ಆಕಾಶ ನಮ್ಮ ಆಕಾಶ ಪಾಕಿಸ್ತಾನ ಮೇಲಿರುವ ಆಕಾಶ ಪಾಕಿಸ್ತಾನದ ಆಕಾಶ ಅಲ್ಲಿ ನಮ್ಮ ವಿಮಾನ ಹಾಗಿಲ್ಲ ಯಾವಾಗ ಕ್ರೈಚಿ ಇಟ್ಟ ಅದು ನಮಗೆ ಆಕಾಶದ್ದು ಇದೆಲ್ಲ ನಮ್ಮದೇ ಆದ ಅಧಿಕ ಪ್ರಸಂಗಗಳು ಪಾಕಿಸ್ತಾನದ ಆಕಾಶದಲ್ಲಿ ನಮ್ಮ ವಿಮಾನ ಹೋಗುವ ಹಾಗಿಲ್ಲ ನಮ್ಮ ಆಕಾಶದಲ್ಲಿ ಪಾಕಿಸ್ತಾನ ಹಾಗೆಯೇ ಸೃಷ್ಟಿಗೋಸ್ಕರ ಒಂದು ಆಕಾಶದಲ್ಲಿ ಒಂದು ಆವರಣ ನಿರ್ಮಾಣ ಆಗುತ್ತಲ್ಲ ಸೃಷ್ಟಿಗೋಸ್ಕರ ಎಲಾಟ್ ಆಗಿರತಕ್ಕ ಆಕಾಶವನ್ನೇ ನಾವು ಸ್ಕೈ ಅನ್ನೋದು ಅದು ಅದಕ್ಕೆ ಏನು ಹುಟ್ಟಿತು ಅಲ್ಲಿ ಹುಟ್ಟಿತು ಯಾಕೆಂದ್ರೆ ಸ್ಪೇಸ್ ಹ್ಯಾಸ್ ನೋ ಕಲರ್ ಬಟ್ ಸ್ಕೈ ಹ್ಯಾಸ್ ಕಲರ್ ಇದೇನು ರೀ ಎಲಿಮೆಂಟ್ರಿ ಶಾಲೆ ಮಕ್ಕಳು ನಗುತ್ತಾರೆ ಆಕಾಶದಲ್ಲಿ ಬಣ್ಣ ಉಂಟು ಅಂತ ಹೇಳಿದರೆ ನೀವು ಸ್ಕೈ ಹ್ಯಾಸ್ ಕಲರ್ ಅಂತ ಹೇಳಿ ವೇದಾಂತ ಅಂತ ಹೇಳಿದರೆ ನಗೋಲ್ವಾ ಜನರು ಯಾಕೆ ನಗೋದು ಶಾಲೆಯಲ್ಲಿ ಹೇಳ್ಕೊಡೋಲ್ವಾ ಸ್ಕೈ ಹ್ಯಾಸ್ ಇನ್ವಿಸಿಬಲ್ ಕಲರ್ ಅಂತ ಹೇಳಿಕೊಡೋಲ್ವಾ ಶಾಲೆಯಲ್ಲಿ ಅಲ್ಟ್ರಾವಯೊಲೆಟ್ ಅಂದ್ರೆ ಏನೋ ಮತ್ತೆ ಎಲ್ಲಿರೋದು ಅದು ಅಲ್ಟ್ರಾವಯೊಲೆಟ್ ಕಲರ್ ಸೃಷ್ಟಿ ಸಾಪೇಕ್ಷವಾದ ಆಕಾಶದೊಳಗೆ ಇರುವುದು ಸೊ ದಿಸ್ ಈಸ್ ಎಗನ್ ಥಿಯರಿ ಆಫ್ ರಿಲೇಟಿವಿಟಿ ಸೃಷ್ಟಿ ರಿಲೇಟಿವ್ ಆಗಿರತಕ್ಕಂಥ ಆಕಾಶ ಸೃಷ್ಟಿಯಾಯಿತು ಸ್ಪೇಸು ಇತ್ತು ಮೊದಲು ಅಲ್ಲಿ ಆಕಾಶ ಸೃಷ್ಟಿಯಾಯಿತು ಸೃಷ್ಟಿಯಾದಾಗ ಸೃಷ್ಟಿಗೆ ಎಲರ್ಟ್ ಆದಂಥ ಅಷ್ಟು ಜಾಗಕ್ಕೆ ಒಂದು ಬೌಂಡ್ರಿ ಬಂತು ಅಷ್ಟೇ ಅಲ್ಲ ಅಲ್ಟ್ರಾ ಅಲ್ಟ್ರಾವಯೊಲೆಟ್ ರೇಸು ಬಂತು ಕಲರ್ ಬಂತು ಕ ಬಣ್ಣ ಇಲ್ಲದ ಆಕಾಶದಿಂದ ಬಣ್ಣ ಇರುವ ಆಕಾಶ ಹುಟ್ಟಿತು ಕಣ್ಣಿಗೆ ಕಾಣೋ ಬಣ್ಣ ಅಲ್ಲ ಅದು ಬೇರೆ ವಿಷಯ ಕಣ್ಣಿಗೆ ಕಾಣಬೇಕು ಅಂತ ಯಾರು ಹೇಳಿದರು ಇವಾಗ ಸೂರಿನಲ್ಲಿರುವ ಬಣ್ಣ ನಮಗೆ ಸೆವೆನ್ ಕಲರ್ಸ್ ಇದೆ ಕಣ್ಣಿ ಕಾಣುತ್ತಾ ಕಾಣೋಲ್ಲ ನಮಗೆ ಏನು ಬರೀ ಬೆಳಕು ಕಾಣುತ್ತ ಅಷ್ಟೆ ಆದ್ದರಿಂದ ಕಣ್ಣಿಗೆ ಕಾಣದ ಆಕಾಶ ಇತ್ತು ಸೃಷ್ಟಿಯಲ್ಲಿ ಮೊದಲು ಕಣ್ಣಿಗೆ ಕಾಣೋ ಆಕಾಶ ಹುಟ್ಟಿತು ಸ್ಕೈ ಇಸ್ ಕ್ರಿಯೇಟೆಡ್ ಅದನ್ನೇ ಆತ್ಮನಃ ಅಲ್ಲ ಇದೆಲ್ಲ ಎಷ್ಟು ಹಿಂದಿನವರ ಆಳವಾದ ಚಿಂತನೆ ಇತ್ತು ಅದ್ಭುತ ಅಲ್ವ ಇದೆಲ್ಲ ಇವತ್ತು ವಿಜ್ಞಾನವಾದವರಿಗೆಲ್ಲ ಎಲ್ಲ ಏನು ಮಾಮೂಲಿ ಸಂಗತಿಯೇ ಕಾಣುತ್ತೆ ಆದರೆ ಹಿಂದೆ ಯಾವ ಲೆಬೊರೇಟ್ರಿ ಇತ್ತು ಯಾವ ಸೈಂಟಿಸ್ಟ್ ಇದ್ದರು ತಪಸ್ಸು ಮಾಡಿ ಒಳಗಿನಿಂದ ಮನನ ಮಾಡಿ ಸತ್ಯವನ್ನು ಕಂಡುಕೊಂಡರು ಋಷಿಗಳು ಅದಕ್ಕೆ ಕಂಡವರ ಮಾತು ನೋಡಿ ಇಷ್ಟು ಪರ್ಫೆಕ್ಟಾಗಿ ಕಂಡಿದ್ದಾರೆ ಆಕಾಶ ಹುಟ್ಟಿತು ಇವತ್ತು ಆಕಾಶ ಅಂತ ಅನ್ನೋದೊಂದು ಸಂಗತಿ ಉಂಟಾ ಅನ್ನೋದೇ ವಿಜ್ಞಾನಿಗಳಿಗೆ ಡೌಟು ಆಕಾಶ ಅನ್ನೋದವರು ಆಕಾಶ ಉಂಟೋ ಇಲ್ವಂತ ಯಾಕೆಂದರೆ ಪೊಸಿಟಿವ್ ಆಗಿ ಒಂದು ಆಕಾಶ ಉಂಟು ಅಥವಾ ನಿಗೇಷನ್ ಆಫ್ ಸಾಲಿಡ್ ಥಿಂಗ್ಸ್ ಈಸ್ ಆಕಾಶವು ಅಂತ ಅನ್ನೋದು ಇವತ್ತೇ ವಿಜ್ಞಾನಿಗಳಿಗೆ ನಮ್ಮ ಪ್ರಾಚೀನರಲ್ಲಿಯೂ ಕೆಲವು ಮತೀಯರು ಆಕಾಶವನ್ನು ಒಪ್ಪಲ್ಲ ಜೈನರಲ್ಲಿ ಅದೊಂದು ವಿಧಾನ ಆದರೆ ಅಲೋಕಾಕಾಶ ಅಂತ ಹೇಳ್ತಾರೆ ಅವರು ಲೋಕಾಕಾಶ ಅಂತ ಅದು ಕೆಲವು ವಿಭಾಗದವರು ಬೌದ್ಧರಲ್ಲಿ ಆಕಾಶವನ್ನು ಒಪ್ಪದವರು ಕೆಲವರಿದ್ದಾರೆ ಆದರೆ ಪ್ರಾಚೀನ ಹೇಳಿದ್ರು ಆಕಾಶ ಒಂದಲ್ಲಪ್ಪ ಎರಡು ಆಕಾಶ ಇದೆ ಅಂದರು ಒಂದು ಸ್ಪೇಸು ಒಂದು ಸೃಷ್ಟಿ ಕ್ರಿ ರಿಲೇಟಿವ್ ಆಕಾಶ ಅದು ಅಲ್ಟ್ರಾವೈಲೆಟ್ ರೇಸು ತುಂಬಿರತಕ್ಕಂಥ ಸ್ಪೇಸ್ ಅದೇ ಗಣಪತಿ ಗಣಪತಿಯ ಆಕಾಶ ಅಂದರೆ ಈಗ ನೋಡಿ ಆಕಾಶ ಸ್ಪೇಸ್ ನಿರ್ಮಾಣ ಆಯಿತು ಸ್ಪೇಸ್ನಲ್ಲಿ ಒಂದು ಅಲಾಟ್ಮೆಂಟ್ ಆಯಿತು ಸೃಷ್ಟಿಗೆ ಅದು ಆಕಾಶದ ಸೃಷ್ಟಿ ಅದರಲ್ಲಿ ಆಕಾಶದ ಅಭಿಮಾನಿ ದೇವತೆ ಆದ ಗಣಪತಿ ಸೃಷ್ಟಿಯಾದ ಅದು ಆಕಾಶ ಸಂಭೂತ ಗಣಪತಿಗೆ ಅವನದ್ಯಾದ ಒಂದು ಶರೀರ ಇದೆ ಅದು ತೈಜಸ ಪೃಥ್ವಿಯ ತೇಜಸ್ಸು ಮಣ್ಣು ನೀರು ಬೆಂಕಿ ಆದರೆ ಮಣ್ಣಿನ ಅಂಶ ನೀರಿನ ಅಂಶಕ್ಕಿಂತ ತೇಜಸ್ಸಿನ ಅಂಶ ಹೆಚ್ಚು ದೇವತೆಗಳು ಸೇರಿದರೆ ಅಂಥ ಒಂದು ಶರೀರ ಇದೆ ಆ ಶರೀರ ಸೃಷ್ಟಿಯಾಯಿತು ಆಕಾಶ ಸಮುದಾಯ ಮತ್ತು ಆ ಎಲ್ಲಕ್ಕೂ ನಿಯಾಮಕನಾಗ ಅಂತ ಗಣಪತಿಯ ಒಳಗೆ ಆಕಾಶದಲ್ಲಿ ತುಂಬಿರುವ ಭಗವಂತ ಆಕಾಶನಾಮಕನಾಗಿ ಅವತರಿಸಿದ ಹಾಗಾದ್ರೆ ಈ ಇಡೀ ವಾಕ್ಯ ಭಗವಂತನನ್ನು ಹೇಳುತ್ತೆ ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚವನ್ನು ಹೇಳುತ್ತೆ ಇದು ಮಾಮ್ ವಿಧತ್ತೆ ಅಭಿಧತ್ತೆ ಮಾಂ ಮಾಮ್ ನನ್ನನ್ನು ಹೇಳುತ್ತೆ ಅದು ನನ್ನನ್ನು ಬಿಟ್ಟು ಬರೀ ಪ್ರಪಂಚವನ್ನು ಯಾವುದು ಹೇಳೋಲ್ಲ ಹೇಳಿದರೂ ಅದನ್ನು ನನ್ನ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಹೇಳೋದು ಅಷ್ಟೇ ಅಲ್ಲ ಅದರ ಒಳಗಿನ ಅರ್ಥದಲ್ಲಿ ಪ್ರತಿಯೊಂದು ವಾಕ್ಯವೂ ನನ್ನನ್ನು ಹೇಳುತ್ತೆ ಸರಿ ಆದ್ದರಿಂದ ಅಲ್ಲ ಮತ್ತೆ ಬೇರೆ ಬೇರೆ ಸೂಕ್ತಗಳು ಅಗ್ನಿ ಸೂಕ್ತ ಅಂತ ಇದೆ ವಿಷ್ಣು ಸೂಕ್ತ ಅಂತ ಇರೋದು ಇಡೀ ವೇದದಲ್ಲಿ ನಿಮ್ಗೆ ಒಂದು ಸಾವಿರ ಚಿಲ್ಲರೆ ಸೂಕ್ತಗಳಲ್ಲಿ ಒಂದು ಮೂರ್ನಾಲ್ಕು ಸೂಕ್ತ ಇರೋದು ನಿಮಗೆ ವಿಷ್ಣು ದೊಡ್ಡವನಾಗೋದು ಹೇಗೆ ಇಡೀ ಒಂದು ಸಾವಿರ ಸೂಕ್ತಗಳಲ್ಲಿ ಒಂದು ಮೂರ್ನಾಲ್ಕು ಸೂಕ್ತ ವಿಷ್ಣು ಸೂಕ್ತ ಇರೋದು ಉಳಿದ್ರೆ ಬೇರೆ ಅಲ್ವಾ ಅಗ್ನಿ ಸೂಕ್ತ ಹೆಚ್ಚು ಇಂದ್ರ ಮತ್ತು ಅಗ್ನಿ ಇವರದ್ದು ನಿಮಗೆ ಹೆಚ್ಚು ಸೂಕ್ತಗಳು ಸಿಗೋದು ಇಂದ್ರ ಅಗ್ನಿ ಅದು ಬಿಟ್ಟು ನೀವು ವಿಷ್ಣು ಸೂಕ್ತ ಅಂತೀರ ನನಗೆ ಮಾಂ ಅಭಿದತ್ತೆ ಅಲ್ಲಪ್ಪ ಅಲ್ಲಿ ಹೆಸರು ಯಾವುದೇ ಇರಲಿ ಶಬ್ದ ಅಲ್ವಾ ನೀವು ಹೇಳೋದು ವ್ಯಕ್ತಿಯನ್ನು ಹೇಳೋದಲ್ಲ ಇಂದ್ರ ಸೂಕ್ತ ಅಂದರೆ ಇಂದ್ರ ನಾಮಕನಾದ ಭಗವಂತನನ್ನು ಹೇಳುವ ಸೂಕ್ತ ಏನು ಬಂತು ತೊಂದರೆ ಶಬ್ದ ಬೇರೆ ದೇವರೊಬ್ಬನೇ ಅಗ್ನಿ ಸೂಕ್ತ ಅಂದರೆ ಅಗ್ನಿ ನಾಮಕನಾದ ಭಗವಂತನನ್ನು ಹೇಳುವ ಸೂಕ್ತ ಅದು ಬೇರೆ ಬೇರೆ ಹೆಸರು ಯಾಕೆ ಅಂದರೆ ಒಂದೊಂದು ಹೆಸರಿನಿಂದ ಒಂದೊಂದು ಕ್ವಾಲಿಟಿ ಸಾವಿರ ನಾಮ ಯಾಕೆ ಒಂದೊಂದು ಶಬ್ದ ಒಂದೊಂದು ಅಪೂರ್ವಾದ ಗುಣವನ್ನು ಹೇಳುತ್ತೆ ಅನಂತ ಗುಣಗಳ ಚಿಂತನೆಗೆ ಅನಂತ ನಾಮಗಳು ಆ ನಾಮಗಳಿಗೆ ಅಧಿಷ್ಠಾನಗಳು ಬೇರೆ ಬೇರೆ ಇದ್ದಾರೆ ಈಗ ಅಗ್ನಿ ನಾಮಕ ಭಗವಂತ ಅಗ್ನಿಯಲ್ಲಿ ಇರತಕ್ಕ ಭಗವಂತ ಅಗ್ನಿಯಲ್ಲಿ ಅಂತರ್ಯಾಮಿ ಆಗಿರೋ ಭಗವಂತ ವಾಯುವಿನಲ್ಲಿ ಅಂತರಯಾಮಿಯಾಗಿರ್ಭೋಗೋ ವಾಯು ಇಂದ್ರನಲ್ಲಿ ಅಂತರ್ಯಾಮಿ ಆಗಿರೋ ಭಗವಂತ ಇಂದ್ರ ಹಾಗಾಗಿ ಆ ಅಧಿಷ್ಠಾನಗಳು ಬೇರೆ ಬೇರೆ ಇದ್ದಾರೆ ಅವರ ಹೆಸರುಗಳು ಬೇರೆ ಬೇರೆ ಇದೆ ಆ ಶಬ್ದಗಳಿಂದ ವಾಚ್ಯವಾದ ಗುಣಗಳು ಬೇರೆ ಬೇರೆ ಇವೆ ಆದ್ದರಿಂದ ಒಂದೊಂದು ಶಬ್ದದಿಂದ ಒಂದೊಂದು ಗುಣಾನುಸಂಧಾನ ಅನಂತ ಶಬ್ದಗಳಿಂದ ಅನಂತ ಗುಣಾನುಸಂಧಾನಕ್ಕೋಸ್ಕರ ಅಲ್ಲಿ ಯಾವ ಶಬ್ದವೇ ಬರಲಿ ಅಯ್ಯ ಅದು ಇಂದ್ರ ಸೂಕ್ತ ಇರಲಿ ಅಗ್ನಿ ಸೂಕ್ತ ಇರಲಿ ವಾಯು ಸೂಕ್ತ ಇರಲಿ ಯಾವ ಸೂಕ್ತವೇ ಇರಲಿ ಸೋಮ ಸೂಕ್ತ ಇರಲಿ ಅದು ಏನು ಒಂದು ಸೋಮಃ ಪವಮಾನೋ ದೇವತಾ ಸೋಮ ಸೂಕ್ತ ಇಡೀ ಪವಮಾನ ಒಂಬತ್ತನೇ ಮಂಡಲ ಪೂರ್ತಿ ಸೋಮಃ ಪವಮಾನೋ ದೇವತಾ ಅಂತ ಅದು ಎಲ್ಲ ಮಂಡಲಗಳು ಕೂಡ ಎಲ್ಲ ಮಂಡಲಗಳು ಅಂತತಃ ಮಂಡಲ ಎಲ್ಲ ಮಂಡಲಗಳ ಎಲ್ಲ ದೇವತೆಗಳು ಕೂಡ ಆ ದೇವತೆಗಳ ಅಂತರ್ಯಾಮಿಯಾಗಿದ್ದ ನನ್ನನ್ನೇ ಆ ಶಬ್ದಗಳು ಹೇಳೋದರತು ಸ್ವತಂತ್ರವಾಗಿ ಯಾರನ್ನ ಅದಕ್ಕೆ ಹಿಂದೆ ಒಂದು ಸೂಚನೆ ಕೊಟ್ಟ ಸೋಮಭುತ್ವ ರಸಾತ್ಮಕಃ ಸೋಮ ಶಬ್ದ ವಾಚ್ಯನಾಗಿ ಸೋಮದಲ್ಲಿದ್ದೇನೆ ವೈಶ್ವಾನರ ಶಬ್ದ ವಾಚ್ಯನಾಗ ವೈಶ್ವಾನದಲ್ಲಿ ಇದ್ದೇನೆ ಅಂತ ಆ ಶಬ್ದಗಳನ್ನು ಎರಡು ಶಬ್ದಗಳನ್ನು ಎಕ್ಸಾಂಪಲ್ ಮುಂದೆ ಹೇಳಿದ ಎಲ್ಲ ಶಬ್ದಗಳು ನನ್ನದೇ ನಾನು ಸರ್ವ ಶಬ್ದ ವಾಚ್ಯ ಭಗವಂತನ ಹೆಸರಲ್ಲದ ಒಂದು ಶಬ್ದವೂ ಪ್ರಪಂಚದಲ್ಲಿ ಇಲ್ಲ ಎವ್ರಿ ವರ್ಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ದರ್ ಇಸ್ ನೋ ವರ್ಡ್ ವಿಚ್ ಇಸ್ ನಾಟ್ ದ ನೇಮ್ ಆಫ್ ಗಾಡ್ ಮತ್ತೆ ಆ ಶಬ್ದಗಳನ್ನೇ ನಾವು ಪ್ರಪಂಚದಲ್ಲಿ ಬಳಸುವುದು ನಮಗೆ ಭಗವಂತನ ಪರಿಚಯ ಆಗುವವನಿಗೆ ಪ್ರಪಂಚವೇ ಅರ್ಥ ಅದಕ್ಕೆ ಇವಾಗ ಆತ್ಮ ಅಂತ ಅನ್ನುವ ಶಬ್ದಕ್ಕೆ ಮಕ್ಕಳಿಗೆ ಗೊತ್ತಿರುವ ಅರ್ಥ ಏನು ಶರೀರ ಅಂತ ಅದಕ್ಕಿಂತ ಅದಕ್ಕಿಂತ ಒಳಗೆ ಗೊತ್ತಿಲ್ಲ ಮಕ್ಕಳಿಗೆ ಅಂದನ್ನು ನೀವು ಒಬ್ಬ ವ್ಯಕ್ತಿಯನ್ನು ತೋರಿಸಿ ಅವರು ಅವರಿಗೆ ನಾವು ಅವ್ರ ಶರೀರವನ್ನು ತೋರಿಸ್ತೇವೆ ಹಾಂ ಹಾಗಾದರೆ ಆ ವ್ಯಕ್ತಿ ಅಂದರೆ ಶರೀರವೇ ಅಂತ ಮಗು ತಿಳ್ಕೊಂಡಿರುತ್ತೆ ಇದು ಸಹಜ ನಾವು ಬೆಳೆದ ಮೇಲೆ ನಮ್ಮ ಯಾರೋ ಯಾರೊಬ್ಬರು ಸತ್ರು ಆ ಮಗು ನೋಡ್ತಾ ಇರ್ತದೆ ಅವರು ಇಡೀ ಶರೀರ ಹಾಗೆ ಉಂಟಲ್ಲ ಇಲ್ಲ ಇಲ್ಲಪ್ಪ ಸತ್ರು ಅವರು ಹೌದಾ ಏನು ವ್ಯತ್ಯಾಸ ಶರೀರ ಇದೆ ಕಣ್ಣು ಮಗು ಹಾಗೆ ಇದೆ ಓಹೋ ಚಲನವಲನ ಇಲ್ಲ ಹಾರ್ಟ್ ಬೀಟ್ಸ್ ಇಲ್ಲ ಅದರಿಂದ ಇದಲ್ಲ ಯಾವುದು ಆತ್ಮ ಅಂದರೆ ಶರೀರ ಅಲ್ಲ ಹಾರ್ಟ್ ಅಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಹಾರ್ಟು ಅಂತ ಅಂದ ಹಾರ್ಟು ಅಂದರೆ ಆತ್ಮ ಅದರ ಕ್ರಿಯೆ ನಿಂತಿತ್ತು ಅಂದರೆ ಕ್ರಿಯೆ ಯಾವುದರಿಂದ ಆಗತ್ತೆ ಅದು ಆತ್ಮ ಇದು ಕ್ರಿಯೆ ನಿಂತು ಹೋಯಿತು ಆಮೇಲೆ ಮತ್ತೆ ಯೋಚನೆ ಮಾಡಿದ ಮೇಲೆ ಓಹ್ ಅಷ್ಟೇ ಅಲ್ಲ ಶರೀರಕ್ಕಿಂತ ಒಳಗೆ ಒಂದು ಇದು ಫಿಸಿಯಾಲಜಿಗಿಂತ ಆಚೆ ಒಂದು ಸೈಕಾಲಜಿ ಇದೆ ಮನಸ್ಸು ಕೆಲಸ ಮಾಡ್ತಾ ಇತ್ತು ದೇಹ ಇದೆ ಅದರ ಮನಸ್ಸಿಲ್ಲ ಗೆಲ್ ಓ ಅದು ಮನಸ್ಸು ಅಂದರೆ ಆತ್ಮ ಮನಸ್ಸು ಆತ್ಮ ಮನಸ್ಸಿನಿಂದ ಅಲ್ಲ ಯೋಚನೆ ಮಾಡೋದು ಮನಸ್ಸು ಯೋಚನೆ ಮಾಡೋದು ಅಲ್ವಾ ಇಟ್ ಈಸ್ ಜಸ್ಟ್ ಲೈಕ್ ಎ ಕಂಫ್ಯೂಚರ್ ಮನಸ್ಸೇ ಯೋಚನೆ ಮಾಡುತ್ತಾ ಮನಸ್ಸಿನಿಂದ ಅದರ ಮನಸ್ಸಿಂದ ಯೋಚನೆ ಮಾಡೋದು ಯಾರು ಓಹೋ ಮನಸ್ಸಿಂದ ಯೋಚನೆ ಮಾಡೋ ಬೈದಾನೆ ಅವನೇ ಜೀವ ಇದು ಒಳಗೆ ಅರ್ಥ ಹೀಗೆ ಒಂದು ಶಬ್ದ ಅರ್ಥ ಆಗಬೇಕಾದ್ರೆ ನಮಗೆ ಆ ವಸ್ತು ಪರಿಚಯ ಆಗ್ತಾ ಅದು ಡೆಪ್ತಿ ಹೋಗುತ್ತೆ ಹಾಗೆ ಪ್ರತಿ ಶಬ್ದವೂ ಭಗವಂತನ ಪರವಾಗಿ ಅರ್ಥ ಆಗಬೇಕಲ್ಲ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ತನಕ ಹೊರಗಿನ ಅರ್ಥವೇ ಅರ್ಥ ಮನಸ್ಸು ಅಂದರೆ ಜೀವ ಮನಸ್ಸಿನಿಂದ ಯೋಚನೆ ಮಾಡೋದು ಹಾಂ ಆದರೆ ಜೀವ ಅದು ಮನಸ್ಸು ಅಂದರೆ ಆತ್ಮ ಜೀವ ಅಂದರೆ ಆತ್ಮ ಜೀವಕ್ಕೆ ಸ್ವಾತಂತ್ರ್ಯ ಇಲ್ಲಲ್ಲ ಅದು ಎಂಥ ಆತ್ಮ ನಾನು ಮಾಡಬೇಕು ಅಂತ ಪ್ರತಿ ಮಾಡಿ ಹಾಗಾದರೆ ನನ್ನೊಳಗೆ ಇದ್ದು ನನ್ನಿಂದ ಮಾಡಿಸುವಂಥ ಪರಮಾತ್ಮನೇ ನಿಜವಾದ ಆತ್ಮ ಹೀಗೆ ಆತ್ಮ ಶಬ್ದ ಒಳಕ್ಕೆ ಒಳಕ್ಕೆ ಹೋಗ್ತಾ ಆ ಅರ್ಥವನ್ನು ಬದಲಾಗ್ತಾ ಹೋಗುತ್ತೆ ನಾವು ಬೆಳೆದಂತೆ ಒಂದು ಶಬ್ದದ ಅರ್ಥ ಬೇರೆ ಆಗ್ತಾ ಹೋಗುತ್ತೆ ಅಂದರೆ ಒಳಕ್ಕೆ ಹೋಗ್ತದೆ ಇನ್ನರ್ ಮೀನಿಂಗ್ ಅಲ್ಲಿ ತನಕ ಔಟರ್ ಮೀನಿಂಗ್ ಹಾಗೆಯೇ ನಮಗೆ ಈಗ ಅಗ್ನಿ ಅಂದರೆ ಅಗ್ನಿ ಅಂದರೆ ಒಲೆಯಲ್ಲಿ ಉರಿಯುವಂಥ ಬೆಂಕಿ ಆಮೇಲೆ ಸ್ವಲ್ಪ ಅಲ್ಪ ಅಗ್ನಿಯಲ್ಲಿ ಒಬ್ಬ ದೇವತೆ ಇದ್ದಾನೆ ಅಗ್ನಿ ದೇವತೆ ಅಗ್ನಿ ಅನ್ನುವ ದೇವತೆ ಅಯ್ಯೋ ಅವನು ಅಲ್ಲಪ್ಪ ಅವನೊಳಗೆ ಇದ್ದಾರೆ ಹಾಗೆ ಅಗ್ನಿ ಪ್ರಾಣದೇವರು ಪ್ರಾಣದೇವರಿಗೂ ಉಸಿರು ಕೊಟ್ಟು ಹೋಗಿದ್ದಾನಪ್ಪ ಆದರೆ ಅಗ್ನಿ ಅಂದರೆ ಅಗ್ನಿ ನಾರಾಯಣ ಹೀಗೆ ಒಳಕ್ಕೆ ಹೋದಾಗ ಒಂದು ಶಬ್ದದ ಅರ್ಥ ಬೇರೆ ಆಗತ್ತೆ ಇದು ಅರ್ಥ ಆಗಬೇಕಾಗಿದ್ದರೆ ತುಂಬ ಸಂಸ್ಕಾರ ಬೇಕು ತುಂಬ ಅಂದರೆ ಆ ಒಳಗಿನ ತತ್ವಗಳ ಪರಿಚಯ ಆದ ಹಾಗೆ ಆ ಶಬ್ದ ಒಳಕ್ಕೆ ಹೋಗ್ತಾ ಇರ್ತದೆ ಆದ್ದರಿಂದ ಅವನು ಹೇಳಿದ ಮಾಮ ವಿಧತ್ತೆ ಎಲ್ಲ ಶಬ್ದಗಳು ನೀವು ಅಗ್ನಿ ಅಂದ್ರೂ ನನ್ನನ್ನೇ ಹೇಳೋದು ನೀವು ಒಂದೆರಡು ಶಬ್ದ ಬೇಕಾದ ದೃಷ್ಟಾಂತ ಅಗ್ನಿ ಅಂದರೆ ಏನು ಅಗನಿ ಅಗ ಅಂದರೆ ಚಲನೆ ಗ ಅಂದರೆ ಗಮನ ಚಲನೆ ಮೂವ್ಮೆಂಟ್ ಅಗ ಅಂದರೆ ಚಲನೆ ರಹಿತವಾದ ಎ ಥಿಂಗ್ ವಿಚ್ ಡಸಂಟ್ ಮೂವ್ ವಿಚ್ ಕೆನಾಟ್ ಮೂವ್ ಇನರ್ಟ್ ಚಲನೆ ಇಲ್ಲದ ವಸ್ತು ಅಗ ಅದಕ್ಕೆ ನೀ ಅಂದ್ರೆ ನಯತಿ ಚಲನೆ ಕೊಡುವವನು ಅಗ್ನಿ ಅಂದರೆ ಸ್ವತಃ ಚಲಿಸಲಾಗದ ವಸ್ತುವಿಗೆ ಚಲನೆ ಕೊಡುವವನು ಅಂತ ಅರ್ಥ ಬೆಂಕಿ ಅಂತ ಅದರ ಅರ್ಥ ಅಲ್ಲ ನಾವು ಮಾಡಿಕೊಂಡದ್ದು ಅದರ ಅರ್ಥ ಚಲಿಸಲಾಗದ ವಸ್ತುವಿಗೆ ಚಲನೆ ಕೊಡುವಂಥದ್ದು ಅಂತ ನಮಗೇನು ಮಾಡಿದೆವು ಮಕ್ಕಳು ತಾಯಿ ಬೆನ್ನ ಹಿಂದೆ ಓಡಾಡ್ತಾ ಇರ್ತವೆ ತಾಯಿಯಲ್ಲಿ ಹಾಲಿಡ್ತಾಳೆ ಅಕ್ಕಿಯೊಂದು ಒಲೆಯಲ್ಲಿ ನೀರಿಡ್ತಾಳೆ ಅದನ್ನು ಬಿಸಿಯಾದ ಕೂಡಲೇ ಚಲನೆ ಶುರುವಾಗುತ್ತೆ ಕುದೀಲಿಕ್ಕೆ ಶುರುವಾಗುತ್ತೆ ಹಾಲು ಉಕ್ಕುತ್ತೆ ಓಹೋ ಬೆಂಕಿಯಿಂದ ಚಲನೆ ಬಂತು ಬೆಂಕಿ ಆರಿಸ್ಬಿಟ್ರೆ ಮತ್ತೆ ಅಂದಾಡುವುದಿಲ್ಲ ಹಾಗಾದ್ರೆ ಚಲನೆ ಕೊಡುವಂಥದ್ದು ಬೆಂಕಿ ಅಂತ ತಿಳ್ಕೊಂಡಿತ್ತು ಮಗು ಅದೇ ಆ ಅಗ್ನಿದು ಬೆಂಕಿ ಅಂತ ಅರ್ಥ ಆಯಿತು ಮತ್ತೆ ತೋಟಕ್ಕೆ ಹೋದ ಗಾಳಿ ಬೀಸಿತು ಗಾಳಿ ಬೀಸುವ ಎಲ್ಲ ಎಲ್ಲಿದ್ದದ್ದು ಎಲ್ಲೆಲ್ಲೇ ಹೋಯಿತು ಓಹೋ ಚಲನೆ ಕೊಡೋದು ಅಗ್ನಿ ಅಂದಲ್ಲ ಗಾಳಿ ಅದಕ್ಕಿಂತ ದೊಡ್ಡ ಚಲನೆ ಯಾಕಂದರೆ ಅಗ್ನಿಗೂ ಕೂಡ ಚಲನೆ ಕೊಡೋದು ಗಾಳಿ ಬಂತದ್ದು ದೊಡ್ಡದಾಗಿ ಹೇಳುತ್ತೆ ಓಹೋ ಅಗ್ನಿಗೂ ಚಲನೆ ಕೊಡುವಂಥದ್ದು ಗಾಳಿ ಆದರೆ ಅಗ್ನಿಯಿಂದ ವಾಯು ಹೀಗೆ ಅನುಭವ ಬರ್ತಾ ನಾವು ಒಳಗಿನ ಅರ್ಥಕ್ಕೆ ಹೋಗ್ತೇವೆ ಇಡೀ ಪ್ರಪಂಚಕ್ಕೆ ಚಲನೆ ಕೊಟ್ಟವ ಯಾರು ಅಗ್ನಿಯೋ ಅಲ್ಲ ಬೆಂಕಿಯೋ ಅಲ್ಲ ಗಾಳಿಯೋ ಅಲ್ಲ ಮತ್ತು ಅದು ಭಗವಂತ ಅದರಿಂದ ಇಡೀ ವಿಶ್ವಕ್ಕೆ ಅಗ್ನಿ ಅದು ವೈಶ್ವಾನರ ಹೀಗೆ ಅರ್ಥಗಳನ್ನು ಬದಲಾಯಿಸಿಕೊಂಡು ನಾವು ಒಳಗೆ ಹೋದ ಹಾಗೆ ಒಳಗಿನ ಅರ್ಥ ತಿಳ್ಕೊಳ್ತಾ ಹೋಗ್ತೇವೆ ಅಲ್ಲಿ ತನಕ ಎಕ್ಸ್ಟರ್ನಲ್ ಮೀನಿಂಗ್ ಅಷ್ಟೇ ಇವತ್ತು ಕಷ್ಟ ಏನು ಅಂದರೆ ಇಡೀ ವೇದಕ್ಕೆ ಭಾಷ್ಯ ಬರೆದಂಥ ಮಂದಿ ಸಂಸ್ಕೃತದಲ್ಲಿ ಬಹಳ ಮಂದಿ ಈ ಎಕ್ಸ್ಟರ್ನಲ್ ಮೀನಿಂಗ್ ಅನ್ನು ಮಾತ್ರ ಕೊಟ್ಟಿದ್ದಾರೆ ವೇದಕ್ಕೆ ಅರ್ಥ ಬರೋದು ಒಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಎಂಥ ದುರಂತ ನೋಡಿ ನಮ್ಮನ್ನು ಒಳಕ್ ಕಳಿಸ್ಲಿಕ್ಕೆ ಅಂತ ವೇದ ಇರೋದು ಅದರಲ್ಲೇ ಹೊರಗಿನ ಅರ್ಥದಲ್ಲೇ ನಾವು ವಿಹಾರ ಮಾಡಿ ಮುಗಿಯಿತು ವೇದ ಅಂದ್ರೆ ಇಷ್ಟೇ ಅಂತ ಕೂತು ಬಿಟ್ರೆ ಹಾಗಾಗಿ ವೇದ ಎಷ್ಟು ವ್ಯರ್ಥ ಹೋಯ್ತು ಅದಕ್ಕೆ ಕೃಷ್ಣ ಹೇಳಿದ ಇಡೀ ವೇದದ ಪ್ರತಿಯೊಂದು ಶಬ್ದವೂ ನನ್ನನ್ನು ಹೇಳುತ್ತೆ ಬರೀ ಈಗ ಅಗ್ನಿ ಸೂಕ್ತ ಅಗ್ನಿ ಅಷ್ಟೇ ಅಲ್ಲ ಇನ್ನೂ ಆಳಕ್ಕೆ ಹೋದರೆ ಒಂದು ವಾಕ್ಯದಲ್ಲಿರ್ತಕ್ಕ ಪ್ರತಿಯೊಂದು ಶಬ್ದವೂ ನನ್ನನ್ನು ಹೇಳುತ್ತೆ ಅಂದ ಈಗ ಸೂಕ್ತ ಅಗ್ನಿ ಅಂತ ಅನ್ನೋದಕ್ಕೆ ದೇವರಂತ ಅರ್ಥ ಮಾಡಿ ಇಡೀ ಸೂಕ್ತ ದೇವರ ಸ್ತೋತ್ರ ಆಯಿತು ಅಷ್ಟೇ ಅಲ್ಲ ಒಂದು ಶಬ್ದ ಪ್ರತಿಯೊಂದು ಶಬ್ದ ನನ್ನನ್ನು ಹೇಳುತ್ತೆ ಇದು ಇನ್ನೂ ಆಳ ಇನ್ನೂ ಭಯಾನಕವಾದ ಚಿಂತನೆ ಇಡೀ ವೇದದ ಪ್ರತಿಯೊಂದು ಶಬ್ದವೂ ನನ್ನನ್ನು ಹೇಳುತ್ತೆ ಅದಕ್ಕೆ ಅದಕ್ಕೆ ಉದಾಹರಣೆ ಆಚಾರ್ಯರು ಕೊಡ್ತಾರೆ ವಸಂತೆ ವಸಂತೆ ಜ್ಯೋತಿಷಾ ಯಜೇತ ಪ್ರತಿಯೊಂದು ವಸಂತ ಋತುವಿನಲ್ಲಿ ಜ್ಯೋತಿರ್ ಯಾಗವನ್ನು ಮಾಡಬೇಕು ಇದರ ಅರ್ಥ ನಿಮಗೆ ಕೇಳಿದ ತಕ್ಷಣ ಆಗೋದು ವಸಂತೇ ವಸಂತೇ ಜ್ಯೋತಿಷ ಎ ಆಚಾರ್ಯ ಹೇಳ್ತಾರೆ ಅಪ್ಪ ಇದು ದೇವರ ನಾಮ ಇದರಲ್ಲಿ ಕ್ರಿಯಾಬದವೂ ಇಲ್ಲ ಯಾಗವೂ ಇಲ್ಲ ಯಾಕೆ ವಸಂತೇ ಓ ವಸಂತಿಯೇ ಅಂದ್ರೆ ಯಾವ ಹುಡುಗಿಯನ್ನು ಕರಿಯೋದು ಕರೆಯೋದು ವಸಂತಿಯೇ ಅಂತ ಹುಡುಗಿಯಲ್ಲ ವಸಂತಿಷ್ಟೇ ವಸಂತ ತತಃ ಎಲ್ಲ ಕಡೆಯೂ ಎಲ್ಲದರ ಒಳಗೂ ವಾಸ ಮಾಡಿದವ ಎಲ್ಲರ ಒಳಗೂ ತುಂಬಿದವ ಅಂದರೆ ಅಮುನಿ ಪ್ರೆಸೆಂಟ್ ಒಳಗೂ ಹೊರಗು ವಿದಿನ್ ಆ್ಯಂಡ್ ವಿದೌಟ್ ಎಲ್ಲದರ ಒಳಗೂ ಹೊರಗು ತುಂಬಿದವ ವಸಂತಿ ವಸನ್ ಅಂದರೆ ವಾಸ ಮಾಡುವನು ಒಳಗೆ ತೀ ಅಂದರೆ ತತಿ ಎಲ್ಲದರ ಒಳಗೂ ಇರುವವ ಎಲ್ಲದರ ಹೊರಗೂ ಇರುವವ ಒಳಗೂ ಅಂತರ್ ಬಹಿಷ್ಠ ತತ್ಸರ್ವಂ ವ್ಯಾಪ ವಸಂತಿಯಿಂದ ಏನಾಯಿತು ನಾರಾಯಣ ಅಂತ ಅರ್ಥ ಆಯಿತು ಇದು ಕ್ರಿಯಾಬದ ಅಲ್ಲ ದೇವರ ಸಂಬೋಧನೆ ಹೇ ವಸಂತೆ ವಸಂತಿ ಹಿ ವಸಂತಿ ವಸಂತಹ ಈಗಾರ ಅಂತ ಪುಲ್ಲಿಂಗ ವಸಂತಿ ಶಬ್ದ ಸ್ತ್ರೀಲಿಂಗ ಅಲ್ಲ ಅಷ್ಟೇ ಶ್ರೀಲಿಂಗ ಆದರೂ ತೊಂದರೆ ಇಲ್ಲ ಯಾಕೆಂದ್ರೆ ಸ್ತ್ರೀಯರೊಳಗೂ ಭಗವಂತನೇ ಇರೋದು ಅದು ಸ್ತ್ರೀಲಿಂಗ ಅಂತಿತ್ಕೊಂಡು ಭಗವಂತನೇ ಪುಲ್ಲಿಂಗ ಇಟ್ಕೊಂಡು ಭಗವಂತನೇ ಆಮೇಲೆ ಜ್ಯೋತಿಷ ಜ್ಯೋತಿಷ ಅಂತ ಶಾಸ್ತ್ರ ಕೇಳುವುದಿಲ್ಲ ನೀವು ಯಾಕೆ ಹೇಳೋದು ಜ್ಯೋತಿಗೆ ಸಂಬಂಧಪಟ್ಟದ್ದು ಜ್ಯೋತಿಷಿ ಯಾವುದು ಬೆಳಕು ನಕ್ಷತ್ರ ಗ್ರಹಗೋಲಗಳಿಗೆ ಸಂಬಂಧಪಟ್ಟದ್ದು ಜ್ಯೋತಿಷ ಅಂತ ಅದಕ್ಕೆ ಸಂಬಂಧಪಟ್ಟದ್ದು ಜ್ಯೋತಿಷ ಎಲ್ಲ ಬೆಳಕಿಗೆ ಸಂಬಂಧಪಟ್ಟವನು ಅಲ್ವಾ ಅವನು ಯಾಕೆ ಜ್ಯೋತಿಷ ಅಲ್ಲ ಅವನು ಜ್ಯೋತಿಷನೇ ಜ್ಯೋತಿಷ್ ಶಬ್ದಕ್ಕೆ ಆಮೇಲೆ ಅಷ್ಟೇ ಅಲ್ಲ ಜ್ಯೋತಿ ಶಾ ಅಂದರೆ ಏನು ಗೊತ್ತುಂಟ ಸಂಸ್ಕೃತದಲ್ಲಿ ಶಕಾರೋ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಶಕಾರ ಅನ್ನತಕ್ಕಂಥದ್ದು ಶೂ ಪ್ರಾಣಿ ಪ್ರಸವೆ ಶೂ ಚಲನೆ ಅಂತ ಬೇರೆ ಬೇರೆ ಧಾತುಗಳಿವೆ ಶಾ ಅಂದರೆ ಚಾಲಕ ಶಕ್ತಿ ಅಂತ ಅರ್ಥ ಪ್ರೇರಣೆ ಮಾಡುವಂಥದ್ದು ನಮ್ಮನ್ನು ಚಲನೆ ನಮಗೆ ನಮ್ಮಲ್ಲಿ ಪ್ರೇರಣೆ ಮಾಡಿ ಚಲನೆ ಕೊಡುವಂಥದ್ದು ಬೆಳಕಾಗಿ ನಮ್ಮೊಳಗೆ ತುಂಬಿ ನಮ್ಮಲ್ಲಿ ಚಲನೆ ಕೊಡುವವ ಜ್ಯೋತಿಷ್ಯ ಆಯಜೇತ ಆಯ ಜ್ಞೇತಶ್ಚ ಆಯಜೇತ ಆ ಯಜಹ ಅಂದರೆ ವಿ ಎಲ್ಲ ಸುತ್ತಮುತ್ತ ಎಷ್ಟೆಷ್ಟು ಬಗೆಯ ಯಜ್ಞಗಳಿವೆ ಅವೆಲ್ಲವೂ ಆ ಯಜಗಳು ಯಜ ಅಂದರೆ ಯಜನ ಯಜ್ಞ ಅವುಗಳಿಂದ ಹಿತ ಸ್ತುತಿಸಲ್ಪಟ್ಟವ ಆರಾಧಿಸಲ್ಪಟ್ಟವ ಪೂಜ ಸರ್ವ ಯಜ್ಞಗಳಿಂದ ಅಹಂ ನೀ ಸರ್ವಯಜ್ಞಾನ ಭಕ್ತಾಚ ಪ್ರಭುರೇವಚ ಎಲ್ಲ ಯಜ್ಞಗಳಿಂದ ಪೂಜಿಸಲ್ಪಟ್ಟವನು ಆಯೋಜಿತ ಈಗ ಇಡೀ ವಾಕ್ಯ ಭಗವಂತ ನಾಮಾಯಿತಲ್ಲ ಅಂತ ರಾಜ ಇದನ್ನೇ ಮಹಾಭಾರತ ಸಮಗ್ರ ಮಹಾಭಾರತವು ಭಗವಂತನ ನಾಮ ಅಂತ ತೋರಿಸುವುದಕ್ಕೋಸ್ಕರವೇ ಮಹಾಭಾರತದ ಸಾರಭೂತ ವಿಷ್ಣು ಸಹಸ್ರನಾಮ ಹುಟ್ಟಿಕೊಂಡಿತು ಈಗ ಶಬ್ದವೆಲ್ಲ ಭಗವಂತಾಯ್ತು ಇದರ ಮುಂದಿನ ಮಾತೇನು ಏನು ಈ ವೇದಾಕ್ಷರಾಣಿ ಯಾವಂತಿ ಬಿಡ್ತಾನೆ ದ್ವಿಜಾತಿಭೀ ತಾವಂತಿ ಪಠಿತಾನೆ ನ ಸಂಶಯ ಮಾಮೇವಾ ವಿಧತ್ತೆ ವೇದದಲ್ಲಿ ಎಷ್ಟು ಅಕ್ಷರಗಳಿವೆ ನಾವು ನಮಗೇನು ಬೇರೆ ಕೆಲಸ ಇಲ್ವಾ ನಾವು ವೇದ ಓದಲಿಕ್ಕೆ ಬುರುಸೋದಿಲ್ಲ ಅಕ್ಷರ ಲೆಕ್ಕ ಮಾಡ್ತಾ ಕೂತ್ಕೊಳ್ತೇವಾ ವೇದದಲ್ಲಿ ನೀವು ತಲೆ ದಿಸಿ ಮಾಡಿಕೊಳ್ಬೇಡ ಹಿಂದಿನವರೇ ಅದು ಇಷ್ಟು ಅಕ್ಷರ ಲೆಕ್ಕ ಮಾಡಿ ಇಟ್ಟಿದ್ದಾರೆ ಋಗ್ವೇದದಲ್ಲಿ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದು ಕೆಲವು ಮಂತ್ರಗಳ ಉದ್ವಾಪಾಪಗಳಿರಬಹುದು ಬೇರೆ ಕಾರಣಗಳಿರ್ಬೋದು ಒಟ್ಟಿಗೆ ಎಷ್ಟು ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅಕ್ಷರಗಳು ಋಗ್ವೇದಲ್ಲಿವೆ ಹಾಗಾದರೆ ಏನು ಮಾಡಿದಾಗ ಆಯಿತು ವೇದಾಕ್ಷರ ಯಾವಂತ ಎಷ್ಟು ಅಕ್ಷರಗಳನ್ನು ನೀನು ಹೇಳಿದೆಯೋ ಅಷ್ಟು ದೇವರ ನಾಮ ಹಾಗಾಯಿತು ಒಂದು ಒಂದೊಂದು ಅಕ್ಷರವೂ ಒಂದು ಭಗವಂತನ ಹೆಸರು ಈಗ ಶಬ್ದ ಅಲ್ಲ ಅದನ್ನ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅಕ್ಷರಗಳ ಋಗ್ವೇದವನ್ನು ಒಮ್ಮೆ ಪಠನೆ ಮಾಡಿದರೆ ಭಗವಂತನ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ನಾಮವನ್ನು ಹೇಳಿದ ಆಯಿತು ಸಾಹಸನ ಪಡಿಸಿದರೆ ಒಂದೇ ಸಾವಿರ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ನಾಮವನ್ನು ಹೇಳಿದ ಹಾಗಾಯಿತು ಇದು ವ್ಯಾಸರು ವರಾಪುರಾಣದಲ್ಲಿ ಹೇಳಿದ ಮಾತು ತಾವಂತಿ ಹರಿ ಯಾಕೆಂದರೆ ಒಂದೊಂದು ಅಕ್ಷರದಿಂದಲೂ ಅವನೇ ವಾಚಲ್ವ ಅಕಾರದಿಂದ ಕ್ಷಕ ಐವತ್ತೊಂದೇ ಅಕ್ಷರ ಇರುವುದಾ ಇಡೀ ವೇದದಲ್ಲಿ ಇರುವುದು ಐವತ್ತೊಂದೇ ಅಕ್ಷರ ಆ ಐವತ್ತೊಂದು ಅಕ್ಷರಗಳು ಕೂಡ ಭಗವಂತನ ಹೆಸರನ್ನ ಅಬ್ರಿವಿಯೇಷನ್ಸ್ ಆ ಅಂದರೆ ನನ್ನ ಮೊನ್ನೆ ಹೇಳಿದೆ ಇಂಗ್ಲೀಷ್ನಲ್ಲಿ ಹೇಗೆ ಎ ಬಿ ಅನ್ನೋದನ್ನು ಅಬ್ರಿವಿಯೇಷನ್ನಾಗಿ ಬಳಸ್ತಾರೆ ಹಾಗೆಯೇ ಆ ಅಂದರೆ ಅಜಹ ಅಂತ ಆ ಅಂದರೆ ಅನಂತಹ ಆದಿಂದ ಪ್ರಾರಂಭವಾಗೋ ಎಲ್ಲ ಶಬ್ದಗಳ ಅಬ್ರಿವಿಯೇಷನ್ ಆ ಆ ಅಂದರೆ ಹುಟ್ಟಿಲ್ಲದವನು ಆ ಅಂದರೆ ಸಾವಿಲ್ಲದವನು ಅಜಹ ಅನಂತಹ ಆ ಅಂದರೆ ಆದಿಹಿ ಎಲ್ಲಕ್ಕಿಂತ ಮೊದಲಿದ್ದವನು ಹಾಗೆ ಆ ಅಂದರೆ ಆನಂದ ಹೀಗೆ ಐವತ್ತೊಂದು ಅಕ್ಷರಗಳು ಭಗವಂತನ ಅಬ್ರಿವಿಯೇಷನ್ಸ್ ಐವತ್ತೊಂದು ಅಕ್ಷರ ಆದ್ದರಿಂದ ಐವತ್ತೊಂದು ಅಕ್ಷರ ಅಲ್ಲದೆ ಐವತ್ತೆರಡನೇ ಅಕ್ಷರ ವೇದದಲ್ಲಿ ಹೌದಾ ಹಾಗಾದ್ರೆ ಈ ಎಲ್ಲ ವೇದದ ಒಂದೊಂದು ಅಕ್ಷರವೂ ಭಗವಂತನ ಒಂದೊಂದು ರೂಪವನ್ನು ಹೇಳ್ತದೆ ಅಂದರೆ ಇಡೀ ವೇದ ಭಗವದ್ವಾಚಕ ಆಯ್ತಲ್ಲ ಅಂದರೆ ಅಕ್ಷರದಿಂದ ಭಗವಂತನನ್ನು ಕಾಣುವುದು ಪದದಿಂದ ಭಗವಂತನನ್ನು ಕಾಣುವುದು ವಾಕ್ಯದಿಂದ ಭಗವಂತನನ್ನು ಕಾಣುವುದು ಮತ್ತು ಒಟ್ಟಂದದಲ್ಲಿ ಪ್ರಕರಣದಲ್ಲಿ ಭಗವಂತನನ್ನು ಕಾಣುವುದು ಇದೆಲ್ಲ ಅದರಿಂದ ಆದ್ದರಿಂದ ಮಾಂ ನನ್ನನ್ನೇ ಹೇಳೋದು ಅದೆಲ್ಲ ಇಷ್ಟೆಲ್ಲ ವಿಷಯ ತಿಳ್ಕೊಳ್ಳಿ ಕುಂಟ ಯಾರಾದರೂ ಇಷ್ಟೆಲ್ಲ ತಿಳ್ಕೊಂಡು ವೇದಕ್ಕೆ ನಾನು ಸಮಸ್ತ ವೇದಗಳಿಗೂ ಭಗವತ್ಪರವಾಗಿ ಅರ್ಥ ಹೇಳ್ತೇನೆ ಅಂತ ಹೇಳುವರು ಯಾರಾದ್ರೂ ಅದಕ್ಕೆ ಕೃಷ್ಣ ಹೇಳಿದ ನನ್ಯೋ ಮದ್ವೇದ ಕಷ ಇದು ನನಗೆ ಮಾತ್ರ ಗೊತ್ತಪ್ಪ ನಿನಗೆ ಗುಟ್ಟು ಹೇಳಿದೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಮಾಡ್ಕೋತೇನೆ ಅಂತ ಪ್ರಯತ್ನ ಮಾಡಬೇಡ ನೀನು ಪ್ರಯತ್ನ ಮಾಡಿದ್ರೆ ನೀನು ಪೂರಾ ಅರ್ಥ ಆಗೋಲ್ಲ ಯಾಕೆ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಕ್ಕೆ ನೂರು ಅರ್ಥಗಳಿದೆ ಸಾವಿರ ನಾಮಗಳಿಗೆ ನೂರ ಅರ್ಥ ಅಂತಂದರೆ ಒಂದು ಲಕ್ಷ ಅರ್ಥ ಆಯಿತು ಪ್ರತಿ ನಾಮಕ್ಕೆ ನೂರ ಅರ್ಥ ಹೇಳುವರು ಉಂಟಾ ಇವತ್ತು ಕಷ್ಟ ಸಾಧ್ಯ ಇಲ್ಲ ನೀವು ಎಷ್ಟು ಸಂಸ್ಕೃತದಲ್ಲಿ ಪಾಂಡಿತ್ಯ ಗಳಿಸಿ ಏನು ಮಾಡಿದ್ರು ಪ್ರತಿ ನಾಮಕ್ಕೆ ನೂರು ಅರ್ಥ ಹೇಳೋದು ತುಂಬಾ ಕಷ್ಟ ಅವರು ಸಹಸ್ರನಾಮಕ್ಕೆ ನೂರರ್ಥ ಹೇಳಲಿಕ್ಕೆ ಬರೋಲ್ಲ ಇಡೀ ವೇದಕ್ಕೆ ಅರ್ಥ ಹೇಳೋದು ಹೌದಾ ಅದೆಲ್ಲ ಹೇಳಿದ ನನಗೆ ಮಾತ್ರ ಸಾಧ್ಯವಾದ ಕೆಲಸ ಇದು ವೇದದ ಅಂತರಂಗದ ಪ್ರತಿಯೊಂದು ಶಬ್ದದಿಂದ ಪ್ರತಿಯೊಂದು ಅಕ್ಷರದಿಂದ ಪ್ರತಿಯೊಂದು ವಾಕ್ಯದಿಂದ ಪ್ರತಿಯೊಂದು ಪ್ರಕರಣದಿಂದ ನಾನು ಹೇಗೆ ವಾಚ್ಯ ಅನ್ನೋದು ನನಗೆ ಮಾತ್ರ ಗೊತ್ತು ನಿಮಗೆ ಯಾರಿಗೂ ಅದು ಪೂರ್ತಿ ಗೊತ್ತಾಗುವುದಿಲ್ಲ ಆದರೆ ಪೂರ್ತಿ ಗೊತ್ತಾಗುವುದಿಲ್ಲ ಅಂತ ಕೈ ಬಿಡಿಬಿಡಿ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಕೃಷ್ಣ ಹೇಳೋದು ಇಷ್ಟು ವಿಷಯ ಇದೆ ಇದರಲ್ಲಿ ಎಷ್ಟು ನಿಮಗೆ ಗ್ರಹಿಸಲಿಕ್ಕೆ ಆಗುತ್ತೋ ಅಷ್ಟು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿ ಗ್ರಹಿಸಿರಿ ನಾನು ಅದರಿಂದ ಸರ್ವೇ ಹಮೇ ವೇದ್ಯ ನನ್ನನ್ನೇ ಹೇಳೋದು ಬೇರೆ ಯಾರನ್ನು ಹೇಳೋದಿಲ್ಲ ಬೇರೆ ಏನನ್ನಾದರೂ ಹೇಳಿದರೆ ನನಗೋಸ್ಕರ ಹೇಳುತ್ತೆ ಅಷ್ಟೆ ನನ್ನ ಅರಿವಿಗೆ ಪೂರಕವಾಗಿ ಹೇಳುತ್ತೆ ಅದಕ್ಕೆ ಪೂರಕವಾಗಿಯೇ ವೇದಾಂತ ಕೃ ವ್ಯಾಸ ರೂಪದಿಂದ ವೇದಾಂತ ರಚನೆ ಮಾಡಿದೆ ನಾನು ಇಷ್ಟೆಲ್ಲ ಆದರೂ ಕೂಡ ವೇದಾಂತವನ್ನು ರಚನೆ ಮಾಡಿದೆ ಪುರಾಣಗಳನ್ನು ರಚನೆ ಮಾಡಿದೆ ನಾನೇ ವ್ಯಾಸರೂಪದಿಂದ ಇತಿಹಾಸ ಪಂಚರಾತ್ರವನ್ನು ಮೂಲ ರೂಪದಿಂದ ರಚನೆ ಮಾಡಿದೆ ಮೂಲ ರಾಮಾಯಣ ರಚನೆ ಮಾಡಿದೆ ಮಹಾಭಾರತ ವ್ಯಾಸ ರೂಪದಿಂದ ಪರಿಚಯ ಮಾಡಿದೆ ಆದರೆ ವೇದವನ್ನು ನಾನು ಕೂಡ ರಚನೆ ಮಾಡಿಲ್ಲ ಇದೆಲ್ಲವನ್ನು ಮಾಡಿದರೂ ವೇದವಿದೇವಚಾಹ ನಾನು ವೇದವನ್ನು ಪೂರ್ತಿ ಅರ್ಥ ಗೊತ್ತಿರುವವನಷ್ಟೇ ವೇದವನ್ನು ನಾನು ಸೃಷ್ಟಿ ಮಾಡಿಲ್ಲ ದೇವರು ವೇದವನ್ನು ಸೃಷ್ಟಿ ಮಾಡಿಲ್ಲ ಯಾಕೆಂದರೆ ಆಕಾಶವನ್ನು ಈಗ ಆಕಾಶ ಸೃಷ್ಟಿ ಅಂದರೆ ಭೂತಾಕಾಶ ಸೃಷ್ಟಿ ಅವರು ಸ್ಪೇಸನ್ನು ಯಾರಾದರೂ ಸೃಷ್ಟಿ ಮಾಡಿದ್ದಾರೆ ಕಾಲವನ್ನು ಯಾರಾದರೂ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಈಗ ಮಾಡರ್ನ್ ಸೈಂಟಿಸ್ಟ್ಗಳು ಹೇಳೋದುಂಟು ಕಾಲ ಇಲ್ಲದ ಕಾಲ ಮರಿ ಗಂಡ ಅಲ್ವಾ ಕಾಲ ಇಲ್ಲದ ಕಾಲ ಒಂದಿತ್ತು ಅಂತಾರೆ ಅದನ್ನು ಹೇಳುವುದಕ್ಕೆ ಭಾರಿ ಕಷ್ಟ ಅವ್ರು ಹೆಂಗೆ ಹೇಳ್ತಾರೆ ಅಂತ ನನಗೆ ಗೊತ್ತಾಗಲ್ಲ ಒಂದು ಒಂದೊಮ್ಮೆ ಏನು ದರ್ ವಾಸ್ ನೋ ಟೈಮ್ ದರ್ ಅಂದ್ರೆ ಟೈಮ್ ಅನ್ನೋದು ದರ್ ವಾಸ್ ನೋ ಟೈಮ್ ಒಂದು ಸೆಲ್ಫ್ ಕಾಂಟ್ರಿಡಿಕ್ಟರಿ ಇದು ಕಾಲವೇ ಇರಲಿಲ್ಲ ಕಾಲ ಕಾಲ ಸೃಷ್ಟಿ ಆಯಿತು ಇವ್ರ ತಲೆ ಒಳಗೆ ಕಾಲ ಸೃಷ್ಟಿ ಆಯಿತು ಅಷ್ಟೇ ಕಾಲ ಆಗುವುದಿಲ್ಲ ವಿಷಯ ಏನು ಗೊತ್ತುಂಟಾ ಒಂದು ಸಣ್ಣ ಸಂಗತಿ ಇವತ್ತಿಗೆ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ ಅವರು ಕಾಲ ಸೃಷ್ಟಿ ಆಯಿತು ಅಂತ ಹೇಳಿ ಇವತ್ತಿಗೂ ಹೇಳ್ತಾ ಇದ್ದಾರೆ ಬಾಲಿಷ್ಠವಾದ ಮಾತ್ರ ಹೇಳ್ತಾ ಇದ್ದಾರೆ ಕಾಲ ಸೃಷ್ಟಿಯಾದ್ದಲ್ಲ ಕಾಲಕ್ಕೆ ಫ್ರಾಕ್ಷನ್ಸ್ ಸೃಷ್ಟಿಯಾದ್ದು ಕಾಲ ಅಖಂಡವಾಗಿತ್ತು ಡಿವೈಡರ್ ಇರಲಿಲ್ಲ ಸೂರ್ಯ ಬಂದ ಹಗಲು ರಾತ್ರಿ ಆಯಿತು ಹನ್ನೆರಡು ಗಂಟೆ ಹಗಲು ಹನ್ನೆರಡು ರಾತ್ರಿ ಡಿವೈಡರ್ ಬಂತು ಡಿವೈಡರ್ ಬಂದಾಗ ಸೃಷ್ಟಿಯಾದದ್ದು ಕಾಲ ಅನ್ನೋದು ಸೃಷ್ಟಿಯಾಗುವ ವಸ್ತು ಅಲ್ಲ ಅನಂತ ಅದರ ಫ್ರಾಕ್ಷನ್ಸ್ ಸೃಷ್ಟಿಯಾಯಿತು ಇವರಿಗೆ ಅನಂತವಾದ ಕಾಲ ಅದರ ಫ್ರಾಕ್ಷನ್ಸ್ ವ್ಯತ್ಯಾಸವೇ ಗೊತ್ತಿಲ್ಲ ಇವತ್ತಿಗೂ ಸೈಂಟಿಸ್ಟ್ಗಳಿಗೆ ಇದನ್ನು ಖಚಿತವಾಗಿ ತೀರ್ಮಾನ ಮಾಡಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಕಾಲ ಇರಲಿಲ್ಲ ಕಾಲ ಅನ್ನೋದು ಸಾಪೇಕ್ಷ ಅದು ಮತ್ತೆ ಏನಿಲ್ಲ ನೀವು ಇದಾದ ಮೇಲೆ ಸ್ಪೇಸ್ ಅನ್ನೋದು ಪ್ರದೇಶ ದೇಶ ಅನ್ನೋದು ಸೃಷ್ಟಿ ಮೇಲೆ ಅದು ಸಾಪೇಕ್ಷ ಕಾಲ ಅನ್ನೋದು ಸಾಪೇಕ್ಷ ಚಂದ್ರರು ಎಲ್ಲ ಬಂದ ಮೇಲೆ ಗಡಿಯಾರ ಬಂದ ಮೇಲೆ ಕಾಲ ಬಂದದ್ದಾ ಅವರ ತಲೆಯಲ್ಲಿ ಹಾಗೆ ನಾವು ಡಿವೈಡರ್ ತಂದಿಟ್ಟೆವು ಕಾಲ ಬಂತು ಒಂದು ಕಾಲ ಬಂದಲ್ಲ ಕಾಲಕ್ಕೆ ಡಿವಿಷನ್ ಬಂದದ್ದು ಡಿವೈಡರ್ ಬಂದ ಮೇಲೆ ಈ ಸೂಕ್ಷ್ಮ ಪ್ರಭೇದವು ಗೊತ್ತಿಲ್ಲದೆ ಇವತ್ತು ದೊಡ್ಡ ವಿಜ್ಞಾನ ಬಳಿದುಬಿಟ್ಟಿದೆ ಶಾಸ್ತ್ರಗಾರ ಹೇಳ್ತಾರೆ ವಿಜ್ಞಾನಿಗಳೇ ನಿಮ್ಮ ಅಜ್ಞಾನದಿಂದ ಭಗವಂತನ ನಿಮ್ಮನ್ನು ಪಾರು ಮಾಡಬೇಕು ನೀವು ನಮ್ಮದ ಭಗವಂತನೇ ನಿಮ್ಮನ್ನು ಪಾರು ಮಾಡಬೇಕು ಇಷ್ಟು ದೊಡ್ಡ ಅಜ್ಞಾನದಲ್ಲಿ ನೀವು ಬೆಳೆದು ಅದೇ ದೊಡ್ಡ ಸೈನ್ಸ್ ಅಂತ ಹೇಳ್ಕೊಂಡು ತೋರಾಡ್ತಾ ಇದ್ದೀರಲ್ಲಪ್ಪ ನಿಮ್ಮ ಅಜ್ಞಾನದಿಂದ ಭಗವಂತನ ನಿಮ್ಮನ್ನು ಪಾರು ಮಾಡಬೇಕು ಬಹಳ ವಿಚಿತ್ರವಾದ ಇದು ಆದ್ದರಿಂದ ವೇದವಿದೇವ ಕಾಲವನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ ಆಕಾಶವನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ ಆದ್ದರಿಂದ ಅದೇ ಥರ ಆಕಾಶದಲ್ಲಿ ವರ್ಣಗಳಿವೆಯಲ್ಲ ಶಬ್ದ ಗುಣಕಮ್ಮ ವರ್ಣಗಳು ಅಕ್ಷರಗಳು ಇರೋದಲ್ವ ಅದನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ ಮತ್ತು ಇದ್ದ ವರ್ಣಗಳನ್ನು ನಾವು ಉಚ್ಚಾರ ಮಾಡ್ತೇವೆ ಸೃಷ್ಟಿಯಾಗುವುದೇನು ಗೊತ್ತುಂಟ ಆ ನಾದ ಅದಕ್ಕೆ ನಾದ ಕೊಡುವುದು ನಾವು ಅಷ್ಟೇ ವರ್ಣಗಳನ್ನು ನಾವು ಸೃಷ್ಟಿ ಮಾಡಲಿಲ್ಲ ಆ ವರ್ಣವನ್ನು ಆ ಉಚ್ಚಾರ ಮಾಡಿದೆವು ನಾನು ಆ ಅಂದೆ ನೀವು ಆ ಅಂದ್ರಿ ಎಷ್ಟು ಜನ ಆ ಅಂದ್ರೋ ಅಷ್ಟು ಆಕಾರಗಳು ಅಂದರೆ ಅಷ್ಟು ನಾದಗಳು ಬೇರೆ ಬೇರೆ ಆಯ್ತು ಅಂದರೆ ವರ್ಣವನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ಆ ಮತ್ತೆ ನಾವು ಒಮ್ಮೆ ಆ ಅಂತ ಅಂದ ಮೇಲೆ ಅದು ಆಕಾಶದಲ್ಲಿ ರೆಕಾರ್ಡ್ ಆಗೋಯ್ತು ಇಟ್ ಈಸ್ ಕಾರ್ಡ್ ಆಕಾಶಕ್ಕೆ ರೆಕಾರ್ಡ್ ಮತ್ತೆ ಇರೇಸ್ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನ ಅನಂತ ಆಕಾಶದಲ್ಲಿ ಅನಂತ ವರ್ಣಗಳು ಅನಂತ ಶಬ್ದಗಳು ಇವೆ ಅದನ್ನು ಒಂದು ಏನು ಅಂದರೆ ಭಗವಂತನ ಇಚ್ಛೆಯಿಂದ ಆ ಆ ಶಬ್ದಗಳು ಒಂದು ಆರ್ಡರ್ನಲ್ಲಿ ಆ ಆರ್ಡರು ಮತ್ತೆ ಆರ್ಡರ್ನಲ್ಲಿ ಏನು ಇದೆ ಅದು ನಮಗೆ ಹೊಳೆದಾಗ ಅದು ಅಪೂರ್ವವಾದ ಮಂತ್ರ ಹೊಳೆಯೋದು ಇದ್ದ ಆರ್ಡರ್ ಹೊಳೆಯೋದು ಹೊರತು ಯಾವುದೇ ಒಬ್ಬ ಮಂತ್ರದ ಅನುಪೂರ್ವಿಯನ್ನು ಸೃಷ್ಟಿ ಮಾಡಿದ್ದಲ್ಲ ಋಷಿ ಮತ್ತು ಅವನಿಗೆ ಹೊಳೆದದ್ದು ಇಷ್ಟೇ ನೀವು ಕಂಪೋಸ್ ಮಾಡೋದು ಮತ್ತು ಹೊಳೆಯೋದಕ್ಕೆ ವ್ಯತ್ಯಾಸ ಇದೆ ನಮಗೆ ಹೊಳೆದದ್ದು ನಮ್ಮ ಕಾಂಪೋಸಿಷನ್ ಅಲ್ಲ ನಾವು ಡಿಕ್ಷ್ನರಿ ನೋಡಿ ಶಬ್ದಗಳನ್ನು ಹೆಕ್ಕಿ ಕಂಪೋಸ್ ಮಾಡಿದ್ದು ನಮ್ಮ ಕಂಪೋಸಿಷನ್ ಅದನ್ನು ಯಾವುದು ನಮಗೆ ತನ್ನಷ್ಟು ನಮಗೆ ಗೊತ್ತಿಲ್ಲದೆಯೇ ಒಂದು ಶಬ್ದ ಹೊಳೆದು ಬಿಡುತ್ತೆ ಶಬ್ದ ಒಂದು ವಾಕ್ಯ ಅದನ್ನ ಅದು ಋಷಿಗಳಿಗೆ ಹೊಳೆದದ್ದು ಅವರು ಮಾಡಿದ್ದಲ್ಲ ಇವಾಗ ನೋಡಿ ಎಷ್ಟೋ ಮಂತ್ರಗಳು ಹಿಂದೆ ಇದ್ದದ್ದೇ ಬೇರೆ ಅದೇ ಮಂತ್ರ ಇನ್ನೊಬ್ಬ ಋಷಿಗೆ ಹೊಳೆದದ್ದು ಉಂಟು ಹೊಳೆದದ್ದು ಅಂದ್ರೆ ಏನು ಅವನಿಗೆ ಬೇರೆ ಅರ್ಥ ಹೊಳೆಯುತ್ತದರಲ್ಲಿ ಮಂತ್ರ ಮಂತ್ರದೃಶ್ಯ ಅದು ಹಾಗೆ ಬೇರೆ ಅರ್ಥ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಕಾಲದಲ್ಲಿ ಒಂದೇ ಮಂತ್ರ ಬೇರೆ ಬೇರೆ ಜನರಿಗೆ ಹೊಳದದ್ದುಂಟು ಒಂದೇ ಮಂತ್ರಕ್ಕೆ ಬೇರೆ ಬೇರೆ ಋಷಿಗಳಿರ್ತಾರೆ ಯಾಕೆಂದರೆ ಅವರು ಎಲ್ರಿಗೂ ಹೊಳೆದದ್ದು ಹಾಗಾದ್ರೆ ಇದರಲ್ಲಿ ಯಾರು ಕಂಪೋಸ್ ಮಾಡಿದ್ದು ಒಂದು ಮಂತ್ರಕ್ಕೆ ನಾಲ್ಕು ಜನ ಋಷಿಗಳಿದ್ದರೆ ಇವರಲ್ಲಿ ಯಾರಪ್ಪ ಇವರು ಅಂತ ಹೇಳಿದು ಇವ್ರಿಗೆ ಬೇಜಾರಾಗುತ್ತೆ ಇವರು ಅಂತ ಹೇಳಿದ್ರು ಇವ್ರಿಗೆ ಯಾರೋ ಒಬ್ಬನ ಹೇಳಿದರೆ ಅವ್ರದ್ದು ಮೂವರಿಗೆ ಬೇಜಾರಾಗುತ್ತೆ ಅದಕ್ಕೆ ಶಾಸಕ ಹೇಳ್ತಾರೆ ನಾಲ್ಕು ಜನರಿಗೂ ಹೊಳೆದದ್ದಪ್ಪ ಅದು ಇದ್ದದ್ದು ಇದ್ದದ್ದು ಹೊಳೆಯಿತು ಆ ಆನುಪೂರ್ವಿ ಅನ್ನೋದು ಅದು ಸಿದ್ಧವಾಗಿ ಇದ್ದದ್ದು ಇವರಿಗೆ ಹೊಳೆಯಿತು ಆದ್ದರಿಂದ ಭಗವಂತನೂ ಕೂಡ ವೇದವನ್ನು ಸೃಷ್ಟಿ ಮಾಡಲಿಲ್ಲ ಬರೀ ಉಪದೇಶ ಮಾಡಿದ ಉಚ್ಚಾರ ಮಾಡಿದ ವೇದವಿದೇವ ಅದರ ಅರ್ಥ ತಿಳಿದು ಉಚ್ಚಾರ ಉಳಿದವರು ಉಚ್ಚಾರ ಮಾಡಿದರು ಅವರು ಉಚ್ಚಾರವೂ ಸರಿ ಇರಲಿಲ್ಲ ಅರ್ಥವೂ ಸರಿ ಇರಲಿಲ್ಲ ಇವಾಗ ವೇದಗಳನ್ನು ಉಚ್ಚಾರ ಮಾಡುವಾಗ ಬಹಳ ಜನ ವೇದ ಉಚ್ಚಾರ ಮಾಡ್ತಾರೆ ವೇದಜ್ಞರು ಅಂತ ಕಲಿಯೋದು ವೇದ ಉಚ್ಚಾರ ಮಾಡೋಣ ಅರ್ಥ ತಿಳಿದವರನ್ನಲ್ಲ ಉಚ್ಚಾರ ಆದರೂ ಸರಿ ಮಾಡ್ತಾರಾ ಅದು ಮಾಡೋಲ್ಲ ಈ ಕೆಲವು ಉಚ್ಚಾರಗಳಿವೆ ವೇದದಲ್ಲಿ ಅದು ಲೋಕದಲ್ಲಿ ಬಳಕೆಯಲ್ಲಿ ಇಲ್ಲದಂತಹದ್ದು ತಚ್ಛೋ ರಾವಣಿ ಮಹೇ ಅಂತಿದೆ ಗಾತು ಅದನ್ನು ನಾವು ತಚ್ಛಂ ಯೋ ರಾವಣಿ ಮಹೇ ಅಂತ ಹೇಳ್ತೇವೆ ಹಾಗೆ ಹೇಳಬಾರದು ಅದನ್ನು ತಚ್ಛೋ ಮುಗಿದಾನೆ ಹೇಳಬೇಕು ಪುಲ್ಲಿಂಗ ಹೇಳಬಾರ್ದು ಪುಲ್ಲಿಂಗ ಮುಗಿದನೇ ಹೇಳಬೇಕು ಅದನ್ನು ತಚ್ಛಂ ರಾವಣಿ ರಾವಣೀ ಮಹೆ ಯಜ್ಞಾಯ ಗಾತುಯ್ಯಜ್ಞಪದೇ ಅತುಯ್ಯ ಅನ್ನುವಾಗ ಮುಗಿಯಲ್ಲಿ ಬರಬೇಕಾಯ್ತು ಇದು ವೇದದ ಉಚ್ಚಾರ ಅದನ್ನ ಇವತ್ತು ವೇದ ಹೇಳುವವರು ಅರ್ಥ ಮಾತ್ರ ಅಲ್ಲ ಹೇಳುವುದನ್ನು ತಪ್ಪಾಗಿ ಹೇಳ್ತಾರೆ ಆಮೇಲೆ ಹಂಸ ಶು ಹಂಸ ಶುಚಿಷಿ ಶುಚಿ ಶಿ ವಸುರ ಹಂಸ ಶುಚಿ ಷದ್ ವಸುರ ಅಂತರಿಕ್ಷ ಸತ್ ಹಂಗ್ ಅಂತ ಯಜುರ್ವೇದ ಪಾಠ ಋಗ್ವೇದ ಪಾಠ ಹಂಸ ಯಜುರ್ವೇದ ಪಾಠ ಹಂಗ್ ಸಹ ಅದೇನಾಗಿದೆ ಹಗುಂ ಸಹ ಆಗಿಬಿಟ್ಟಿದೆ ಹಗುಂ ಸಹನ್ ಏನದು ಏನೋ ಏನು ನಗಡಿಯಾಗಿ ಏನೋ ಮುಗಿಡ್ಕೊಂಡು ಹೇಳಿದ್ರು ಏನಾಯ್ತು ಗುರುಗಳು ಶಿಷ್ಯ ಅದನ್ನು ಬಿಟ್ಟ ನಮ್ಮ ಗುರುಗಳು ಹಗುಂಸ ಅಂತ ಹೇಳಿ ನಾವು ಹಾಗೆ ಹೇಳೋದು ಆಮೇಲೆ ಹಠ ಬದಲಾಯಿಸೋಲ್ಲ ಹಗುಂಸ ಅಂತ ಅಂತೇಳಿ ಯಾಕೆಂದರೆ ಗುರು ಪರಂಪರೆಯಿಂದ ಬಂದ ಉಪದೇಶ ನಮಗೆ ಹಾಗೆ ಮುಗಿದು ಹೋಯ್ತಾ ಇಲ್ಲೋ ನಿಮ್ಮ ಕತೆ ಆಮೇಲೆ ಸಮೂಳ ಮಸ್ಯ ಸುರೇ ಅಂತಾರೆ ಎಲ್ಲರೂ ಅದು ಯಾವೇದೋ ನನಗೆ ಸಮೂಳ್ ಹಸ್ಯ ಯಜುರ್ವೇದದಲ್ಲಿ ಸಮೂಢಮಸ್ಯ ಋಗ್ವೇದದಲ್ಲಿ ಸಮೂಳ್ಯಮಸ್ಯ ಸಮೂಳ್ ಢಮಸ್ಯ ಒಂದೇ ಒತ್ತಕ್ಷರ ಅಲ್ಲ ಅದು ಲಾ ಮತ್ತು ಢ ಎರಡೂ ಕೇಳಬೇಕು ನಿಮಗೆ ಕಿವಿಗೆ ಅದು ಒತ್ತಕ್ಷರ ಆಗ್ಬಾರ್ದು ಲಾನೂ ಅಲ್ಲ ಢಾನು ಅಲ್ಲ ಅಳ್ ಢಾನೂ ಅಲ್ಲ ಅದು ಅಳಹ ಎರಡು ಒಟ್ಟಿಗೆ ಸೇರಿದೆ ಒಂದೇ ಸಮೂಳ್ ಸಮೂಢ ಸಮೂಳ್ಹ ಮತ್ಸ್ಯ ಸುರೆ ಅಂತಾರೆ ಕೆಲವರು ಸಮೂಳ್ ಢಮಸ್ಯ ಸುರೆ ಅಂತಾರೆ ಅದು ಏನು ವೇದದ ಕೆನ್ನೆ ಹೊಡೆದಾಗ ಹೇಳ್ತಾರೆ ಪೂರ್ತಿ ವೇದ ಇವತ್ತು ಪಠನೆ ಮಾಡುವುದರಲ್ಲಿ ಬಹಳಷ್ಟು ತಪ್ಪು ಹೇಳ್ತಾರೆ ವೈದಿಕರು ಆಮೇಲೆ ಇನ್ನು ಕೆಲವು ತಪ್ಪು ಈಗ ತಾಂ ಪದ್ಮಿನಿ ಮೀಂ ಶರಣಂ ಅಹಂ ಪ್ರಬದ್ದೆ ಎಲ್ಲಿಂದ ಬಂತು ಈಗ ಅಹಂ ಅಹಂ ಜಾಸ್ತಿ ಆದಾಗ ನಮಗೆ ಬಂದದ್ದು ವೇದ ಓದಿದೆ ಅಂತ ಅಹಂಕಾರ ಜಾಸ್ತಿ ಆಯ್ತಾನ ಅವು ತಾಂ ಪದ್ಮಿನಿ ಮೀಂ ಶರಣಂ ಪ್ರಬದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ಋಣೇ ವೇದ ಏನು ಓದಿದೆ ಭಕ್ತಿಯ ಶ್ರೀನಕ್ರೋಧೋರ ಚರ್ಯಂ ನಲೋ ಭೋನಾಶವಾಮತಿ ಭವಂತಿ ಕೃತಪುಣ್ಯಾಂ ಭಕ್ತಿಯ ಶ್ರೀಸೂಕ್ತ ಜಾತಿನಾಂ ಇದು ಭಕ್ತಿಯ ಶ್ರೀಸೂಕ್ತ ಜಪೇತ್ ಎಲ್ಲಿ ಅನ್ವಯ ಅಬದ್ಧವನ್ನು ಹೇಳುವುದಕ್ಕೆ ವೇದಮಂತ್ರಜ್ಞರಿಗಿಂತ ಬಿಟ್ಟರೆ ಬೇರೆ ಯಾರೂ ಇಲ್ಲ ಬರೀ ಅಬದ್ಧ ಹೇಳ್ತಾರೆ ವೇದ ಮಂತ್ರಗಳನ್ನು ಶ್ರೀಸೂಕ್ತ ಬರುಡ ಸೂಕ್ತದಿಂದ ಹಿಡುವು ಸಮಸ್ತ ವೇದವನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ ಇವತ್ತು ವೇದಜ್ಞರು ಮತ್ತೆ ವೇದ ಓದುವುದೇ ತಪ್ಪು ಮೇಲೆ ಅವರ ಅರ್ಥ ಎಲ್ಲಿ ಅರ್ಥದ ಕಥೆ ಬಿಡಿ ಪಶುಂ ಸ್ತಾಮ್ಸ್ ಚಕ್ರೆ ಉರುಳು ಸೂಕ್ತ ಪಶುಂ ಸ್ಥಾಂಶ ಚಕ್ರೇ ವಾಯವ್ಯಾನ್ ಹಾಗೆ ಪ್ರಿಂಟ್ ಆದದ್ದು ನೋಡಿದ್ದೇನೆ ನಾನು ಅದು ಮತ್ತೆ ಓದೋರು ಹಾಗೆ ಓದೋದಲ್ವ ಪ್ರಿಂಟ್ ಆದ ಪುಸ್ತಕವೇ ಓದ್ಲಿಕ್ಕೆ ಕೊಡೋದು ಓದಿ ಇದು ಕಲಿ ಅಂತ ಯಾಕಂದರೆ ಅಪ್ಪ ಮನೆ ಬರೋಲ್ಲ ಅವನ ಮಗನಿಗೆ ಪ್ರಿಂಟ್ ಆದ ಪುಸ್ತಕ ಕೊಡ್ತಾನೆ ಅದರಲ್ಲಿ ಪಶುಂ ಸ್ಥಾಂಶ ಚಕ್ರೆ ಪಶುಂ ಸ್ಥಾನ್ ಅಂತ ಹೇಳೋದು ಪಶುಂ ತಾಮ್ಸ್ ಚಕ್ರೇ ವಾಯವ್ಯಾನ್ ಇದು ಆಮೇಲೆ ಇನ್ನೂ ಸ್ವರದಲ್ಲಿ ನಾನಾ ಬಗೆ ಅದು ತೀರ್ಮಾನ ಮಾಡೋದ ಕಷ್ಟ ಅಗ್ನಿಮಿ ಈಳೆ ಪುರೋಹಿತಂ ದೇವ ದೇವಮೃತ್ಯುಜಂ ಅಂತಾರೆ ಕೆಲವರು ಕೆಲವರು ಅಗ್ನಿಮೀಳೆ ಪು ಅಗ್ನಿಮಿ ಈಳೆ ಪುರೋಹಿತಮ್ ಯಜ್ಞಸ್ಯ ದೇವ ಮೃತ್ಯುಜಂ ಅಂತಾರೆ ಕೆಲವರು ಅವ್ರದ್ದು ಕೇಳಿದರೆ ಬ್ರಹ್ಮದೇವರು ಹೀಗೆ ಹೇಳಿದ್ದು ಅಂತ ಇಬ್ಬರು ಹೇಳೋದು ಬ್ರಹ್ಮದೇವರು ನಾವು ಹೇಳಿದಾಗೆ ಹೇಳಿದ್ದು ನೀವು ಬೇಕಾದ್ರೆ ಏನು ಬೇಕಾದ್ರೆ ಹೇಳಿ ಅದನ್ನು ನೀವು ಕೇರಳಕ್ಕೆ ಹೋದರೆ ಬ್ರಹ್ಮದೇವರು ನಾವು ಹೇಳಿದಾಗ ಹೇಳೋದು ಅಗ್ನಿಮಿ ಈಳೆ ಪುರೋಹಿ ಅದು ಬ್ರಹ್ಮದೇವರು ಹಾಗೆ ಹೇಳಿದ್ದು ಅಂತ ಕೇಳಿದವರು ಹೇಳ್ತಾರೆ ಬ್ರಹ್ಮದೇವರ ಭೇಟಿ ಭೇಟಿಯಾಗಿದೆಯೋ ನನಗೆ ಗೊತ್ತಿಲ್ಲ ಇದೆಲ್ಲ ವೈದಿಕರ ಮೂರ್ಖತನಗಳು ತಪ್ಪು ಹೇಳುವುದು ಆಮೇಲೆ ಅದಕ್ಕೆ ಅನಾದಿ ಪರಂಪರೆ ಹೀಗೇ ಇರುವುದು ಅಂತ ತಪ್ಪು ಮಂತ್ರಗಳನ್ನು ಹೇಳ್ತಾರೆ ತಪ್ಪು ಅರ್ಥ ಹೇಳ್ತಾರೆ ಅದಕ್ಕೆ ವೇದವಿದೆ ವೇದದ ಸರಿ ಅದು ಪಾಠ ನನಗೆ ಗೊತ್ತಿರೋದು ಅರ್ಥವು ನನಗೆ ಗೊತ್ತಿರೋದು ಅಂತ ಕೃಷ್ಣ ನೀವು ಹೇಳೋ ವೇದವೂ ಸರಿ ಇಲ್ಲ ಅರ್ಥವೂ ಸರಿ ಇಲ್ಲ ವೇದವಿದೇವ ಅಹಂ ಅಹಮೇವ ವೇದವಿತ್ ನನಗೆ ಮಾತ್ರ ಸರಿಯಾಗಿ ಗೊತ್ತಿರೋದು ವೇದ ನೀವು ಹೇಳು ವೇದ ಸರಿ ಇಲ್ಲ ವೇದದ ಪಾಠವೂ ತಪ್ಪು ನಾವು ಹೇಳೋದು ವೇದ ಅರ್ಥವೂ ತಪ್ಪು ಆಮೇಲೆ ನೋಡಿ ನಾನು ಯಾವಾಗಲೂ ಬ್ರಹ್ಮ ಅಂತ ಹೇಳ್ತೇನೆ ನೀವು ಕೇಳಿದ್ದೀರಿ ಅದು ಎಲ್ಲರೂ ಹೇಳೋದು ಬ್ರಹ್ಮ ಬ್ರಹ್ಮ ಅಂತ ಅನ್ನೋದು ಅದು ಗೊಂದಲ ಬಹಳ ಜನರಿಗೆ ಏನಪ್ಪ ಬ್ರಹ್ಮ ಸರಿಯೋ ಬ್ರಹ್ಮ ಸರಿಯೋ ಅಂತ ಇದು ವೇದದಲ್ಲಿ ಹೇಗೆ ಹೇಳಬೇಕಪ್ಪ ಈಗ ಲೌಕದಲ್ಲಿ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅಪ್ಪ ಬ್ರಂಶ ವೇದದಲ್ಲಿ ಹೇಗೆ ಉಚ್ಚಾರ ಮಾಡಬೇಕು ವೇದದಲ್ಲಿ ಈಗ ಬ್ರಹ್ಮ ಅಂತ ಬಂದರೆ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅಂತ ಹೇಳಬೇಕು ಬ್ರಹ್ಮಾಸಿ ಹೇಳಬೇಕು ಬ್ರಹ್ಮತ್ವ ವದತಿ ಜ್ಞಸ್ಯ ಅಂತ ಹೇಳಬೇಕು ಬ್ರಹ್ಮ ಹೇಳಬೇಕು ಬ್ರಹ್ಮ ಹೇಳಬೇಕು ವೇದದಲ್ಲಿ ಕಡೆ ಕೆಲವು ತೀರ್ಮಾನ ಮಾಡಿದ್ರು ಅವ್ರು ಏನು ಬೇಕಾದ್ರೆ ಹೇಳಿ ನಮ್ಮ ಗುರುಗಳು ಹೇಳಿಬಿಟ್ಟ ನಾವು ಹೇಳೋದು ಅದು ಆದರೆ ವಿಷಯ ಏನು ಅಂದರೆ ಅದು ಬ್ರಹ್ಮ ಅನ್ನೋದು ಕರೆಕ್ಟು ಬ್ರಹ್ಮ ಅನ್ನೋದು ಕರೆಕ್ಟು ಇನ್ನೊಂದು ಉಚ್ಚಾರ ಮೂರು ಥರ ಉಚ್ಚಾರ ಇದೆ ಮೂರು ವೈದ್ಯದಲ್ಲಿ ಇನ್ನೊಂದು ಬ್ರಹ್ಮ ನಾನು ಸಮಳ್ಳ ಮತ್ಸೇವ ಅಂತ ಹೇಳಿದಲ್ಲ ಹ ಅನ್ನೋದು ಸೈಲೆಂಟ್ ಅಲ್ಲಿ ಸೈಲೆಂಟ್ ಪೂರ ಸೈಲೆಂಟ್ ಅಲ್ಲ ಹಾಗೆ ಅಂದರೆ ಇಂಗ್ಲೀಷ್ನಲ್ಲಿ ಹಾಸ್ಪಿಟಲ್ ಹಾನೆಸ್ಟಿ ಅಂತ ಹೇಳ್ತಾರ ಇಲ್ಲಲ್ಲ ಅಲ್ಲಿ ಹಾಗೆ ಹೆಚ್ಚು ಸೈಲೆಂಟು ಹಾಗೆ ಇಲ್ಲಿ ಹ ಸೈಲೆಂಟ್ ಅಂದರೆ ಒಂದು ಎಲ್ಲ ಭಾಷೆಗಳಲ್ಲಿ ಇದೆ ಈ ರೀತಿ ಉಚ್ಚಾರಗಳು ಇದನ್ನು ಸಹ ಎಲ್ಲ ಭಾಷೆಗಳನ್ನು ಅಭ್ಯಾಸ ಮಾಡಿದರೆ ವೇದದ ಉಚ್ಚಾರ ಎಷ್ಟು ಸರಳ ಅದನ್ನು ಯಜುರ್ವೇದದಲ್ಲಿ ಬ್ರಹ್ಮ ಅಂತ ಸ್ಪಷ್ಟವಾಗಿ ಹಾ ಕಿವಿಗೆ ಹೊಡೆಯುವಂತ ಅಂತ ಹೇಳೋದಿಲ್ಲ ಮತ್ತು ತ್ವಮೇವ ವ ಪ್ರತ್ಯಕ್ಷ ಬ್ರಹ್ಮಾಸಿ ಅಷ್ಟೇ ನಾವು ಕರ್ಣ ಬ್ರಹ್ಮ ಬ್ರಹ್ಮ ಅಂತ ಹೇಳೋದಿಲ್ವ ಸುಬ್ರಹ್ಮಣ್ಯ ಅಲ್ಲಿ ಹಾ ಹೋಗಿ ಸುಬ್ರಹ್ಮಣ್ಯ ಹೋಗಿ ಬ್ರಹ್ಮ ಅದು ಯಜುರ್ವೇದ ಪ್ರೊನೌನ್ಸಿಯೇಷನ್ ಆದರೆ ಪೂರ್ತಿ ಮಾಲ ಪ್ರತ್ಯಕ್ಷ ಬ್ರಹ್ಮಾಸಿ ಅದು ಹಾ ಒಂಚೂರು ಹೌದೋ ಅಲ್ಲೋ ಅಂತ ಕೇಳಬೇಕು ಈಸ್ ಅನ್ ಹಾನೆಸ್ಟ್ ಪರ್ಸನ್ ಅಲ್ಲಿ ಅಲ್ಲಿ ಹೆಚ್ಚು ಪೂರಿ ಬಿಡ್ತೇವೆ ನಾವು ಹಾನೆಸ್ಟ್ ಅಂತ ಹೇಳೋದಿಲ್ಲ ಹಾನರ್ ಏರಿಯಂ ಹಾನೆಸ್ಟ್ ಅಂತೆಲ್ಲ ಹೇಳೋಲ್ಲ ಹೇಳಿದರೆ ನಗ್ತಾರೆ ಜನ ಅಷ್ಟೇ ಓ ಯಾವ ಶಾಲೆಯಲ್ಲಿ ಇಂಗ್ಲೀಷ್ ಕಲಿತ ಒಳ್ಳೆಯ ಸ್ಪೆಷಲಿಸ್ಟ್ ಯಾರು ಇಂಗ್ಲೀಷ್ ಹೇಳಿಕೊಟ್ಟಾಗ ಉಂಟು ಅಂತ ಹೇಳ್ತಾರೆ ಅಷ್ಟೆ ಬಟ್ ಇಡೀ ಭಾರತೀಯರು ಮಾತಾಡುವ ಇಂಗ್ಲೀಷೇ ಅಸಹ್ಯ ಅದು ಹಾನರ್ ಏರಿಯಂ ಅಂತ ಹೇಳಿ ಹಾನರ್ ಏರಿಯಂ ಅಂತ ಹೇಳಿ ಭಾರತೀಯರು ಮಾತನಾಡುವ ಇಂಗ್ಲೀಷು ಶುದ್ಧ ಇಂಗ್ಲೀಷಲ್ಲ ಅದು ಅಪಭ್ರಷ್ಟದು ಭಾಳ ಅಸಹ್ಯವಾದ ಇಂಗ್ಲೀಷ್ ಮಾತಾಡ್ತಾರೆ ಅದು ಬಿಡಿ ನಮಗೆ ಅದು ಭಾಷೆಯೇ ಅಸಹ್ಯ ಅದು ಅದನ್ನು ಅಸಹ್ಯವಾಗಿ ಹೇಳಿದೆ ಅಂತ ತಪ್ಪೇನಿಲ್ಲ ಅದು ಸಂಸ್ಕೃತ ಆಸೆಯೇ ಹೇಳಬಾರ್ದು ಸಂಸ್ಕೃತ ಆಸೆಯೇ ಹೇಳಬಾರ್ದು ಅದು ಆ ಭಾಷೆ ಹೇಗೆ ಹೇಳಿದ್ವಿ ಯಾಕೆಂದರೆ ಅದಕ್ಕೆ ಒಂದು ಖಚಿತವಾದ ಉಚ್ಚಾರ ಇಲ್ಲ ನೀವು ಇಲ್ಲಿ ಡಿಸೈಪಲ್ಸ್ ಅಂತೀರಿ ನೀವು ಬೆಲ್ಜಿಯಂ ಹೋದರೆ ಡೈಸಿಪಲ್ಸ್ ಅಂತಾರೆ ಯಾವುದು ಕರೆಕ್ಟು ಅವರಿಗೆ ಡೈಸಿಪಲ್ಸ್ ಕರೆಕ್ಟ್ ನೀವು ಡಿಸೈಪಲ್ಸ್ ಕರೆಕ್ಟು ಯಾವುದು ಏನು ನಿಯಾಮಕ ಏನಿದೆ ಏನಿಲ್ಲ ಅವರವರು ಹೇಳಿದ್ದೆ ಅವರವರಿಗೆ ವ್ಯಾಕರಣ ಅದಕ್ಕೊಂದು ನಿಯಮವೇ ಇಲ್ಲದ ಭಾಷೆ ಅದು ಇದು ಹಾಗಲ್ಲ ಅಲ್ಲ ಇದಕ್ಕೊಂದು ನಿಯಮ ಇದೆ ಅದರಿಂದ ಋಗ್ವೇದದಲ್ಲಿ ನೋಡಿ ಋಗ್ವೇದದಲ್ಲಿ ಸೈಲೆಂಟ್ ಮಾಡಲಿಕ್ಕೆ ಇನ್ನು ಋಗ್ವೇದದ ಪ್ರಾತಿ ಹೇಳೋದಿಲ್ಲ ಮತ್ತು ಮಹಾ ಹೇಳಲಿಕ್ಕೆ ಅದು ಇರೋದೇ ಹಾ ಬರದು ಮಾ ಬರದು ಅದನ್ನು ಮಹಾ ಹೇಳುವುದು ಹಾಗೆ ಹಾಗಾದ್ರೆ ಋಗ್ವೇದದಲ್ಲಿ ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞ ಅಂತ ಹೌದು ಯಜ್ಞಸ್ಯ ಮಾತ್ರ ವಿಮಿಮೀಷ ಉತತ್ವ ಅದನ್ನು ಅಲ್ಲಿ ಬ್ರಹ್ಮ ಅಂತ ಬರುತ್ತೆ ಋಗ್ವೇದದ ಉಚ್ಚಾರ ಮತ್ತು ಲೌಕಿಕ ಉಚ್ಚಾರ ಲೋಕದಲ್ಲಿ ಬ್ರಹ್ಮ ಕರೆಕ್ಟ್ ಯಜುರ್ವೇದದಲ್ಲಿ ಅದು ಹಾ ಸ್ವಲ್ಪ ಸೈಲೆಂಟ್ ಬ್ರಹ್ಮ ಬ್ರಹ್ಮ ಅಷ್ಟೇ ಸಾಮವೇದದಲ್ಲಿ ಬ್ರಹ್ಮ ಸೊ ಇದರಲ್ಲಿ ವಿಶೇಷ ಅಂದರೆ ಮೂರು ವೇದಗಳಲ್ಲಿ ಮೂರು ಥರ ಉಚ್ಚಾರ ಇದೆ ಸಾಮವೇದದಲ್ಲಿ ಬ್ರಹ್ಮ ಯಾಕೆ ಮಾಡಿದರು ಹಾಡುವುದಕ್ಕೋಸ್ಕರ ಇವಾಗ ಹಾಡುವಾಗ ಯಾವಾಗಲೂ ಶಬ್ದ ಬ್ಲೆಂಡ್ ಆಗಬೇಕು ಕಟ್ ಆಗಬಾರದು ಭರತನಾಟ್ಯದ ಹಾಗೆ ಬ್ಲೆಂಡಿಂಗ್ ಇರಬೇಕು ಅಂತೂ ಬ್ರಿಟಿಷ್ ಡ್ಯಾನ್ಸಿನ ಹಾಗೆ ಕಟ್ ಡ್ರಮ್ಸ್ ಇರಬಾರ್ದು ಬ್ಲೆಂಡಿಂಗ್ ಸಂಗೀತದಲ್ಲಿ ಆಗಲಿ ನಾಟ್ಯದ ಹಾಡುವಿನಲ್ಲಿ ಬ್ಲೆಂಡಿಂಗ್ ಇರಬೇಕು ಅದು ಡ್ರಮ್ನ ಟಕ್ 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 ಅಂತ ಹೊಡೆದು ತುಂಡು ಮಾಡಿ ಹೇಳಲಿಕ್ಕೆ ಆಗುವುದಿಲ್ಲ ಆಗಬಾರದು ಅದಕ್ಕೆ ಅವರು ಬ್ರಹ್ಮ ಅಂದರೆ ಸಂಗೀತದಲ್ಲಿ ತುಂಡಾಯ್ತಲ್ಲ ರೀ ಅದಕ್ಕೆ ಬ್ರಹ್ಮ ಅಂದರು ಇದು ಸಂಗೀತದಲ್ಲಿ ಅಪ್ರೋಪ್ರಿಯೇಟಾಗಿ ನಿಮ್ಗೆ ಹಮ ಅನ್ನೋದನ್ನು ಮಹಾ ಹೇಳಿಕ ಅದರಿಂದ ಬ್ರಹ್ಮ ಅನ್ನೋದು ಸಾಮೇದ ಉಚ್ಚಾರ ಹ ಸ್ವಲ್ಪ ಸೈಲೆಂಟ್ ಮಾಡಿ ಬ್ರಹ್ಮ ಅನ್ನೋದು ಯಜುರ್ವೇದ ಉಚ್ಚಾರ ಲೋಕದಲ್ಲಿ ಮತ್ತು ಋಗ್ವೇದಲ್ಲಿ ಬ್ರಹ್ಮ ಅನ್ನೋದು ಕರೆಕ್ಟ್ ಇದು ಯಾವ ವೇದವಾದವರಿಗೂ ಗೊತ್ತಿಲ್ಲ ಈ ವಿಷಯ ಎಲ್ಲರೂ ನಾವು ಕಲಿತದ್ದೇ ಕರೆಕ್ಟು ಅಂತ ಹೇಳೋರು ಹೊರತು ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತು ನಮ್ಮ ಗುರುಗಳು ಹೇಳಿಕೊಟ್ಟದ್ದು ಹಾಗೆ ಅದು ಇಷ್ಟು ವಿಷಯ ಅದರಿಂದ ವೇದ ವಿದೇವ ಚಾಹ ಕೃಷ್ಣ ಹೇಳಿದ್ದು ಎಷ್ಟು ಮಹತ್ವದ್ದು ಅಂದರೆ ವೇದ ಗೊತ್ತಿರುವುದು ನನಗೆ ಮಾತ್ರ ಅದರ ಪಾಠ ಗೊತ್ತಿರುವುದು ನನಗೆ ಅರ್ಥ ಗೊತ್ತು ನೀವು ತಿಳ್ಕೊಂಡದ್ದು ಅಲ್ಲ ಅದು ವೇದ ನೀವು ಕಲಿತದ್ದು ವೇದ ಅಲ್ಲ ನೀವು ಮಾಡಿದ್ದು ವೇದದ ಅರ್ಥ ಅಲ್ಲ ವೇದವಿದೇವ ಚ ಅಂತ ಇಲ್ಲಿ ಪುನಃ ಹಾಕಿದ ಅಂದರೆ ಮುಖ್ಯವಾಗಿ ವೇದ ತಿಳ್ಕೊಂಡವ ನಾನು ಆಮೇಲೆ ಚಕಾರದಿಂದ ಈ ಥರ ಅಂದರೆ ಬ್ರಹ್ಮವಾಯುವಾದಿಗಳು ಯಥಾಶಕ್ತಿ ಎಲ್ಲರೂ ತಿಳ್ಕೊಂಡಿದ್ದಾರೆ ಆದರೆ ಎಲ್ಲರೂ ಸರ್ವೋಪಿ ಜಾನತಿ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಅಂತ ಮಹಾಭಾರತದ ಬಗ್ಗೆ ವೇದವ್ಯಾಸ ಚತುರ್ಮುಖನಿಗೂ ಪೂರ ಅರ್ಥ ಗೊತ್ತಿಲ್ಲ ಮಹಾಭಾರತ ದ್ವೇದದ್ದಲ್ಲ ಮಹಾಭಾರತದ ಪೂರ್ತಿ ಅರ್ಥ ಚತುರ್ಮುಖನಿಗೂ ಗೊತ್ತಿಲ್ಲ ಅಂದು ಬ್ರಹ್ಮಾಪಿ ತನ್ನ ಜಾನಾತಿ ಯಾಕೆಂದರೆ ಅದನ್ನು ಭಗವಂತ ರಚನೆ ಮಾಡಿದ್ದು ಭಗವಂತನ ಪೂರ್ತಿ ಅರ್ಥ ಬ್ರಹ್ಮನಿಗೂ ಅದ್ರಿಗೆ ಗೊತ್ತಿರು ಅದು ಈ ಕೇವಲ ಈಶ್ವರ ಮಾತ್ರ ದೃಷ್ಟಾರ್ಥ ಯುಕ್ತಾಂ ಭಗವಂತನ ದೃಷ್ಟಿಗೆ ಮಾತ್ರ ಗೋಚರವಾಗುವ ಅಪೂರ್ವ ಅರ್ಥಗಳು ಅದರಲ್ಲಿದೆ ಅದು ಚತುರ್ಮುಖನಿಗೂ ಹೊಳೆಯದೇ ಇರಬಹುದು ಆದರೆ ಮಹಾಭಾರತ ಓದಿ ಓ ನಾನು ಓದಿದೆ ಎಲ್ಲರೂ ಈಶನ್ ಸರ್ವೋಪಿ ಜಾನತಿ ಮಹಾಭಾರತ ಎಲ್ರಿಗೂ ಗೊತ್ತಿದೆ ಆದರೆ ಯಾರಿಗೂ ಗೊತ್ತಿಲ್ಲ ಅಂತ ಹಾಗೆ ವೇದ ವೇದವಾದವರು ಎಲ್ರಿಗೂ ಗೊತ್ತಿದೆ ಆದರೆ ಯಾರಿಗೂ ಏನೂ ಗೊತ್ತಿಲ್ಲ ತುಂಬ ತುಂಬ ಅದ್ಭುತವಾದಂತಹ ಒಂದು ಸಂಗತಿಯನ್ನ ಕೃಷ್ಣ ವೇದೇಶ ಸರ್ವೇ ರಹಮೇ ವೇದ್ಯ ಆದರೆ ಇಂಥ ವೇದದ ಒಳಗೆ ಪ್ರವೇಶ ಮಾಡಲಿಕ್ಕೆ ನಮಗೆ ಅನುಕೂಲವಾಗುವಂತಹ ಆ ಇನ್ನರ್ ಮೀನಿಂಗಿನ ಒಂದು ಇಂಟರ್ಪ್ರಿಟೇಷನ್ನ ಕೊಡೋದಕ್ಕೋಸ್ಕರ ವೇದಾಂತ ಕೃತ ವೇದ ನಾನು ಮಾಡದೆ ಇದ್ರೂ ವೇದಾಂತವನ್ನು ಸೂತ್ರಗಳನ್ನು ರಚನೆ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ನೀವು ವೇದದ ಅರ್ಥ ಮಾಡ್ರಿ ಅಂತ ಆದರೆ ಏನು ಮಾಡೋಣ ಸೂತ್ರಕ್ಕೆ ಬೇರೆ ಅರ್ಥ ಮಾಡಿಬಿಟ್ರು ಯಾರ್ಯಾರೋ ಅವ್ರ ಅವರವರೇ ತೋಚ ಅರ್ಥ ಮಾಡಿಬಿಟ್ರು ಸೂತ್ರಕ್ಕೆ ಬೇರೆ ಬೇರೆ ಅರ್ಥ ಮಾಡಿದ್ದರಿಂದ ಸೂತ್ರಕ್ಕೆ ಏನರ್ಥ ಮಾಡಬೇಕು ಅಂತ ಗೊತ್ತಿಲ್ಲ ಸೂತ್ರ ಪ್ರಕಾರ ವೇದಕ್ಕೆ ಏನು ಅರ್ಥ ಮಾಡುವುದು ಈ ಗೊಂದಲಗಳು ಹೀಗೆ ನಮ್ಮ ಗೊಂದಲದಲ್ಲಿ ಸಾಧನೆಗೆ ನಾವು ಯಾವ ದಾರಿ ಹಿಡಿಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಚಿತ್ರವನ್ನು ಕೃಷ್ಣ ಕೊಟ್ಟದ್ದನ್ನು ನಾವು ಈ ಒಂದು ಶ್ಲೋಕದಲ್ಲಿ ನೋಡಿದೆವು ಅದರ ನಂತರ ಇನ್ನು ಮುಂದೆ ನಾನು ಹೇಳಿದೆ ಇಡೀ ಭಾ ಮಹಾ ನಮ್ಮ ದೇಶದ ಸಮಸ್ತ ಶಾಸ್ತ್ರಗಳ ಸಾರ ಮಹಾಭಾರತ ಮಹಾಭಾರತದ ಸಾರ ಭಗವದ್ಗೀತೆ ಭಗವದ್ಗೀತೆಯ ಸಾರ ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯದ ಸಾರ ಮುಂದೆ ಹೇಳುವ ನಾಲ್ಕು ಶ್ಲೋಕಗಳು ಅದನ್ ಇಡೀ ಇಡೀ ಭಾರತೀಯ ತತ್ವಶಾಸ್ತ್ರದ ಸಾರ ಮುಂದೆ ಹೇಳುವಂತಕ್ಕಂಥ ನಾಲ್ಕು ಶ್ಲೋಕಗಳು ಅವು ಏನನ್ನು ಹೇಳ್ತಾವೆ ಅದನ್ನು ಎಷ್ಟು ನಾಳೆ ಹೇಳಲಿಕ್ಕಾಗುತ್ತೆ ಗೊತ್ತಿಲ್ಲ ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಇವತ್ತಿನ ಚಿಂತನವನ್ನು ಮುಗಿಸೋಣ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು